ಆರನೇ ವಾಲ್ಯೂಮ್ನಲ್ಲಿ ಕಳೆದ ವಾರ ಆರನೇ ವಾಲ್ಯೂಮ್ನಲ್ಲಿ ಥರ್ಡ್ ಚಾಪ್ಟರ್ ನಾವು ಏನ್ ಮಾಡಿದ್ರಿ ನಾವು ಓದ್ತಾ ಬಂದ್ರೆ ಸೊ ಅದಕ್ಕೆ ನೋಡ್ಬೇಕ್ರೆ ಅನೇಕ ವಿಚಾರಗಳು ನಾವು ಏನ್ ಮಾಡಿದ್ರಿ ಅದನ್ನಲ್ಲಿ ನಾವು ತಿಳ್ಕೊಂಡ್ರೆ ಮುಖ್ಯವಾಗಿ ನೋಡ್ಬೇಕ್ರೆ ಈ ಒಂದು ನೂತನ ಸೃಷ್ಟಿಯ ಒಂದು ಕರುವಿಕೆಯಲ್ಲಿ ಯಾವ ತರ ದೇವ್ರ ಒಂಬಿಟ್ಟು ನೀತಿವಂತರಾಗಿ ನಮ್ಮನ್ನ ಮಾಡಿದರೆ ಅಂತ ಅನೇಕ ಒಂದು ವಿಚಾರಗಳನ್ನ ನಾವು ಏನ್ ಮಾಡಿದ್ರಿ ನಾವು ತಿಳ್ಕೊಂಡ್ರೆ ಸೊ ಈ ವಾರ ಏನ್ ಮಾಡೋಣ ಅಂತಂದ್ರೆ ಈ ಒಂದು ನೀತಿವಂತಿಕೆಯ ಒಂದು ಟೆಂಪ್ರರಿ ಒಂದು ಜಸ್ಟಿಫಿಕೇಶನ್ ಅಂತಂದ್ರೆ ಈ ಟೆಂಪ್ರರಿ ಜಸ್ಟಿಫಿಕೇಶನ್ ಅಂದ್ರೆ ಏನು ಇದರದ ಕಾರ್ಯಗಳ ಬಗ್ಗೆ ನಾವು ಏನ್ ಮಾಡೋಣ ಅನೇಕ ಒಂದು ವಚನಗಳ ಮುಖಾಂತರ ಇವತ್ತು ಏನ್ ಮಾಡೋಣ ತಿಳ್ಕೊಳೋಣ ಅದಕ್ಕೆ ಇವತ್ತು ನಾವು ಶುರು ಮಾಡೋಂತ ಒಂದು ಪೇಜ್ ನಂಬರ್ ಕನ್ನಡದಲ್ಲಿ 62 ಇಂಗ್ಲಿಷ್ ಅಲ್ಲಿ ಪೇಜ್ ನಂಬರ್ 116 ಅದಕ್ಕೆ ಮೊದಲನೇದಾಗಿ ದ ಟೆಂಟೇಟಿವ್ ಜಸ್ಟಿಫಿಕೇಶನ್ ಅಂತ ಕನ್ನಡದಲ್ಲಿ ನೋಡಿ ಕೆಳಗಡೆ ಬಾಟಮ್ ನಲ್ಲಿ ಪೇಜ್ ನಂಬರ್ 62 ಅದನ್ನ ಓದ್ತೀರಾ ನಮ್ಮ ಗೌರವಷ್ಟ ಓದ್ತೀರಾ ಮೊದಲನೇದಾಗಿ ಇದರ ದೃಷ್ಟಿಯಿಂದ ದೇವರೆಡೆಗೆ ವಿಶ್ವಾಸದ ದೃಷ್ಟಿಕೋನದಿಂದ ಮತ್ತು ಅದರ ಪರಿಣಾಮವಾದ ನೀತಿ ನಿರ್ಣಯಕ್ಕೆ ಬಂದವರು ಮತ್ತು ದೇವರ ಮಾರ್ಗದಲ್ಲಿ ಮುಂದಿನ ಪ್ರಗತಿ ಎಂದರೆ ಸ್ವಾರ್ಥ ತ್ಯಾಗ ಸ್ವಯಂ ನಿರಾಕರಣೆ ಮುಂತಾದವುಗಳು ಆದಾಗ್ಯೂ ಅವರುಗಳು ಹಿಂಜರಿದು ಪೂರ್ಣ ಸಮರ್ಪಣೆ ಎಂಬ ನೇರ ದ್ವಾರವನ್ನು ಪ್ರವೇಶಿಸಲು ನಿರಾಕರಿಸಿ ಇಕ್ಕಟ್ಟಾದ ಮಾರ್ಗದಲ್ಲಿ ಮರಣದ ಪರ್ಯಂತ ಪೂರ್ಣ ಪ್ರತಿಷ್ಠೆಯಲ್ಲಿ ನಡೆಯಲು ನಿರಾಕರಿಸಲ್ಪಟ್ಟವರಾಗಿ ಹಿಂತೆಗೆದರೆ ದೇವರು ಅವರೊಡನೆ ಕೋಪಗೊಂಡಿದ್ದಾನೆಂದು ಹೇಳಬಹುದು ಇಲ್ಲ ನಾವು ಊಹಿಸಬೇಕಾದುದೇನೆಂದರೆ ನೀತಿ ಮಾರ್ಗದಲ್ಲಿ ಪ್ರಗತಿಯನ್ನು ಹೊಂದುತ್ತಿರುವಾಗ ಕೆಲವು ಹಂತದ ಮಟ್ಟಿಗೆ ಅವರು ದೇವರನ್ನು ಮೆಚ್ಚಿಸಿದ್ದಾರೆ ಅವರುಗಳು ಸಹ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾರೆಂದು ಹೇಳುತ್ತಾ ಅಪೋಸ್ತಲನು ನಂಬಿಕೆಯ ಮೂಲಕ ನೀತಿ ನಿರ್ಣಯ ಹೊಂದಿದ ನಾವು ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಮೂಲಕ ದೇವ ಜನರಿಗೆ ಉಂಟಾದ ಸಮಾಧಾನದಲ್ಲಿ ಇರೋಣ ಎಂದು ಬರೆಯುತ್ತಾನೆ ಈ ಸಮಾಧಾನವು ಭವಿಷ್ಯದಲ್ಲಿ ವಿಶ್ವಾಸಿಯ ಪಾಪವನ್ನು ತೊಡೆದುಹಾಕುವ ದೈವಿಕ ಯೋಜನೆಯ ವಿವೇಚನೆಯಾಗಿದೆ ಎಂಬ ಅಭಿಪ್ರಾಯವನ್ನು ಮೂಡಿಸುತ್ತದೆ ಅಪೋಸ್ತಲ ಕೃತ್ಯಗಳು 3:19 ಇದು ನೈತಿಕತೆಯ ಸಿದ್ಧಾಂತಗಳೊಂದಿಗೆ ಉತ್ತಮ ಶ್ರೇಣಿಯ ಸಾಮರಸ್ಯವೂ ಆಗಿದೆ ಎಂಬ ಅಭಿಪ್ರಾಯವನ್ನು ನೀಡುತ್ತದೆ ಯಾಕೆಂದರೆ ಕ್ರಿಸ್ತನಲ್ಲಿನ ನಂಬಿಕೆಯ ಯಾವಾಗಲೂ ಸುಧಾರಣೆ ಎನ್ನಿಸುತ್ತದೆ ಈವರೆಗೆ ಬಂದವರೆಲ್ಲ ಬಗ್ಗೆ ನಾವು ಹರ್ಷಿಸುತ್ತೇವೆ ಈ ಲೋಕದ ದೇವರು ಲೋಕವನ್ನು ಕುರುಡಾಗಿರಿಸಿದ್ದು ಈಗ ಕ್ರಿಸ್ತನಲ್ಲಿ ದೇವರ ಕೃಪೆಯನ್ನು ನೋಡಲಾಗದ ಮತ್ತು ಅದನ್ನು ಮೆಚ್ಚಿಕೊಳ್ಳಲಾಗದ ಜನಸಮೂಹದಲ್ಲಿ ಇವರುಗಳು ಈ ಸೌಕರ್ಯಗಳನ್ನು ಹೊಂದಿರುವುದು ನಮಗೆ ಸಂತೋಷ ಇವರುಗಳು ದೇವರ ಸಂಪೂರ್ಣ ವಿಧೇಯತೆಗೆ ಹೋಗಿ ಆತನ ಕೃಪೆಯಲ್ಲಿ ಸದಾ ನೆಲೆಗೊಳ್ಳುವಂತೆ ನಾವು ಒತ್ತಾಯಿಸುತ್ತೇವೆ ಓಕೆ ಥ್ಯಾಂಕ್ ಯು ಸರ್ ಅದಕ್ಕೆ ಇವಾಗ ಎಷ್ಟೋ ಜನ ಸತ್ಯ ಕೇಳ್ತಾರೆ ಅದರ ಆದ್ರೆ ಸತ್ಯ ಕೇಳಿ ಮೇಲೆ ಅನೇಕ ಜನಗಳು ಏನ್ ಮಾಡೋದಕ್ಕೆ ಹೋಗಲ್ಲ ಕಾನ್ಸಿಕ್ರೇಷನ್ ಮಾಡ್ಕೊಳಕ್ ಹೋಗಲ್ಲ ಕಾನ್ಸಿಕ್ರೇಷನ್ ಅಂದ್ರೆ ತನ್ನ ಜೀವಿತನ ಸಂಪೂರ್ಣವಾಗಿ ದೇವ್ರಿಗೆ ಒಪ್ಪಿಸ್ಕೊಡಕ್ ಹೋಗಲ್ಲ ಅವಾಗ ದೇವರು ಇವ್ರ ಜೊತೆ ಯಾವ ತರ ವ್ಯವಹಾರ ಮಾಡ್ತಾರೆ ಯಾಕಂದ್ರೆ ದೇವ್ರು ನೋಡಿ ಇದಕ್ಕಿಂತ ಸತ್ಯಕ್ಕೆ ಬರಕ್ಕಿಂತ ಮುಂಚೆ ಏನ್ ಮಾಡಿದ್ರೆ ಒಬ್ಬ ವ್ಯಕ್ತಿನ ನೀತಿವಂತರಾಗಿ ಮಾಡ್ತಾರೆ ನೀತಿವಂತರಾಗಿ ಮಾಡೋದ್ರಿಂದ ಏನಂದ್ರೆ ಯೇಸು ಕ್ರಿಸ್ತನ ಒಂದು ಮೇಲೆ ಇಟ್ಟಿನಂತ ಒಂದು ನಂಬಿಕೆಯಿಂದ ಅವ್ರ ಪಾಪಗಳನ್ನೆಲ್ಲ ಏನ್ ಮಾಡ್ತಾರೆ ದೇವ್ರು ಇವಾಗ ಪರಿಹಾರ ಮಾಡ್ತಾರೆ ಕ್ಷಮಿಸ್ತಾರೆ ಆ ಒಂದು ಕಂಡೀಷನ್ ಏನಿದೆಯೋ ಅದು ಒಂದು ಬೇಸಿಸ್ ಮೇಲೆ ಇದೆ ಏನಪ್ಪ ಬೇಸಿಸ್ ಮೇಲೆ ಇದೆ ಅಂತಂದ್ರೆ ಬರುವಂತ ಮುಂದೆ ಬರುವಂತ ದಿನಗಳಲ್ಲಿ ಅವನು ಸತ್ಯ ಎಲ್ಲ ಕೇಳಿದ ಮೇಲೆ ಅವನಿಗೆ ನಂಬಿಕೆ ದೃಢವಾಗಿದ ಮೇಲೆ ಸತ್ಯದ ಆಧಾರದ ಮೇಲೆ ದೇವಸ್ಥಿತ ಪ್ರಕಾರ ಅವನೇನ್ ಮಾಡ್ತಾನೆ ತನ್ನ ದೇಹಗಳನ್ನ ಸಜೀವ ಯಜ್ಞವಾಗಿ ದೇವ್ರಿಗೆ ಅರ್ಪಿಸ್ತಾನೆ ಅಂತ ಅಂದ್ಬಿಟ್ಟು ದೇವ್ರು ಏನ್ ಮಾಡ್ತಾರೆ ಈ ಒಂದು ನಿರೀಕ್ಷೆ ಮೇಲೆ ಅವನ್ನ ಸೆರೆಯಪ್ಪ ನೀನ್ ಪಾಪಿ ಅಲ್ಲ ನೀನ್ ಇನ್ ಮುಂದೆ ನೀನ್ ನೀತಿವಂತನಾಗಿದ್ಯಾ ಅಂತ ದೇವ್ರೇನ್ ಮಾಡ್ತಾರೆ ಎಣಿಕೆ ಮಾಡ್ತಾರೆ ಆದ್ರೆ ಒಂದು ಪಕ್ಷ ಅಂತ ಒಂದು ವ್ಯಕ್ತಿಗಳಲ್ಲಿ ಯಾರೇ ಒಬ್ಬ ವ್ಯಕ್ತಿ ಅವರು ಜೀವಿತನ ದೇವ್ರಿಗೆ ಸಂಪೂರ್ಣವಾಗಿ ಒಪ್ಪಿಸ್ಕೊಡಕ್ಕೆ ಮುಂದೆ ಬರಲಿಲ್ಲ ನಾನು ಒಪ್ಪಿಸ್ಕೊಡೋದೇ ಇಲ್ಲ ಅಂತ ನಿರ್ಧಾರ ಮಾಡಿದವಾಗ ದೇವರು ಅವ್ರ ಜೊತೆ ಯಾವ ತರ ಡೀಲ್ ಮಾಡ್ತಾರೆ ಅಂತಂದ್ಬಿಟ್ಟು ಈ ಪ್ರಶ್ನೆಗೇನೆ ಏನ್ ಮಾಡಿದ್ರು ಈ ಒಂದು ಪ್ಯಾರಾಗ್ರಾಫ್ ಅಲ್ಲಿ ಈ ಒಂದು ಸಬ್ ಹೆಡ್ಡಿಂಗ್ ನಲ್ಲಿ ನಮ್ಮ ಹಿರಿಯ ಸಹೋದರ ಏನ್ ಮಾಡ್ತಾರೆ ಇದ್ರ ಬಗ್ಗೆ ಡೀಟೇಲ್ ಆಗಿ ಬ್ಯೂಟಿಫುಲ್ ಆಗಿ ಏನ್ ಮಾಡ್ತಾರೆ ಬರೀತಾರೆ ಮೊದಲನೇದಾಗಿ ನೋಡ್ಬೇಕ್ರೆ ಹಂಗ ದೇವ್ರವ್ರ ಮೇಲೆ ಕೋಪಗೊಳ್ತಾರ ಅಂತ ನೋಡ್ಬೇಕ್ರೆ ಇಲ್ಲ ಅಲ್ವರ ನೋಡ್ಬೇಕ್ರೆ ಖಂಡಿತವಾಗೂ ದೇವ್ರವ್ರ ಮೇಲೆ ಏನ್ ಮಾಡೋದಿಲ್ಲ ಕೋಪಗೊಳ್ಳೋದಕ್ಕೆ ಹೋಗಲ್ಲ ಅಲ್ವರ ಸೊ ಅದಕ್ಕೆ ನೋಡ್ಬೇಕ್ರೆ ಏನ್ರಿ ದೇವ್ರ ಬಂದ್ಬಿಟ್ಟು ಅವನಲ್ಲಿ ತಪ್ಪುಗಳನ್ನ ಕಂಡಿಡ್ದಿ ಅವನ್ನ ಶಿಕ್ಷೆ ಕೊಡ್ತಾರ
ಅಂತ ಹೊಂಡ್ಬೇಕ್ರೆ ಖಂಡಿತವಾಗಿ ಏನ್ ಮಾಡಕ್ ಹೋಗಲ್ಲ ದೇವ್ರ ಅವನ್ನ ಶಿಕ್ಷೆ ಕೊಡೋದಕ್ಕಾಗಲ್ಲ. ಆದ್ರೆ ಏನ್ರಿ ದೇವ್ರ ಈ ತರ ಮಾಡ್ತಾರೆ ಅಂತ ನಿಂತ ತಕ್ಷಣ ಏನ್ರಿ ಆ ವ್ಯಕ್ತಿ ಇದನ್ನ ತಪ್ಪಾಗಿ ದೇವರ ಒಂದು ಕೃಪೆನ ಅರ್ಥ ಮಾಡ್ಕೊಬಾರ್ದು. ಏನಪ್ಪ ಅರ್ಥ ಮಾಡ್ಕೊಬೇಕು ಅಂತ ನೋಡ್ಬೇಕ್ರೆ ಮೊದಲನೇದಾಗಿ ಈ ತರ ದೇವ್ರಿಗೆ ಒಪ್ಪಿಸ್ಕೊಡದೆ ಇರೋದು ಇದು ಖಂಡಿತವಾಗೂ ಇದು ದೇವ್ರಿಗೆ ಮೆಚ್ಚುಗೆ ಆಗಿರೋ ವಿಚಾರನಾ ಅಥವಾ ಮೆಚ್ಚುಗೆ ಇಲ್ದಿರೋಂತ ವಿಚಾರ ಅಂತ ಒಂದು ಪ್ರಶ್ನೆ ಹಾಕೊಬೇಕಾರೆ ಏನಪ್ಪ ಉತ್ತರ ಬರ್ತಾರೆ ಅಂತಂದ್ರೆ ಇದು ಖಂಡಿತವಾಗೂ ಯಾರಿಗೆ ಇಷ್ಟ ಆಗ್ದಿರಂತ ವಿಚಾರ ದೇವ್ರಿಗೆ ಇಷ್ಟ ಆಗ್ದಿರಂತ ವಿಚಾರ ಅದರ ಒಪ್ಪಿಸ್ಕೊಡೋದು ಬಿಡೋದು ಆ ವೈಯಕ್ತಿಕವಾಗಿ ಆ ವ್ಯಕ್ತಿಗೆ ಬಿಟ್ಟಿದ್ದು. ಆದ್ರೂ ಕೂಡ ಈ ಒಂದು ಸುವಾರ್ತೆ ಯುಗದಲ್ಲಿ ದೇವ್ರ ಯೋಜನೆ ಪ್ರಕಾರ ತನ್ನ ಜೀವಿತನ ಯಾವ ವ್ಯಕ್ತಿ ಅವ್ರಿಗೆ ಒಪ್ಪಿಸ್ಕೊಡೋದಿಲ್ವಾ ದೇವ್ರಿಗೆ ಅದು ಬಂದ್ಬಿಟ್ಟು ಖಂಡಿತವಾಗೂ ಯಾವ ಚಿತ್ತ ಅಲ್ಲ ಅದು ಅದು ದೇವ್ ಚಿತ್ತ ಅಂತೂ ಅಲ್ವೇ ಅಲ್ಲ. ಇಷ್ಟು ದಿನ ದೇವ್ರು ಏನ್ ಮಾಡಿದ್ರು ಅವ್ರಿಗೆ ರೆಕ್ಕೆ ಕಡೆಯಿಟ್ಟಿ ಆಶೀರ್ವರಿಸಿ ಕೃಪೆ ಕೊಟ್ಟಿ ನೀತಿವಂತರಾಗಿ ಮಾಡಿ ಯೇಸು ಕ್ರಿಸ್ತನ ಮುಖಾಂತರ ಒಂದು ಸಮಾಧಾನ ಕೊಟ್ಟಿ ಎಲ್ಲ ಏನ್ ಮಾಡಿದ್ರು ಅದನ್ನ ನಡ್ಸ್ಕೊಟ್ರು. ಆದ್ರೆ ಏನ್ರಿ ಇನ್ನೂ ಫರ್ದರ್ ಅವ್ರಿಗೆ ದೇವರು ಕೃಪೆ ಕೊಡ್ಬೇಕು ಅವ್ರ ಪಾಪನೆಲ್ಲ ಸಂಪೂರ್ಣವಾಗಿ ಏನ್ರಿ ಕಂಪ್ಲೀಟ್ ಆಗಿ ಇನ್ನು ತೊಳೆದು ತೊಳೆಯಂತ ರೀತಿಲಿ ಅವರು ಎದುರು ನೋಡ್ಬೇಕು ಅಂತಂದ್ರೆ ಏನ್ರಿ ಇದು ಇವಾಗ ಇರುವಂತ ದೇವ್ರ ಯೋಜನೆಗೆ ಸೀಮಿತವಾದದ್ದು ಅಲ್ಲ ಅಂತ ನಾವೇನ್ ಮಾಡ್ಬೇಕು ಫಸ್ಟ್ ನಾವು ಕರೆಕ್ಟ್ ಆಗಿ ಮಾಡಕ್ ನಾವು ತಿಳ್ಕೊಬೇಕು ಅಲ್ಲರ. ಯಾಕೆ ಅಂದ್ರೆ ದೇವ್ರ ಏನ್ ಮಾಡಿದ್ರೆ ಇಡೀ ಮನುಕುಲ ಏನ್ರಿ ಆತನ ಕಡೆಗೆ ಬರ್ಬೇಕು ಅಂತ ಅಂದ್ಬಿಟ್ಟು ದೇವ್ರ ಏನ್ ಮಾಡಿದ್ರೆ ಒಂದು ಯೋಜನೆ ಮಾಡಿದ್ರೆ ಅದಕ್ಕೆ ಅಂತಾನೆ ಏನ್ ಮಾಡಿದ್ರೆ ಒಂದ್ ಟೈಮ್ ಅಂತ ಏನ್ ಮಾಡಿದ್ರೆ ದೇವರು ಫಿಕ್ಸ್ ಮಾಡಿದ್ರೆ ಅದ್ ಯಾವ ಟೈಮ್ ಅಂತ ನಮ್ಗೆ ಚೆನ್ನಾಗಿ ಗೊತ್ತೋ ಏನ್ತಾರೆ ಏನ್ರಿ ಯೇಸು ಕ್ರಿಸ್ತನ ಎರಡನೇ ಬರ್ಬೇಕಲ್ಲಿ ಸಾಮಾನ್ಯವಾಗಿರುವಂತ ಪುನರ್ತನದಲ್ಲಿ ಎಲ್ಲಾ ಮನುಷ್ಯರು ಎದ್ದು ಬರ್ಬೇಕಾರೆ ಅವಾಗ ಈ ಪ್ರಪಂಚ ದೇವ್ರನ್ನ ಸಂಪೂರ್ಣವಾಗಿ ಕಟಕಲ್ ಪಟ್ಟಿರ್ತಾರೆ ಅದೋ ಲೋಕದಲ್ಲಿ ಡಬಲ್ ಪಟ್ಟಿರ್ತಾರೆ ಅವಾಗ ಎಲ್ಲಾರ ಕಣ್ಗಳನ್ನ ತೆರೆದು ಅವನ ಸತ್ಯಕ್ಕೆ ಕರ್ಕೊಂಡ್ಬರಂತ ಒಂದು ಕಾಲ ಏನಾಗಿದೆ ಅವಾಗ ಇದೆ ಅದರ ಆ ಟೈಮ್ ಅಲ್ಲಿ ಆ ವ್ಯಕ್ತಿ ಏನ್ ಮಾಡ್ಬೋದು ಅವರು ಇವಾಗ ಬರಕ್ ಇಷ್ಟ ಇಲ್ಲ ಅಂದ್ರೆ ಅವಾಗ ಏನಾಗ್ಬೋದು ಅವರು ಅವ್ರು ಬರ್ಬೋದು. ಆದ್ರೆ ಇವಾಗಿರುವಂತ ಒಂದು ಸಮಯದಲ್ಲಿ ಹಾಗೆ ಮಾಡೋದು ಅಲ್ವರ ಇದು ಯಾರ ಚಿತ್ತ ಅಂತೂ ಅಲ್ಲ ದೇವ್ ಚಿತ್ತ ಅಂತೂ ಅಲ್ಲ. ಅದಕ್ಕೆ ನಾವೇನು ಸಜೆಸ್ಟ್ ಮಾಡ್ತೀರಿ ಅಂತಂದ್ರೆ ಅಲ್ಲಿ ನಮ್ಮ ಹಿರಿಯ ಸೋದರ ಏನ್ ಸಜೆಸ್ಟ್ ಮಾಡ್ತಾ ಇದ್ದಾರೆ ಅವ್ರಿಗೆ ಏನ್ ಮೋಟಿವೇಟ್ ಮಾಡ್ಬೇಕು ನಾವೇನ್ ಸಜೆಷನ್ ಕೊಡ್ಬೇಕು ಅಂದ್ರೆ ಆದಷ್ಟು ನೀವೇನ್ ಮಾಡಿ ನಿಮ್ಮ ದೇಹಗಳನ್ನ ದೇವ್ರಿಗೆ ಸಜೀವ ಯಜ್ಞವಾಗಿ ಅರ್ಪಿಸೋದಕ್ಕೆ ಈ ಟೈಮ್ ಅಲ್ಲಿ ನೀವೇನ್ ಮಾಡಿ ನೀವು ಮುಂದೆ ಬನ್ನಿ ಪ್ರಯತ್ನ ಮಾಡಿ ಅಂತ ಮಟ್ಟ ಮಾಡಕ್ಕೆ ಅವ್ರನ್ನ ಪ್ರೋತ್ಸಾಹ ಪಡಿಸ್ಬೇಕು ಅವ್ರಿಗಿರೋಂತ ಅನೇಕ ಸಂದೇಹಗಳೇ ಮಾಡ್ಬೇಕಲ್ಲ ಕ್ಲಿಯರ್ ಮಾಡ್ಬೇಕು ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ. ಏನಕ್ಕೆ ಹಿಂಗ ಹೇಳ್ತಾರೆ ಏನಕ್ಕೆ ನಾವು ಅವ್ರಿಗೆ ನಾವು ಏನಂತಾರೆ ಮೋಟಿವೇಟ್ ಮಾಡ್ಬೇಕು ಅಲ್ಲ ಅದಕ್ಕೆ ಮೋಟಿವೇಟ್ ಮಾಡೋದಿಕ್ಕೂ ಫೋರ್ಸ್ ಮಾಡೋದಕ್ಕೇನಿದೆ ವ್ಯತ್ಯಾಸ ಇದೆ ಅಲ್ವರ. ಮೋಟಿವೇಟ್ ಮಾಡೋದ್ರೆ ಉತ್ತೇಜನ ಪಡಿಸೋದು ಅಲ್ವರ. ಇವಾಗ ಯಾರೋ ಒಬ್ರು ತುಂಬಾ ಬೇಜಾರಾಗಿರ್ತಾರೆ ಅಲ್ವರ ಏನ್ರಿ ಅವ್ರನ್ನ ಮೋಟಿವೇಟ್ ಮಾಡೋದು ಅಂದ್ರೆ ಅವ್ರ ಉತ್ತೇಜನ ಪಡಿಸಿ ಆ ಕ್ರಿಯೆನ ಮಾಡೋದಕ್ಕೆ ಏನ್ ಮಾಡೋದು ಅವ್ರಿಗೆ ಅವ್ರಿಗೆ ಪ್ರೋತ್ಸಾಹ ಪಡಿಸೋದೇನ್ರಿ ಮೋಟಿವೇಶನ್ ಅಂದ್ರೆ ಒತ್ತಾಯ ಪಡಿಸೋದೇನು ಅವ್ರಿಗೆ ಆಸಕ್ತಿನೇ ಇಲ್ಲ ಅದ್ ಇಷ್ಟನೂ ಇಲ್ಲ ಆದ್ರೆ ಏನ್ ಮಾಡೋದು ಬಲವಂತ ಕರ್ಕೊಂಬಂದಿ ಬಲವಂತಾಗಿ ಏನ್ ಮಾಡೋದು ಆ ವಿಚಾರ ಮಾಡಿಸೋದು ಅಲ್ವರ. ಸೊ ಇವೆರಡಿಗೂ ವ್ಯತ್ಯಾಸ ಇದೆ. ದೇವ್ರು ನಮ್ಗೆ ಸತ್ಯ ಕೊಡ್ತಾರೆ ಸತ್ಯ ಕೊಟ್ಮೇಲೆ ಏನ್ ಮಾಡಕ್ ಹೋಗಲ್ಲ ಯಾರನ್ನು ಬಲವಂತ ಮಾಡಕ್ ಹೋಗಲ್ಲ. ಆದ್ರೆ ದೇವ್ರ ಏನ್ ಮಾಡ್ತಾರೆ ನಮ್ಮನ್ನ ಏನ್ ಮಾಡ್ತಾರೆ ಅಲ್ಲಿ ನಮ್ಮನ್ನ ಬಂದ್ಬಿಟ್ಟು ಪ್ರೋತ್ಸಾಹ ಪಡಿಸ್ತಾರೆ ಹಿಂಗ್ ಮಾಡಿ ಅಂತ ಏನ್ ಮಾಡ್ತಾರೆ ನಮ್ಗೆ ಸತ್ಯವೇದನೆ ಹೇಳ್ತಾರೆ. ಅದಕ್ಕೆ ನಾವು ರೋಮಪುರದಲ್ಲಿ ಓದ್ಬೇಕಾರೆ ಹೇಳ್ತಾರೆ 12ನೇ ಅಧ್ಯಾಯ 1ನೇ ವಚನ ಓದಿ ರೋಮಪುರದಲ್ಲಿ 12:1 ಆದಿದರಿಂದ ಸಹೋದರರೇ ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಹೋದರರೇ ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ ನೀವು ನಿಮ್ಮ ಆದ್ದರಿಂದ ಸಹೋದರರೇ ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ ನೀವು ನಿಮ್ಮ ನಿಮ್ಮ ದೇಹವನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು. ಥ್ಯಾಂಕ್ ಯು ಸರ್. ಅದರ ಅದನ್ನ ಹೇಳ್ತಾರೆ ನಿಮ್ಮ ಹತ್ರ ಬೇಡ್ಕೊಳ್ಳೋದು ಅಂತ ಹೇಳ್ತಾರೆ. ಅದರ ಬೇಡ್ಕೊಳ್ಳೋದನ್ನ ಏನರ್ಥ ರಿಕ್ವೆಸ್ಟ್ ಅದರ ಕಮ್ಯಾಂಡ್ ಅಲ್ಲ ಅದರ ಏನ್ರಿ ಕೇಳ್ಕೊಂತಾರೆ ಅಲ್ವರ. ಏನಂತ ಮಾಡೋದು ಎಂತಾರೆ ಮೋಟಿವೇಟ್ ಮಾಡೋದು ನಿಮ್ಮ ಹತ್ರ ಬೇಡ್ಕೊಳೋದಂದ್ರೆ ಏನು ರಿಕ್ವೆಸ್ಟ್ ಮಾಡ್ತೀನಿ ದಯವಿಟ್ಟು ಏನ್ ಮಾಡಿ ನೀವು ನಿಮ್ ದೇವ್ ಕೊಟ್ಟಂತ ಒಂದು ಆಶೀರ್ವಾದಗಳನ್ನ ಹಂಗೆ ಬಿಟ್ಬಿಡ್ಬೇಡಿ ಮುಂದಕ್ಕೆ ಬೆಳೆಸ್ಕೊಳ್ಳಿ. ಮುಂದಕ್ಕೆ ಬೆಳೆಸೋದ್ ಏನಪ್ಪ ಅಂದ್ರೆ ನಿಮ್ಮ ನಿಮ್ಮ ದೇಹಗಳನ್ನ ದೇವ್ರಿಗೆ ಏನ್ ಮಾಡಿ ನೀವು ಮೀಸಲಾಗಿಯೋ ಮೆಚ್ಚುಗೆ ಆಗಿಯೋ ಸಜೀವ ಯಜ್ಞವಾಗಿ ಏನ್ ಮಾಡಿ ನೀವು ಅರ್ಪಿಸ್ರಿ ಅಂತ ಏನ್ ಮಾಡ್ತಾ ಹೇಳ್ತಾರೆ. ಯಾಕಂದ್ರೆ ಸಹಜವಾಗಿ ಎಲ್ಲಾರ್ಗು
ಏನ್ರೇ ಕಾನ್ಸಿಕ್ರೇಷನ್ ಅಥವಾ ನಮ್ಮ ದೇಹನ ಅಂದ್ರೆ ನಮ್ಮ ನಮ್ಮ ಜೀವಿತನ ದೇವ್ರಿಗೆ ಅರ್ಪಿಸ್ಬೇಕು ಅಂತ ಅನ್ಬೇಕಾದ್ರೆ ಏನ್ ಮಾಡ್ತಾರೆ, ಒಂದ್ ಸಾವಿರ ಏನ್ ಮಾಡ್ತಾರೆ, ಭಯಗಳು ಬರ್ತಾರೆ, ಸಂದೇಹಗಳು ಬರ್ತಾರೆ ಅಲ್ವರ. ಯೋಚನೆ ಮಾಡಿದ್ದೆ ಒಬ್ಬ ಮನುಷ್ಯನ ಹಾಸ್ಪಿಟ್ಲ್ ಒಂದು ಕರೋನಾ ಹೋಗ್ತಾರೆ ಅಂತಂದ್ರೆ ಇವಾಗ ಏನಾಗ್ಬಿಡುತ್ತೆ, ಭಯ ಬಂದ್ಬಿಡುತ್ತೆ ಅಲ್ವರ. ಎಲ್ಲರೂ ಹಾಸ್ಪಿಟ್ಲ್ಗೆ ಹೋಗಿ ಏನ್ ಮಾಡ್ತಾರೆ ಇವಾಗ, ಇವಾಗ ಎದಿರ್ತಾರೆ. ಯಾಕೆ ಅಂತಂದ್ರೆ ಹಾಸ್ಪಿಟ್ಲ್ಗೆ ಹೋದ್ರೆ ತಿರ್ಗಾ ಬರೋದು ಗ್ಯಾರಂಟಿ ಇಲ್ಲ, ಹಾಸ್ಪಿಟ್ಲ್ಗೆ ಹೋದ್ರೆ ಹಂಗೆ ಹೊಟ್ಟೋಗ್ತಾರೆ ಸ್ಮಶಾನಕ್ಕೆ ಅಂತಂದ್ಬಿಟ್ಟು ಭಯ ಬಂದ್ಬಿಡುತ್ತೆ ಅಲ್ವರ. ಹಂಗಿರ್ಬೇಕಾದ್ರೆ ದೇವ್ರಿಗೆ ಅರ್ಪಿಸ್ಬೇಕಾದ್ರೂ ಕೂಡ ಏನಾಗ್ತಾರೆ, ಎಲ್ಲೋ ಒಂದ್ ಕಡೆ ಒಂದು ಭಯ ಅದರ. ಏನಕ್ಕೆ ಭಯ ಬರ್ತಾರೆ ಅಂದ್ರೆ ಎರಡ್ ತರ ಭಯ ಇರ್ತಾರೆ. ಒಂದು ಏನು ಅಂತಂದ್ರೆ, ಎಲ್ಲಿ ನಾನು ಗೊತ್ತಿಲ್ದಿರೋ ತಪ್ಪು ಮಾಡಿ ದೇವ್ರಿಗೆ ವಿರುದ್ಧವಾಗಿ ನಡೆದ್ಬಿಡ್ತೀನೋ ಅದರಿಂದ ದೇವ್ರಿಗೆ ಏನಾಗ್ತಾರೆ, ನನ್ನಿಂದ ಒಂದು ನಾಮಕ್ಕೆ ದೂಷಣ ಬಂದ್ಬಿಡ್ತಾರೋ ಅಂತಂದ್ಬಿಟ್ಟು ಒಂದು ಭಯ ಇರ್ತಾರೆ. ಇನ್ನೊಂದು ಭಯ ಏನಂತಂದ್ರೆ, ಅಯ್ಯೋ ನನ್ನ ಕೈಲಿ ಆಗದೇ ಇಲ್ಲ, ಅದರ ದೇವ್ರು ಎಷ್ಟು ಕೃಪೆ ಕೊಟ್ಟರು ನನ್ನ ಕೈಲಿ ಅಂತೇನಿಲ್ಲ, ಆಗದೇ ಇಲ್ಲ ಅಂದ್ಬಿಟ್ಟು ನಂಬಿಕೆ ಇಲ್ದಿರೋ ಒಂದು ಒಂದು ಕಾರಣ ಅದರ. ಸೊ ಇದರಿಂದ ಭಯ ಬರೋಂಥ ಸಾಧ್ಯತೆ ಇರ್ತಾರೆ. ಆ ಭಯ ಸಂದರ್ಭಗಳಲ್ಲಿ ಏನಾಗ್ತಾರೆ ಅಂದ್ರೆ, ಮನುಷ್ಯ ಕಾನ್ಸಿಕ್ರೇಷನ್ ಮಾಡ್ಕೊಳಕ್ಕೆ ಖಂಡಿತವಾಗಿ ಏನ್ ಮಾಡ್ತಾನೆ, ಹಿಂದಕ್ಕೆ ಹೋಗ್ತಾನೆ ಅಲ್ವರ. ಅವಾಗ ಏನ್ ಮಾಡ್ಬೇಕು ಅಂತಂದ್ರೆ, ಪ್ರೋತ್ಸಾಹ ಪಡಿಸೋಂತ ಕರ್ತವ್ಯ ಯಾರ್ದು, ನಮ್ಮದು. ಯೇಸು ಕ್ರಿಸ್ತು ಇದೇ ತರ ಯಾರಿಗಾರ ಪ್ರೋತ್ಸಾಹ ಪಡಿಸಿದಾರಾ? ಯೇಸು ಕ್ರಿಸ್ತು ಯಾರಿಗಾರ ಹಿಂದಕ್ಕೆ ಹೋಗಿರೋರ್ಗೆ ಪ್ರೋತ್ಸಾಹ ಪಡಿಸಿದಾರಾ? ನಿಮ್ಗೆ ಯಾರೋ ಗೊತ್ತಿದ್ಯಾ ಬೈಬಲ್ ನಲ್ಲಿ? ಪೇತ್ರರಿ. ಯಾರು ಹೇಳಿದ್ದು? ವೆರಿ ಗುಡ್, 100 out of 100 ಅಲ್ವರ. ಅದು ನೋಡ್ಬೇಕಾದ್ರೆ ಏನ್ರಿ, ಅಪೋಸ್ಟಲ್ ಪೀಟರ್. ಅಪೋಸ್ಟಲ್ ಪೀಟರ್ ಏನೋ ಏನ್ ಮಾಡಿದ್ರು, ಏನ್ ಬೇಜಾರ ಅದ್ರ ಅವರು? ಅವನು ಯೇಸು ಸ್ವಾಮಿನ ನಿರಾಕರಿಸ್ತ. ಅಲ್ವರ, ಎಷ್ಟ್ ಸತಿ? 3 times. ಅಲ್ವರ, ನಿರಾಕರಿಸ್ಬಿಡ್ತಾರ ಅಲ್ವರ. ನಿರಾಕರಿಸ್ಬಿಟ್ಟು ಏನಕ್ಕೆ ಬೇಜಾರಾಗ್ಬೇಕು, ಹೋಲಿ ಆಯ್ತಲ್ಲ ಬಿಟ್ಬಿಡ್ಬೋಯ್ತಲ್ಲ, ಏನಕ್ಕೆ ತುಂಬಾ ಬೇಜಾರಾಗಿದ್ ಏನಕ್ಕೆ ಅಂದ್ರೆ, ಏನ್ರಿ ಯೇಸು ಕ್ರಿಸ್ತು ಫಸ್ಟೇ ವಾರನ್ ಮಾಡಿದ್ರು, ನೀನ್ ನಾನು ಏನ್ ಮಾಡ್ತೀಯ, ಮೂರ್ ಸತಿ ಅಲ್ವರ ಅಲ್ಲಿಗಳಿತಿಯಾ ಅಂತ ಹೇಳಿದ್ರು. ಅದರ ಗೊತ್ತಿದ್ದು ಗೊತ್ತಿದ್ದು ಏನ್ ಮಾಡಿದ್ರು, ಯೇಸು ಕ್ರಿಸ್ತನ ಹತ್ರ ಅವಾಗ ಆರ್ಗ್ಯುಮೆಂಟ್ ಮಾಡಿದ್ರು. ಏನ್ ಆರ್ಗ್ಯುಮೆಂಟ್ ಮಾಡಿದ್ರು, ಹಂಗೆಲ್ಲ ನಂಗೆ ಹೇಳ್ಬಿಡಿ, ನಾನ್ ಜೈಲ್ಗೂ ಬರ್ತೀನಿ, ಸತ್ರು ಸರಿ ನಿಮ್ ಜೊತೆಗೆ ಇರ್ತೀನಿ ಅಂತ. ಅದರ ಅವಾಗ ಯೇಸು ಕ್ರಿಸ್ತನ ಹೇಳ್ತಾರೆ, ಅದರ ನೀವು ಸ್ವಲ್ಪ ಹೊತ್ತು ನೀವೆಲ್ಲ ಬಿಟ್ಟು ಹೋಗ್ಬಿಡ್ತೀರಾ ಅಂತಂತ ಹೇಳ್ತಾದ್ರ. ಅವಾಗ ಏನಂತಾರೆ, ಯೇಸು ಕ್ರಿಸ್ತ ವಾರ್ನಿಂಗ್ ಕೊಟ್ಟರು, ಸರಿ ಬಿಟ್ಟು ಈ ತರ ಮಾಡ್ಬಿಟ್ಟಲ್ಲ ಅಂತಂದ್ಬಿಟ್ಟು ಅವ್ರು ಓವರ್ ಕಾನ್ಫಿಡೆನ್ಸ್ ಅಲ್ಲಿ ತರ ಹೇಳ್ಬಿಟ್ರಲ್ಲ, ಒಂಥರ ಏನಾಗೋಯ್ತು ಅಂದ್ರೆ, ಏನ್ರಿ ಒಂಥರ ಅವಮಾನ ತರ ಅವಾಗೆ ಆಗೋಯ್ತು ಅದರ. ಆದ್ರೆ ಪೀಟರ್ ಅದು ಒಳ್ಳೆ ಕ್ಯಾರೆಕ್ಟರ್ ನೋಡಿ ಅಂತೀನಿ, ಅವಮಾನನ ಪಾಸಿಟಿವ್ ಆಗಿ ತಗೊಂಡ್ರು ಅಲ್ವರ. ಇವಾಗ ಯೋಚನೆ ಮಾಡ್ರಿ, ನಮ್ಗೆ ಏನೋ ಅವಮಾನ ಆದ್ರೆ ನಾವ್ ಏನ್ ಮಾಡ್ತೀರಿ, ತಿರ್ಗಾ ಜಾಗಕ್ಕೆ ಏನೋ ಹೋಗೋದಿಲ್ಲ, ಹೋಗೋದೇ ಇಲ್ಲ ನೋಡ್ರಿ, ತಿರುಗು ನೋಡೋದಿಲ್ಲ ಅಲ್ವರ. ಆದ್ರೆ ಪೀಟರ್ ನೋಡಿಂತೀನಿ, ಏನ್ ಅವಮಾನ ಆಯ್ತು ಅಂದ್ರೆ ತಿರ್ಗಾ ಓಡ್ ಎಲ್ಲಿ ಬರ್ತಾರೆ, ಕ್ರೈಸ್ಟ್ ಹತ್ರಿಗೆ ಬರ್ತಾರೆ ಅಂದ್ರ. ಏನು ಇದು ನೋಡಿದ್ದೀನಿ ಅಂದ್ರ ಪೀಟರ್ ಅಂದ್ರ ಏನಂತಾರೆ, ಕಣ್ಣೀರು ಸುರಿಸಿ ಏನ್ ಮಾಡ್ದಂತೆ ಅವ್ರ, ಬೈಬಲ್ ಹೇಳ್ತಾರಲ್ಲ, ಈ ವೆಪ್ಟ್ ಆಚ್ಕೊಂಡೋಗ್ಬಿಟ್ಟು ಏನ್ ಮಾಡ್ತಾರೆ, ಕಣ್ಣೀರು ಸುರಿಸ್ತಾರೆ. ಯಾಕಂದ್ರೆ ಯೇಸು ಕ್ರಿಸ್ತನ ಈ ತರ ಮಾಡ್ಬಿಟ್ಟಲ್ಲ ನನ್ನ ಬಲಹೀನತೆ ಅಂತಂದ್ಬಿಟ್ಟು ಏನ್ ಮಾಡ್ತಾರೆ, ಅವರು ರಿಪೆಂಟ್ ಆಗ್ತಾರೆ. ಸರಿ, ಇದೆಲ್ಲ ಆಗಿದ್ಮೇಲೆ ಆ ಪೀಟರ್ ಅಲ್ಲಿ ಇರೋಂತ ರಿಪೆಂಟೆನ್ಸ್ನ ಯಾರು ಐಡೆಂಟಿಫೈ ಮಾಡಿದ್ರು, ಜೀಸಸ್ ಏನ್ ಮಾಡಿದ್ರು ಐಡೆಂಟಿಫೈ ಮಾಡಿದ್ರು ಅಲ್ವರ. ಜೀಸಸ್ ನಮ್ಗೆ ಬೈಬಲ್ನಲ್ಲಿ ಎಲ್ಲೂ ಬಂದ್ಬಿಟ್ಟು ಪೀಟರ್ ನಿನ್ನ ಮೂರ್ ಸತಿ ನಿರಾಕರಿಸ್ತೇ ಅಂತಂದ್ಬಿಟ್ಟು ಎಲ್ಲೂ ಹೇಳಿದ್ದಿಲ್ಲ. ಆದ್ರೆ ಪೀಟರ್ ನಡಾವಳಿಕೆ ಹೆಂಗಿತ್ತು ಅಂತಂದ್ರೆ, ಅವ್ರು ಮೂರ್ ಸತಿ ಮಾಡಿದ್ದು ಲೈಫಲ್ಲಿ ದೊಡ್ಡ ಮಿಸ್ಟೇಕ್ ಅಂತಂದ್ಬಿಟ್ಟು ಅವ್ರ ಆಕ್ಷನ್ಸ್ ಅಲ್ಲಿ ನೋಡ್ಸೋರಾಗಿದ್ರು. ಅದನ್ನ ಕ್ಲಿಯರ್ ಆಗಿ ಯಾರಪ್ಪ ಕಂಡಿಡ್ಕೊಂಡ್ರು ಅಂದ್ರೆ, ಕ್ರೈಸ್ಟ್ ಕಂಡಿಡ್ಕೊಂಡ್ರು. ಅದ್ರ ಅದಕ್ಕೆ ನೋಡ್ಬೇಕ್ರೆ ಏನ್ ಮಾಡ್ತಾರೆ, ಪೀಟರು ಯೇಸು ಕ್ರಿಸ್ತ ಕರೀತಾರೆ, ಏನಪ್ಪ ನಿನ್ನ ಪ್ರೀತಿ ಮಾಡ್ತೀಯಾ ಅಂತ ಕೇಳ್ತಾರೆ ಅಲ್ವರ. ಅವಾಗ ಪೀಟರ್ ಏನ್ ಹೇಳ್ತಾರೆ, ಹೌದು ಸ್ವಾಮಿ ಮಾಡ್ತೀನಿ. ಅದಕ್ಕೆ ಹಾಗಾದ್ರೆ ನೀನ್ ಏನ್ ಮಾಡೋಣ, ಹಿಂಡಿಗಳನ್ನ ಮೇಯಿಸು, ಕುರಿಗಳನ್ನ ಮೇಯಿಸು ಅಲ್ವರ. ಅಲ್ವರ ಮೇಯಿಸು ಒಂದ್ ಮೂರ್ ಸತಿ ಹೇಳ್ತಾರೆ. ಏನಕ್ಕೆ ಕ್ರೈಸ್ಟ್ ಮೂರ್ ಸತಿ ಹೇಳಿದ್ದು ಅಂತಂದ್ರೆ, ಇಂಡೈರೆಕ್ಟ್ ಆಗಿ ಕ್ರೈಸ್ಟ್ ಏನ್ ಮಾಡಿದ್ರು ಅವ್ರ ನೆನಪಿಗೆ ತಂದ್ರು ಅವ್ರ. ಅವಾಗ ಪೀಟರ್ ಲಾಸ್ಟ್ ಟೈಮ್ ಹೇಳ್ಬಿಡ್ತಾರೆ, ಕೊನೆಯ ಸತಿ ಕೇಳ್ಬೇಕು ಗೊತ್ತಾಗ್ಬಿಡ್ತದೆ, ಅಯ್ಯೋ ಸ್ವಾಮಿ ನೀನೇ ಬಲ್ಲಾತನಲ್ವಾ ನಾನ್ ಮಾಡ್ತೀನಿ ಅಂತ ಅಂದ್ರ. ಅದು ರಿಯಲ್ ಸೈನ್ ಆಫ್ ರಿಪೆಂಟೆನ್ಸ್ ಅದರ. ಯೇಸು ಕ್ರಿಸ್ತ ನೋಡ್ರಿ ಯಾರಿಗೆ ಮೋಟಿವೇಟ್ ಮಾಡೋದು ಅಂದ್ರೆ, ಯಾರು ಸತ್ಯಕ್ಕಾಗೆ ಏನ್ರಿ ಬರೋದಕ್ಕೆ ಆಸಕ್ತಿ ಇತ್ತು, ಅದ್ರ ಅನೇಕ ಬಲಹೀನತೆಗಳಿಂದ ಬರಕ್ ಆಗ್ತಿರ್ಬೇಕಾದ್ರೆ ಅದನ್ನ ಯಾರು ಉತ್ತೇಜನ ಪಡಿಸ್ತಾರೆ ಅಂದ್ರೆ, ಜೀಸಸ್ಗೆ ಎಷ್ಟು ಉತ್ತೇಜನ ಪಡಿಸ್ತಾರೆ. ಆತರ ಹೇಳಿರಂತ ಒಂದು ಪೀಟರ್ಗೆ ಏನ್ರಿ ಇನ್ನೊಂದ್ ಸತಿ ಬಂದ್ಬಿಟ್ಟು ಯಾವತ್ತೂ ಅವ್ರ ಹಿಂದಕ್ಕೆ ಹೋಗಿದ್ದ ಮಾತೇ ಇಲ್ಲ ಅದರ. ಪೀಟರ್ ಎಷ್ಟು ಒಂದು ಬೋಲ್ಡ್ ಆಗಿ ಏನ್ ಮಾಡ್ತಾರೆ, ಓಟ ಏನ್ ಮಾಡ್ತಾರವ್ರೆ ನೋಡಿ ಮುಗಿಸ್ತಾರಲ್ವರ. ಇವೆಲ್ಲ ಏನಂದ್ರೆ ನಮ್ಗೊಂದು ಪಾಠ ಏನ್ರಿ. ಅದಕ್ಕೆ ನಾವು ಪಾಠ ಬೇಸಿಕ್ ಕ್ಲಾಸ್ ತಗೊಂಡ್ಬೇಕಾದ್ರೆ ನೀವು ಎಷ್ಟೋ ಜನ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಾ ಅದರ. ನಾವೇನ್ ಮಾಡ್ತೀರಿ ಬೇಸಿಕ್ ಕ್ಲಾಸ್ ಆಗಿದ್ಮೇಲೆ ನಿಮ್ನೆಲ್ಲ ಕಾನ್ಸಿಕ್ರೇಷನ್ಗೆ ಏನ್ ಮಾಡ್ತೀರಿ, ಮೋಟಿವೇಟ್ ಮಾಡ್ತೀರಿ. ಏನಕ್ಕೆ ಕಾನ್ಸಿಕ್ರೇಷನ್ ಮೋಟಿವೇಟ್ ಮಾಡ್ತೀರಿ ಅಂತಂದ್ರೆ,
ನಾವೆಲ್ಲರೂ ಚಿಕ್ಕ ಇಂದಲೂ ಒಬ್ಬರಾಗಿರ್ಬೇಕು ಅಂತ ನಮ್ಗೆನ್ರಿ ನಮ್ಗೆ ಆಸೆ. ಇದೇ ದೇವ್ರ ಚಿತ್ತ. ಸುವಾರ್ಥಕದಲ್ಲಿ ದೇವ್ರ ಪ್ಲಾನೇ ಇದು. ಅದರ ನಾವು ದೇವ್ರ ಮಕ್ಕಳಾಗಿರೋರು ದೇವ್ರ ಪ್ಲಾನ್ ಅರ್ಥ ಮಾಡ್ಕೊಂಡು ಆತನ್ಗೇನ್ ಮೆಚ್ಚಿಗೆನೋ ಅದನ್ನೇ ಏನ್ ಮಾಡ್ಬೇಕು ನಾವ್ ಮಾಡ್ಬೇಕು ಅಲ್ವಾರ. ಅದಕ್ಕೆ ನೋಡ್ಬೇಕಾರೆ ಏನ್ರಿ ನಾವು ಮಾತ್ರ ಅಲ್ಲ ಈ ರೇಸ್ ಎಂತ ರೇಸ್ ಸ್ಪೆಷಲ್ ರೇಸ್ ಅಂದ್ರೆ ಒಬ್ರು ಓಡಿ ಪ್ರೈಸ್ ಗೆಳೋದಲ್ಲ ಯಾರು ಅಥವಾ ಅಥವಾ ಈ ಪ್ರೈಸ್ ಓಡ್ತಾ ಇರ್ಬೇಕು ಒಬ್ರು ಬಿದ್ದೋಗ್ಬಿಟ್ರೆ ಅವ್ರ ಪ್ರೈಸ್ ನಮ್ಗೆ ಕೊಟ್ಬಿಡ್ತಾರೆ ಅಂತಲ್ಲ ಅಥವಾ ಒಬ್ರಿಗಿಂತ ಫಾಸ್ಟ್ ಆಗಿ ಹೋಗ್ಬಿಟ್ರೆ ಎಲ್ಲರಕ್ಕಿಂತ ಫಸ್ಟೇ ನನಗೆ ಪ್ರೈಸ್ ಕೊಟ್ಬಿಡ್ತಾರೆ ಅಂತಲ್ಲ ಬೇರೆ ಯಾರಿಗೂ ಕೊಡೋದಿಲ್ಲ ಅಂತಲ್ಲ ಯಾರ ಪ್ರೈಸ್ಗಳು ಎಷ್ಟಿದೆ 144,000 ಪ್ರೈಸಸ್ ಇದೆ. ಚಿಂತೆ ಇಲ್ಲ, ಪ್ರೈಸ್ ಸಫಿಷಿಯಂಟ್ ಆಗಿದೆ. ನಾವು ಈ ಓಟದಲ್ಲಿ ಓಡ್ಬೇಕ್ರೆ ನಮ್ಗೆ ದೇವ್ರು ಕೊಟ್ಟಿದ್ದ ಟೆಸ್ಟ್ ಏನಪ್ಪ ಅಂದ್ರೆ ಒಬ್ರದ್ದು ಒಬ್ರದ್ದು ನೀವೇ ಆತರ ಏನ್ ಮಾಡ್ತೀರಿ ಪ್ರೋತ್ಸಾಹ ಪಡಿಸಿ ಜೊತೆಗೆ ಹಿಂಗ್ ಓಡ್ತೀರಾ ಅಂತಂದ್ಬಿಟ್ಟು ಇದೊಂದು ಗ್ರೂಪ್ ರೇಸ್ ಇದ್ದಂಗೆ ಅಲ್ವರ. ಅದಕ್ಕೆ ನೋಡ್ಬೇಕ್ರೆ ಇದ್ರಲ್ಲಿ ದೇವ್ರ ಏನ್ ನೋಡ್ತಾರೆ ಲೋಕದ ರೇಸ್ ಕಳ್ತಾರ ಏನ್ ಮಾಡ್ತಾರೆ ಇಂಡಿವಿಜುವಲ್ ಯಾರು ಒಬ್ಬ ಓಡ್ ಬಂದು ನಿಂತ್ಕೊಂತಾನ ಅಂತಂದ್ಬಿಟ್ಟು ನೋಡಕ್ ಹೋಗಲ್ಲ ಹೊರತು ಯಾರು ಒಟ್ಟಿಗೆ ಓಡ್ತಾರೋ ಅದನ್ನ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಅಬ್ಸರ್ವ್ ಮಾಡೋದು ಯಾವ್ದಪ್ಪ ಅಂದ್ರೆ ನಮ್ ಗಾಡ್ಸ್ ಟೆಸ್ಟ್ ಇದು ಅಲ್ವರ. ಅದಕ್ಕೆ ಬೈಬಲ್ ನೋಡ್ಬೇಕಾರೆ ನಾವು ಏನಂತ ನೋಡ್ತೀರಿ ಮೋಸೆಗೊಂದು ಪರೀಕ್ಷೆ ಬಿಡ್ತಾರೆ ಅದರ ಮೋಸೆ ಏನ್ರಿ ಗ್ರೇಟ್ ಲೀಡರ್ ಅದರ ಬೈಬಲ್ ಅಲ್ಲಿ ಹೇಳ್ತಾರಲ್ಲ ಅವನ್ಕೆ ಭೂಮಿಯಲ್ಲಿ ಅವನೇ ತುಂಬಾ ಸಾತ್ವಿಕ ಆಗಿರೋ ಮನುಷ್ಯ ಅಂತಂದ್ಬಿಟ್ಟು ಬೈಬಲ್ ನಮ್ಗೆ ರೆಕಾರ್ಡ್ ಆಗಿದೆ. ಅವನ್ಕಿಂತ ಯಾರು ಇಲ್ಲ ಅಂತ ಹೇಳ್ತಾರೆ. ಅರೆ ದೇವ್ರ ಏನ್ ಮಾಡ್ತಾರೆ ಸುಮ್ನೆ ಬೇಕು ಅಂತ ಪ್ರೊವೋಕ್ ಮಾಡಕ್ ಏನ್ ಮಾಡ್ತಾರೆ ಅಂತಂದ್ರೆ ಮೋಸೆಸ್ ನಿನ್ ಸೈಡ್ ಬಾ ನಾನು ಇಸ್ರೇಲ್ ಜನಗಳನ್ನೆಲ್ಲ ನಾಶ ಮಾಡ್ಬಿಡ್ತೀನಿ ನಿನ್ ಮುಖಾಂತರ ಏನ್ ಮಾಡ್ತೀನಿ ಒಂದ್ ರಾಜ್ಯವನ್ನು ಸ್ಥಾಪನೆ ಮಾಡ್ತೀನಿ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ಬೇಕಾರೆ ಮೋಸೆ ಏನ್ ಮಾಡ್ತಾರೆ ಹಾ ಬೇಕಾದ್ರೆ ನನ್ನ ಏನ್ ಮಾಡ್ಬಿಡಿ ನನ್ನ ಹೆಸರನ್ನ ಜೀವ ಬದಿರ ಪಟ್ಟಿಯಿಂದ ನೀವು ತೆಗೆದು ಬಿಡಿ. ನೀವ್ ಆತರ ಮಾಡ್ಬಿಟ್ಟ ಅಂತಂದ್ರೆ ಈ ಸುದ್ದಿನ ಕೇಳಿರಂತ ಅಕ್ಕಪಕ್ಕ ರಾಜ್ಯದವರೆಲ್ಲ ಏನಂತ ಆಡ್ಕೊಂಡ್ಬಿಡ್ತಾರೆ ಅಂತಂದ್ರೆ ದೇವ್ರ ಕೈಲಿ ಅವ್ರಿಗೆ ರಾಜ್ಯಕ್ಕೆ ಏನ್ ಮಾಡಕ್ಕಾಗಿಲ್ಲ ಕರ್ಕೊಂಡೋಕ್ ಆಗಿಲ್ಲ ಅದಕ್ಕೆ ಏನ್ ಮಾಡ್ಬಿಟ್ರು ಸಾಯ್ಸಾಕ್ಬಿಟ್ರು ಅಂತ ಹೇಳ್ತಾ ಇದಾರೆ. ಇದ್ರ ನಿಮಿತ್ತವಾಗಿ ನಿನ್ ನಾಮಕ್ಕೆ ದೂಷಣ ಆಗ್ತಾರೆ ದಯವಿಟ್ಟು ಮಾಡ್ಬಿಡಿ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಕೇಳಿದ್ರೆ ದಟ್ ವಾಸ್ ಎ ಟೆಸ್ಟ್ ಫಾರ್ ಮೋಸಸ್ ಅಲ್ದರ ಯೋಚನೆ ಮಾಡಿರ್ತೀನಿ. ಮೋಸಸ್ ಹಂಗ ಹೇಳಿದ್ರ ಏನ್ರಿ ಆಯ್ತಿದ್ರೆ ತತಸ್ತು ನೀನ್ ಹೇಳ್ದಂಗೆ ಆಗ್ಬಿಡಲಿ ಅಂತ ಹೇಳಿದ್ರೆ ದೇವ್ರ ಏನ್ ಮಾಡಿರೋರು ಅಲ್ವರ ಅದು ಒಂದು ಪರೀಕ್ಷೆ ಅಲ್ದರ. ಅದಕ್ಕೆ ನೋಡ್ಬೇಕಾರೆ ಏನ್ರಿ ಇದೇ ತರ ದೇವ್ರ ಮಕ್ಳುಗಳಿಗೆ ಏನ್ ಮಾಡ್ತಾರೆ ಪರೀಕ್ಷೆ ಮೋಟಿವೇಶನ್ ಮಾಡ್ತಾರೆ. ಅದರ ದೇವ್ರ ಏನಕ್ಕೆ ಅದೇ ತರ ಗಿಡಿಯೋನ್ ಗಿಡಿಯೋನ್ಗೆ ಏನ್ ಹೇಳ್ತಾರೆ ಏನ್ರಿ ಗಿಡಿಯೋನ್ಗೆ ಏನ್ ಹೇಳ್ತಾರೆ ಬಂದ್ಬಿಟ್ಟು ಬಪ್ಪ ನಿನ್ ಮುಖಾಂತರ ಏನ್ ಮಾಡ್ತೀನಿ ಮಿಡಿಯನೈಟ್ಸ್ನ ನಾನು ವಿಕ್ಟ್ರಿ ಕೊಡ್ತೀನಿ ಬಾ ನಿಮ್ ಬಾ ಅಂತ ಕರಿಬೇಕಾರೆ ಗಿಡಿಯೋನ್ ಏನ್ ಮಾಡ್ತಾರೆ ಬಾದಿರ ಅಯ್ಯೋ ಅಯ್ಯೋ ನಾನೇ ನನ್ ಬಿಟ್ರೆ ಯಾರಿಲ್ಲ ಅಂದ್ಬಿಟ್ಟು ಮುಂದೆ ನಿಂತಿರ್ತಾರ ಇಲ್ಲ ದೇವ್ರೆ ಐ ಆಮ್ ನಾಟ್ ಫಿಟ್ ಫಾರ್ ದಟ್ ಒನ್ ಅಂತ ಹೇಳ್ಬೇಕಾರೆ ದೇವ್ರ ಏನ್ ಮಾಡ್ತಾರೆ ನಾನು ನಿನ್ ಸಂಗಡ ಇರ್ತೀನಿ ಬಾ ಅಂತಂದ್ಬಿಟ್ಟು ಅನೇಕ ರೀತಿಯಲ್ಲಿ ಏನ್ ಮಾಡ್ತಾರೆ ಮೋಟಿವೇಟ್ ಮಾಡ್ತಾರ. ಇದು ಮೋಟಿವೇಶನ್ ಮೋಟಿವೇಶನ್ಗೂ ಒತ್ತಡ ಮಾಡಿ ಬಲವಂತ ಮಾಡೋಕೇನಿದೆ ಎರಡು ವ್ಯತ್ಯಾಸ ಇದೆ. ಹಿರಿಯಮ್ಗೆ ಕೂಡ ಏನ್ ಮಾಡ್ತಾರೆ ಮೋಟಿವೇಟ್ ಮಾಡ್ತಾರೆ ಅದರ ಐಸಾ ಹಿಂಗೆ ಮೋಟಿವೇಟ್ ಮಾಡ್ತಾರೆ ದೇವ್ರು ಅದರ ಈ ತರ ನೋಡ್ಬೇಕಾರೆ ಏನ್ರಿ ಎಲ್ಲಾ ವಿಚಾರಗಳು ನೋಡ್ಬೇಕಾರೆ ದೇವ್ರ ಮಾಡ್ತಾರೆ ದೇವ್ರ ಮಕ್ಕಳನ್ನ ಪ್ರೋತ್ಸಾಹ ಪಡ್ತಾರೆ. ಅದಕ್ಕೆ ನಮ್ಮ ಕರ್ತವ್ಯ ಕೂಡ ಏನಂತ ಆ ಟೈಮಲ್ಲಿ ಯಾರೋ ಕಾನ್ಸಿಕ್ರೇಷನ್ಗೆ ಹಿಂದೆ ಮುಂದೆ ನೋಡೋದ ಸಂದರ್ಭ ನಾವೇನ್ ಮಾಡ್ಬೇಕು ಅಂದ್ರೆ ಅವ್ರಿಗೆ ಪ್ರೋತ್ಸಾಹ ಪಡಿಸ್ಬೇಕು. ಅದರ ಈ ಒಂದು ಯುಗ ಜೀವಿತದಲ್ಲಿ ಹೆಂಗ್ರು ಸಾಯ್ತಾ ಇದ್ದೀರಿ ಸಾಯ್ತಾರಂತ ದೇಹ ಅಂತ ಒಣಗಿ ನಾವೇನ್ರಿ ದೇವ್ರು ಕೊಡೋದಲ್ಲಿ ಏನ್ ತಪ್ಪಿದೆ ಯಾರು ಯೋಚನೆ ಮಾಡಿರ್ತೀನಿ. ಇವಾಗ ಎಷ್ಟೋ ಜನ ಏನ್ ಮಾಡ್ತಾರೆ ಸತ್ತೋಗ್ಬಿಟ್ರೆ ಅವ್ರೇನ್ ಮಾಡ್ತಾರೆ ಅವ್ರ ಬಾಡಿನ ವಿಲ್ ಬಂದ್ಬಿಡ್ತಾರೆ ಈ ನನ್ನ ದೇಹದಲ್ಲಿ ಅಂತ ಅಂಗಗಳನ್ನ ಏನ್ ಮಾಡ್ಬೇಕು ಇಂತವ್ರಿಗೆ ದಾನ ಮಾಡ್ಬೇಕು ಅಂತ. ಅದರ ಅಮೇರಿಕಲ್ಲಿ ಒಂದು ರೂಲ್ಸ್ ಇದೆ ಏನ್ರಿ ಅಮೇರಿಕಲ್ಲಿ ಒಬ್ರಿಗೆ ಶವ ಸಂಸ್ಕಾರ ಮಾಡ್ಬೇಕು ಅಂದ್ರೆ ಎಷ್ಟು ದುಡ್ಡು ಬೇಕು ಗೊತ್ತಾ ಯಾರ್ಗರ ಅಮೇರಿಕಲ್ಲಿ $100 ಪ್ಲಸ್. ಅಮೇರಿಕಲ್ಲಿ ಒಬ್ರಿಗೆ ಶವ ಸಂಸ್ಕಾರ ಮಾಡ್ಬೇಕು ಅಂದ್ರೆ ನಿಯರ್ಲಿ 3-4 lakhs ಮೇಲೆ ಬೇಕಂತೆ. ಏನೋ ಮಾಮೂಲಿ ಒಂದ್ ಜಸ್ಟ್ ಶವ ಸಂಸ್ಕಾರ ಮಾಡ್ಬೇಕು ಅಂದ್ರೆ ಏನೋ ಅಷ್ಟೊಂದು ಲಕ್ಷ ಬೇಕಂತೆ. ಅದಕ್ಕೆ ಅಮೇರಿಕಲ್ಲಿ ಒಂದು ಪ್ರಾವಿಷನ್ ಇದೆ ಯಾರ ಸತ್ತೋಗ್ಬಿಟ್ಟ ಅಂತಂದ್ರೆ ಆ ಸತ್ತೋಗಿರೋ ದೇಹನ ಏನ್ ಮಾಡ್ಬೋದು ಮೆಡಿಕಲ್ ಕಾಲೇಜ್ಗಳಿಗೆ ದಾನ ಮಾಡ್ಬೋದು. ಏನಕ್ಕೆ ದಾನ ಮಾಡ್ಬೋದು ಅಂದ್ರೆ ಇವಾಗ ಮೆಡಿಕಲ್ ಸ್ಟೂಡೆಂಟ್ಸ್ಗಳಿಗೆ ಆ ಬಾಡಿನ ಕುಯ್ದ್ಬಿಟ್ಟು ಏನ್ರಿ ಅದ್ನಲ್ಲಿ ಇರೋಂಥದ್ದೆಲ್ಲ ಹೆಂಗಿರ್ತದೆ ಮನುಷ್ಯನಲ್ಲಿ ಅಂತಂದ್ಬಿಟ್ಟು ಏನ್ ಮಾಡ್ತಾರೆ ನೋಡ್ತಾರೆ. ಮನುಷ್ಯನಲ್ಲಿ ಮೆದ್ಲು ಹೆಂಗಿರ್ತದೆ, ಮನುಷ್ಯನಲ್ಲಿ ಕಣ್ಣು ಹೆಂಗಿರ್ತದೆ, ಮನುಷ್ಯನಲ್ಲಿ ಬ್ಲಡ್ ವೆಸಲ್ಸ್ ಹೆಂಗಿರ್ತದೆ, ಹಾರ್ಟ್ ಹೆಂಗಿರ್ತದೆ ಅಂತಂದ್ಬಿಟ್ಟು ಕಟ್ ಮಾಡಿ ಏನ್ರಿ ಪಾಠಗಳು ತಗೊಳಕ್ಕೆ ಅಂತ ದೇಹನ ಏನ್ ಮಾಡ್ತಾರಂತೆ ಯೂಸ್ ಮಾಡ್ತಾರಂತೆ. ಅದಕ್ಕೋಸ್ಕರ ಕೊಟ್ಬಿಟ್ಟ ಅಂತಂದ್ರೆ ಏನೋ ಚಾರ್ಜಸ್ ಇಲ್ವಂತೆ, ಟೋಟಲ್ ಫ್ರೀ ಅಂತೆ. ಅದರ ಆ ಶವ ಸಂಸ್ಕಾರನ ಮೆಡಿಕಲ್ ಕಾಲೇಜ್ ಅವರ ಏನ್ ಮಾಡ್ತಾರಂತೆ ಎಲ್ಲ ಲಾಸ್ಟ್ ಎಲ್ಲ ಮುಗಿದ್ಮೇಲೆ ಮಾಡ್ತಾರಂತೆ ಅಲ್ವರ. ಈ ತರ ಏನಾಗಿದೆ ಇದೆ ಯೋಚನೆ ಮಾಡಿ. ಮನುಷ್ಯನ ಬಾಡಿಗೆ ವ್ಯಾಲ್ಯೂನೇ ಇಲ್ಲ ಅಲ್ವರ. ಇಂಥ ಒಂದ್ ಬಾಡಿನ ದೇವ್ರೇನ್ ಕೇಳ್ತಾರೆ, ಕಂದ ಈ ಒಂದ್ ಬಾಡಿನ ಏನ್ ಮಾಡಿ ನೀನ್ ನನ್ಗೆ ಸಜೀವ ಯಜ್ಞವಾಗಿ ಅರ್ಪಿಸು ಅಂತ ಕೇಳ್ತಾ ಇದಾರೆ. ನಮ್ ದೇಹ
ಎಷ್ಟು ವಂಡರ್ಫುಲ್ ಆಗಿದೆ ಅಂತಂದ್ರೆ, ನಾವು ಒಂದು ದಿನ ಸ್ನಾನ ಮಾಡಿಲ್ಲ ಅಂದ್ರೆ ಏನ್ ಗಮ್ ಅಂತ ಇರ್ತೀರಿ, ನಮ್ಗೆಲ್ಲ ಎಕ್ಸ್ಪೀರಿಯನ್ಸ್ ಇದೆ ಅಲ್ವರಾ. ಹಾ, ಎಷ್ಟು ನಾವೆಲ್ಲ ಫ್ರೆಶ್ ಆಗಿರ್ತೀವಿ ಅಂತ ನಮ್ಗೂ ಚೆನ್ನಾಗ್ ಗೊತ್ತಿದೆ ಅಲ್ವರ. ಒಂದಿನ ಮಖ ತೊಳೆದಿದೆ ಇದ್ರೆ, ಒಂದಿನ ಅಲ್ಲುಸ್ದ್ರೆ ಇದ್ರೆ ಸಾಕು, ನಾವು ಎಷ್ಟು ಕಲಕಲಗಿರ್ತೀರಿ ಅಂತಬಿಟ್ಟು ಗೊತ್ತು. ದೇವ್ರೇನ್ ಕೇಳ್ತಾರೆ, ಕಂದ ಈ ಬಾಡಿ ನೇಮಣಿನ ತಗೊಂಬಾ, ಇದನ್ನೇ ಮಾಡೋದು ನೀನು ನನಗೆ ಅರ್ಪಿಸು ಅಂತಂದ್ರೆ, ನಾವು ಹಿಂದೆ ಮುಂದೆ ನೋಡ್ತೀರಿ ಅಂತಂದ್ರೆ ಅಂತ ಮಕ್ಳಿಗೆ ಏನ್ ಮಾಡ್ಬೇಕು ಅಂದ್ರೆ ನಾವು ಪ್ರೋತ್ಸಾಹ ಪಡಿಸ್ಬೇಕು. ಯಾಕಂದ್ರೆ ಇದು ಸಾಮಾನ್ಯವಾಗಿ ಎಲ್ಲಾ ವ್ಯಕ್ತಿಗಳಿಗೂ ಇರೋಂಥದ್ದೇ ಭಯ, ಅದ್ ನಾವೇ ಮಾಡಕ್ಕೊಂದ ಪ್ರೋತ್ಸಾಹ ಪಡಿಸ್ಬೇಕು. ಅದಕ್ಕೆ ಹೇಳ್ತಾರೆ ಏನಂತಾರೆ, ನೀವೇ ಮಾಡಕ್ಕೋ ಟೆಂಟೇಟಿವ್ ಜಸ್ಟಿಫಿಕೇಶನ್ ಅಂತ. ನೆಕ್ಸ್ಟ್ ಓದೋಣ ಅಂತೀನಿ, ಏನಕ್ಕೆ ಅದ್ ಪ್ರೋತ್ಸಾಹ ಪಡಿಸ್ಬೇಕು ಅಂತ ಇನ್ನೊಂದು ಕೆಲವೊಂದು ಎಕ್ಸ್ಪ್ಲನೇಷನ್ ಕೊಡ್ತಾರೆ. ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದೋಣ. ಮಂಜುಳಷ್ಟು ಓದ್ತೀರಾ? ರವಿ ಬ್ರದರ್ ಇಲ್ಲ ಓದ್ತೀರಾ? ನೀವು ಹೊಂದಿದ ದೇವರ ಕೃಪೆಯನ್ನು ವ್ಯರ್ಥ ಮಾಡಿಕೊಳ್ಳಬೇಡಿರಿ. ರಿಸೀವ್ ನಾಟ್ ದಿ ಗ್ರೇಟ್ ಆಫ್ ಗಾಡ್ ಇನ್ ವೇನ್. ನಾವು ಅವರೊಂದಿಗೆ ಎಷ್ಟೇ ಹೆಚ್ಚಾಗಿ ಸಂತೋಷಿಸಿದರೂ, ಅಂತಹ ವಿಶ್ವಾಸಿಗಳಿಗೆ ಎಷ್ಟೇ ಸಮಾಧಾನ ಮತ್ತು ಸಂತೋಷಗಳು ಉಂಟಾದರೂ, ನೀತಿಯ ಮಾರ್ಗದಲ್ಲಿ ನಡೆಯಬೇಕೆಂದು ಬಯಸಿದಾಗ್ಯೂ, ಸಮರ್ಪಣೆಯ ಇಕ್ಕಟ್ಟಾದ ಮಾರ್ಗವನ್ನು ತಪ್ಪಿಸಿಕೊಳ್ಳುವವರಿಗೆ ನಾವು ನೀವು ದೇವರ ಕೃಪೆಯನ್ನು ವ್ಯರ್ಥ ಮಾಡಿಕೊಳ್ಳಬಾರದೆಂದು 2 ಕೊರಿಂಥ 6:1 ಯಥಾರ್ಥವಾಗಿ ಸೂಚಿಸಬೇಕಾಗಿದೆ. ಯಾಕೆಂದರೆ ಅವರು ದೇವರ ಕೃಪೆಯಲ್ಲಿ ಪಡೆದಿರುವ ನೀತಿ ನಿರ್ಣಯದಲ್ಲಿ ಇನ್ನೂ ಹೆಚ್ಚಾದ ಸೌಕರ್ಯಗಳಿಗೆ ಮತ್ತು ನೂತನ ಸೃಷ್ಟಿಯ ಉನ್ನತ ಕರೆಯ ಆಶೀರ್ವಾದಗಳಿಗೆ ಮೆಟ್ಟಿಲುಗಳಾಗುವ ಉದ್ದೇಶದಿಂದ ಕೂಡಿದೆ. ಅಂಥವರಿಗೆ ದೇವರ ಕೃಪೆಯು ವ್ಯರ್ಥವಾಗಿ ದೊರೆತಿದೆ. ಯಾಕೆಂದರೆ ಇಂತಹ ಭವ್ಯವಾದ ಅವಕಾಶಗಳನ್ನು ಉಪಯೋಗಿಸಿಕೊಳ್ಳುತ್ತಿಲ್ಲ. ಇಂಥವುಗಳು ಈ ಹಿಂದೆ ಯಾರಿಗೂ ದೊರೆತಿದ್ದಿಲ್ಲ. ದೇವರ ವಾಕ್ಯವು ಸೂಚಿಸುವಂತೆ ಮತ್ತೊಮ್ಮೆ ಇವುಗಳನ್ನು ದಯಪಾಲಿಸುವುದಿಲ್ಲ. ಅವರುಗಳು ದೇವರ ಕೃಪೆಯನ್ನು ವ್ಯರ್ಥವಾಗಿ ಪಡೆದಿದ್ದಾರೆ. ಯಾಕೆಂದರೆ ಮುಂಬರುವ ಕಾಲದಲ್ಲಿ ಅವರಿಗೆ ದಯಪಾಲಿಸಲಾಗುವ ಪುನರ್ಸ್ಥಾಪನೆ ಅವಕಾಶಗಳು ವಿಮೋಚನೆಗೊಂಡ ಎಲ್ಲಾ ಜನಾಂಗದವರಿಗೂ ದಯಪಾಲಿಸಲಾಗುವುದು. ಈ ಕಾಲದಲ್ಲಿಯೇ ದೇವರ ಕೃಪೆಯನ್ನು, ಆತನ ಒಳ್ಳೆತನವನ್ನು ಅವರುಗಳು ಪ್ರಪಂಚದವರಿಗಿಂತ ಮುಂಚಿತವಾಗಿ ಅರಿತುಕೊಳ್ಳುವಂತೆ ಮಾಡಿರುವುದರಲ್ಲಿ ತೋರಿ ಬರುತ್ತದೆ. ಮತ್ತು ನೀತಿ ನಿರ್ಣಯದ ಮೂಲಕ ಅವರುಗಳು ಕರೆಯನ್ನು ಪಡೆದುಕೊಳ್ಳಲು ಮತ್ತು ದೇವರಾದುಕೊಂಡ ಕ್ರಿಸ್ತನ ರಾಜವಂಶಸ್ಥ ಯಾಜಕರಾದ ಸಭೆಯವರಿಗೆ ದೊರೆಯುವ ಬಹುಮಾನದಲ್ಲಿ ಪಾಲುದಾರರಾಗುವ ಉದ್ದೇಶದಿಂದ ಕೂಡಿದೆ. ಓಕೆ, ಥ್ಯಾಂಕ್ ಯು ಬ್ರದರ್. ಅದಕ್ಕೆ ನೋಡ್ಬೇಕಾದ್ರೆ ಏನಕ್ಕಾಗಿ ಅಂತಂದ್ಬಿಟ್ಟು ಏನ್ ಮಾಡ್ತಾರೆ ಹೇಳ್ತಾರಲ್ಲ, ರಿಸೀವ್ ನಾಟ್ ದ ಗ್ರೇಸ್ ಆಫ್ ಗಾಡ್ ಇನ್ ವೇನ್ ಅಂತ ಏನ್ ಮಾಡ್ತಾ ಹೇಳ್ತಾರೆ. ದೇವ್ರ ಕೃಪೆ ಏನ್ ಮಾಡ್ಬೇಕು ನೀವು ವೀನವಾಗಿ ಏನ್ ಮಾಡ್ಕೋಬೇಡಿ, ನೀವು ಉಪಯೋಗಿಸ್ಕೊಳಕ್ ಹೋಗ್ಬೇಡಿ ಅಂತ ಹೇಳ್ತಾರೆ. ಏನಕ್ಕೆ ಅಂತಂದ್ರೆ, ದೇವ್ರು ಬಂದ್ಬಿಟ್ಟು ಈ ಕಾಲದಲ್ಲಿ ಒಬ್ರಿಗೆ ಪಾಪಗಳನ್ನ ಕ್ಷಮಿಸಿ ಅಂತ ಹೇಳದೆ ದೊಡ್ಡ ಆಪರ್ಚುನಿಟಿ, ಪ್ರಿವಿಲೇಜ್. ಇದು ಎಲ್ಲರಿಗೆ ಏನಾಗೋದಿಲ್ಲ, ಅದು ಸಿಕ್ಕೋದಿಲ್ಲ ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ, ಲೋಕಕ್ಕೆಲ್ಲಾರ್ಕಿಂತ ಮುಂಚೆನೆ ಅಡ್ವಾನ್ಸ್ ಆಗಿ ನಮಗೆ ಇವಾಗೇನೆ ದೇವ್ರು ಬಂದ್ಬಿಟ್ಟು ನಮ್ಮ ಪಾಪಗಳನ್ನ ಕ್ಷಮಿಸ್ತಾರೆ ಅಂತಂದ್ರೆ, ಇದನ್ನ ನಾವೇನ್ ಮಾಡ್ಬೇಕು, ಆಗ ದೇವ್ರ ಕೃಪೆನ ಅರ್ಥ ಮಾಡ್ಕೊಂಡು ಅದಕ್ಕಾಗಿ ಏನ್ ಮಾಡ್ಬೇಕು, ಎದೆ ಬಗ್ಗೆ ಮುಂದೆ ಬಡವರಾಗಿರ್ಬೇಕು ಅಲ್ಲ. ಅದಕ್ಕೆ ಹೇಳ್ತಾರೆ ಏನಂತಾರೆ, ದೇವ್ ಕೃಪೆ ಏನ್ ಮಾಡಕ್ ಹೋಗ್ಬೇಡಿ, ನೀವು ವ್ಯರ್ಥವಾಗಿ ಇಪ್ಲೆಕ್ಸಕ್ ಹೋಗ್ಬೇಡಿ ಅಂತ ಹೇಳ್ತಾರೆ. ಓದಿ 2 ಕೊರಿಂಥ 6:1. ನಾವು ಆತನೊಂದಿಗೆ ಕೆಲಸ ನಡೆಸುವವರಾಗಿದ್ದು ನೀವು ಹೊಂದಿದ ದೇವರ ಕೃಪೆಯನ್ನು ವ್ಯರ್ಥ ಮಾಡಿಕೊಳ್ಳಬೇಡಿರೆಂದು ಎಚ್ಚರಿಸುತ್ತೇನೆ. ಎಚ್ಚರಿಸುತ್ತೇನೆ ಅಲ್ವರ, ಎಚ್ಚರಿಕೆ ಕೊಡ್ತಾರೆ. ಯಾಕಂದ್ರೆ ಇದು ದೇವ್ ಕೃಪೆನ ನಾವು ವ್ಯರ್ಥವಾಗಿ ಎಣಿಸ್ಬಿಟ್ಟ ಅಂತಂದ್ರೆ, ತಿರ್ಗಾ ನಮ್ಗೆ ದೇವ್ ಕೃಪೆ ಪಡ್ಕೊಬೇಕು ಅಂದ್ರೆ ಅಷ್ಟು ಈಸಿ ಆಗಿರೋಂತ ವಿಚಾರಗಳು ಅಲ್ಲ. ಯಾಕಂದ್ರೆ ದೇವರು ಎಲ್ಲಾ ಒಂದು ಕಾಲದಲ್ಲಿ ಎಲ್ಲರೂ ಕೊಡ್ತಾರೆ. ಅದಕ್ಕಿಂತ ಮುಂಚೆ ಅಡ್ವಾನ್ಸ್ ಆಗಿ ನಮಗೆ ಒಂದು ಸ್ಪೆಷಲ್ ಗ್ರೇಸ್ ಕೊಟ್ಟವ್ರೆ ಅಂತಂದ್ರೆ, ನಾವೇನ್ ಮಾಡ್ಬೇಕು ಅಂದ್ರೆ ಅದಕ್ಕೆ ನಾವು ಕೃತಜ್ಞತೆ ಉಳ್ಳವರಾಗಿರ್ಬೇಕು ಅಲ್ವರ. ಯೋಚನೆ ಮಾಡಿರ್ತೀನಿ ಇವಾಗ ಏನ್ರಿ, ಆಫೀಸ್ ಅಲ್ಲಿ ಎಲ್ಲಾರು ಇದಾರೆ, ಒಂದು 100 ಜನ ಸ್ಟಾಫ್ ಇದೆ ಅಂತ ಹೇಳ್ಕೊಳ್ಳಿ. ಆ 100 ಜನ ಸ್ಟಾಫ್ ಅಲ್ಲಿ ಎಲ್ಲಾರ್ಕಿಂತ ಮುಂಚಿತವಾಗಿ ಅದರ ನಮಗೆ ಬಂದ್ಬಿಟ್ಟು ಅಂದ್ರೆ ಪ್ರಿವಿಲೇಜ್ ಕೊಟ್ಟು ಅಂದ್ರೆ ನಮ್ಗೆ ಎಲ್ಲಾರ್ಕಿಂತ ಮೇಲೆ ನಮ್ಗೆ ಒಂದು ಪ್ರಮೋಷನ್ ಕೊಡ್ತಾರೆ ಅಂತಂದ್ರೆ, ನಾವು ಏನ್ ಮಾಡ್ತೀರಿ, ನಾವು ತಗೊಂತೀರಾ ಅಥವಾ ಹಿಂದೆ ಮುಂದೆ ಯೋಚನೆ ಮಾಡಿ, ಇಲ್ಲ ಸರ್ ಪರವಾಗಿಲ್ಲ ಲಾಸ್ಟ್ ಅಲ್ಲಿ ತಗೊಂತೀರಿ ಅಂತ ನಾವು ವ್ಯವಸ್ಥೆ ಮಾಡ್ತೀರಾ ಅಂದ್ರೆ, ನಾವು ಫಸ್ಟ್ ಏನ್ ಮಾಡ್ತೀರಿ, ಮುಂದೆ ನುಗ್ಗಿ ತಗೊಂತೀರಿ. ಆ ತರ ದೇವ್ರ ಕೊಡ್ತಕ್ಕಂಥ ಒಂದು ಸ್ಪೆಷಲ್ ಹಾನರ್ ಇದು. ದೇವ್ರ ಮಕ್ಳಿಗೆ ದೇವ್ರ ಒಂದು ಗೌರವ ಏನ್ ಮಾಡ್ತಾರೆ ನಮ್ಗೆ ಕೊಡ್ತಾರ. ಏನಪ್ಪ ಗೌರವ ಅಂತಂದ್ರೆ, ನಮ್ಮ ಒಂದು ದೇಹನ ದೇವ್ರ ಏನ್ ಮಾಡ್ತಾರೆ, ಇದು ಪರಲೋಕ ರಕ್ಷಣೆಗಾಗಿ ಅಕ್ಸೆಪ್ಟ್ ಮಾಡ್ಕೊಂತಾರೆ ಅಂತ ಒಂದೇ ಒಂದು ಗ್ರೇಟ್ ಪ್ರಿವಿಲೇಜ್ ಅಲ್ವರ. ಅದಕ್ಕೆ ನೋಡಿ ಫಿಲಿಪಿಯರ್ 1:29 ಓದಿ, ಫಿಲಿಪಿಯನ್ಸ್ 1:29. ಹೇಗೆಂದರೆ
ಕ್ರಿಸ್ತನ ಮೇಲೆ ನಂಬಿಕೆ ಇಡುವುದು ಆತನಿಗೋಸ್ಕರ ಬಾಧೆಯನ್ನು ಅನುಭವಿಸುವುದು ನಿಮಗೆ ಅನುಗ್ರಹವಾಗಿ ದೊರೆಯಿತು. ನೋಡ್ರ, ನಮ್ಗೆ ಅನುಗ್ರಹವಾಗಿ ದೊರೆಯಿತು. ಆತನ ಮೇಲೆ ನಂಬಿಕೆ ಇಡೋದು ಮಾತ್ರ ಅಲ್ಲ, ಆತನ ಬಾಧೆಗಳನ್ನ ಅನುಭವಿಸೋದು. ಇದೇನೈತೆ, ಎರಡು ಎರಡು ದೇವ್ರು ನಮ್ಗೆ ಅನುಗ್ರಹವಾಗಿ ಒಂದು ಪ್ರಿವಿಲೇಜ್ ಆಗಿ ಏನ್ ಮಾಡೋದು ನಮ್ಗೆ ದೇವ್ರು ನಮ್ಗೆ ಕೊಟ್ಟರಂತವ್ರ, ಇದನ್ನ ನಾವೇನ್ ಮಾಡಕ್ ಹೋಗ್ಬಾರ್ದು, ಕಳ್ಕೊಳಕ್ಕೆ ಹೋಗ್ಬಾರ್ದು ಅಲ್ವರ. ದೇವ್ರು ನಮ್ಗೆ ಏನ್ ಮಾಡವ್ರೆ, ಎರಡು ಪ್ರಿವಿಲೇಜಸ್ ಕೊಟ್ಟಿದ್ದಾರೆ ಅಲ್ವರ. ಅದಕ್ಕೆ ಹೇಳ್ತಾರೆ ಇದನ್ನ ಏನ್ ಮಾಡ್ಕೊ, ವೇಸ್ಟ್ ಮಾಡ್ಕೊಂಡು ಹೋಗ್ಬೇಡಿ ಆಪರ್ಚುನಿಟಿ. ಇದು ತಿರ್ಗಾ ತಿರ್ಗಾ ನಿಮ್ಗೆ ಏನಾಗೋದಿಲ್ಲ, ಸಿಕ್ಕದಿಲ್ಲ ಅಲ್ವರ. ಅದಕ್ಕೆ ನಾವು ದೇವ್ರ ಯೋಜನೆ ನಮ್ಗೆ ಗೊತ್ತಿರಂಗೆ, ಡಿವೈನ್ ನೇಚರ್ಗೆ ದೇವ್ರು ಇನ್ನೊಂದ್ಸತಿ ಯಾವ ತರ ಕಾಲಿಂಗ್ ಕೊಡ್ತಾರ ಅಂತಂದ್ರೆ ಇನ್ಯಾವತ್ತೂ ಸಿಕ್ಕದಿಲ್ಲ ಅಲ್ವರ. ಕ್ರಿಸ್ತನ ಒಂದು ಏನ್ರಿ, ಒಂದ್ಸತಿ ಭೂಲೋಕದಲ್ಲಿ ಏನ್ರಿ ಸಭೆ ಕಂಪ್ಲೀಟ್ ಆಗಿದ ತಕ್ಷಣ ಇನ್ ಮುಂದಕ್ಕೆ ಯುಗ ಯುಗಾಂತರಗಳಲ್ಲಿ ಇನ್ಯಾವ ಜಗತ್ತಲ್ಲಿ ಯಾವುದೇ ಸೃಷ್ಟಿಯಲ್ಲಿ ದೈವಿಕ ಸ್ವಭಾವಕ್ಕೆ ಮಾತ್ರ ಏನ್ರಿ ಒಂದ್ ಪಾಲು ಇನ್ಯಾವತ್ತೂ ಇಲ್ಲ. ಯಾಕಂದ್ರೆ ದೈವಿಕ ಸ್ವಭಾವದ ಸ್ಪೆಷಾಲಿಟಿ ಅಂತ ನೋಡಿದ್ರಿ, ನಾವು ಸೆಕೆಂಡ್ ಚಾಪ್ಟರ್ ನೋಡೋದಲ್ಲ, ಇದಕ್ಕಿಂತ ಮುಂಚಿನ ಚಾಪ್ಟರ್ ಏನ್ ನೋಡಿದ್ರಿ, ಅಮರತ್ವ, ಸಾವೇ ಇಲ್ದಿರಂತ ಒಂದು ಸ್ವಭಾವ, ದೇವ್ರಿಗೆ ಒಂದು ಸ್ವರೂಪದಲ್ಲಿರೋಂತ ಸ್ವಭಾವ, ದೇವ್ರ ತರ ಇರೋಂತ ಒಂದು ಏನ್ರಿ ಒಂದು ಆಪರ್ಚುನಿಟಿ. ಅಂದ್ರೆ ಫ್ಯೂಚರ್ ಅಲ್ಲಿ ಇಡೀ ಏನಂತ ಬ್ರಹ್ಮಾಂಡದಲ್ಲಿ 144,002 ದೇವ್ರಗಳು ಏನಾಗಿರ್ತಾರೆ ಇರ್ತಾರೆ, ಒಬ್ರು ಜೀಸಸ್ ಕ್ರೈಸ್ಟ್, ಒಬ್ರು ಆಲ್ಮೈಟಿ ಗಾಡ್, ಆಮೇಲೆ 144,000. ಈ ಪ್ರಿವಿಲೇಜ್ ಏನ್ ಯಾವ ತರ ಸಿಗ್ತಾರೆ ಅಂತಂದ್ರೆ ಇನ್ ಯಾವತ್ತೇನಾಗಲ್ಲ ಸಿಕ್ಲ. ಅದಕ್ಕೆ ಇದಕ್ಕೆ ಇದನ್ನ ಅರ್ಥ ಮಾಡ್ಕೊಂಡು ದೇವ್ರ ಮಕ್ಳು ಏನ್ ಮಾಡ್ಬೇಕು ಅಂದ್ರೆ ಇದನ್ನ ವ್ಯರ್ಥವಾಗಿ ಏನ್ ಮಾಡ್ಕೋಬಾರ್ದು, ಇಪಿಎಕ್ಸ್ಗೆ ಹೋಗ್ಬಾರ್ದು ಅಲ್ರ. ಏನ್ ಸೌಲ್ರಾಜಗೆ ಏನ್ ಕೃಪೆ ಕೊಟ್ಟರು ಯೋಚನೆ ಮಾಡಿ ಅಂತೀನಿ. ಸೌಲ್ರಾಜ ಬೆನ್ಯಮಿನ್ ಗೋತ್ರದವನು, ಅವನ್ನ ಹುಡುಕ್ಬೇಕಾದ್ರೆ ಸೌಲ್ರಾಜ ಎಲ್ಲಿ ಅಡಗಿರ್ತಾನೆ ಗೊತ್ತಾ ಯಾರ್ಗರ, ಸಾಮಾನುಗಳ ಮಧ್ಯದಲ್ಲಿ. ಪರವಾಗಿಲ್ಲಪ್ಪ ನಿಲ್ಮಾಸ್ಟರ್, ವೆರಿ ಗುಡ್, ಬೈಬಲ್ ಚೆನ್ನಾಗಿ ಓದಿದಿರಾ, ಗುಡ್. ಸಾಮಾನ್ಯ ಮಧ್ಯದಲ್ಲಿ ಏನ್ ಮಾಡ್ತಾನ ಅಡ್ಕೊಂಡಿರ್ತಾನೆ ಅಲ್ರ, ಆಮ್ಲ ಏನ್ ಮಾಡ್ತಾರೆ ಕರೀತಾರೆ, ಕರಿಬೇಕಾದ್ರೆ ಅವನ ಹೈಟ್ ಅಲ್ಲಿ ಹೆಂಗಿದ್ನಂತೆ, ಎಲ್ಲರಿಗಿಂತ ಎತ್ತರವಾಗಿರ್ತಾನೆ, ಎಲ್ಲಾರ್ಕಿಂತ ಎತ್ತರವಾಗಿರ್ತಾನೆ ನೋಡ್ರಿ ಅಂತೀನಿ ಅಲ್ರ. ಆದ್ರೂ ಏನ್ ಮಾಡ್ತಾನೆ, ತನ್ನ ಒಂದು ಹಂಬಲ್ನೆಸ್ ಹೆಂಗ್ ನೋಡ್ತಾನೆ ಅಂದ್ರೆ, ದೇವ್ರೇ ನಾನು ಏನು ಅಲ್ಲ, ನಾವೆಲ್ಲ ಏನು ಅಂತ ಅಂದ್ಬಿಟ್ಟು ಏನ್ ಮಾಡ್ತಾನೆ, ತುಂಬಾ ಒಂದ್ ಚಿಕ್ಕ ಗೋತ್ರದಲ್ಲಿ ಚಿಕ್ಕ ಕುಟುಂಬ ಯಾವ್ದು ಅಂತಂದ್ರೆ ಕಿಶ್ಶಿನ ಕುಟುಂಬ, ಇವ್ರ ಕುಟುಂಬ ಅಂತ ಹೇಳಿದ್ರು. ಅಂತ ಅದ್ರಲ್ಲಿ ಸೌಲನ್ ಏನ್ ಮಾಡ್ತಾರೆ, ದೇವ್ರ ಆಯ್ಕೆ ಮಾಡ್ಕೊಂತ ಅಂದ್ರ, ಏನ್ ಪ್ರಿವಿಲೇಜ್ ಯೋಚನೆ ಮಾಡಿ ಅಂತೇನಿ ಅಂದ್ರೆ, ಇಂಥ ಚಿಕ್ಕ ಗೋತ್ರದಲ್ಲಿ ಇವ್ನ ಆಯ್ಕೆ ಮಾಡ್ಕೊಬೇಕು ಅಂತೇನು ಇರ್ಲಿಲ್ಲ ದೇವ್ರಿಗೆ. ಯೂದ ಗೋತ್ರದ ರಾಜ ಬರ್ಬೇಕಾಯ್ತು, ಆದ್ರೆ ದೇವ್ರ ಏನ್ ಮಾಡ್ತಾರೆ, ಬೆನಿಯಮಿನ್ ಗೋತ್ರ ಕೊಡ್ತಾರೆ ಅಲ್ರ. ಯಾಕೆ ಗೊತ್ತಾ ಯಾರ್ಗರ, ಏನಕ್ಕೆ ಅಂತ, ಏನಕ್ಕೆ ಫಸ್ಟ್ ಬೆನಿಯಮಿನ್ ಗೋತ್ರ ಕೊಟ್ರು ಅಂತ ಗೊತ್ತಿದ್ಯಾ ಯಾರ್ಗರ, ಲಾಸ್ಟ್ ಟೈಮ್ ಹೇಳಿದೀನಲ್ವಾ, ಮೂರು ತಲೆಮಾರುಗಳು ಕಳಿಬೇಕಲ್ಲ. ಅಲ್ರ ಯೂದ ಗೋತ್ರ ಯೂದನ್ಗೆ ಶಾಪ ಕೊಟ್ಬಿಟ್ರಲ್ಲ ಸೊಸೆ ಜೊತೆಗೆ ಸಂಬಂಧ ಇಟ್ಕೊಂಡಿದ್ಕೆ, ಆ ಶಾಪ ಕಳಿಬೇಕು ಅಂದ್ರೆ ಡೇವಿಡ್ ಜನರೇಷನ್ ಬೇಕಾಗಿತ್ತು. ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ, ಇಸ್ರೇಲ್ ಜನಗಳು ಫೋರ್ಸ್ಫುಲ್ ಆಗಿ ರಾಜ ಬೇಕು ಅಂತ ಕೇಳಿದ್ಕೆ ಏನ್ ಮಾಡ್ತಾರೆ, ಸೌಲ್ ರಾಜಂಗ್ ಏನ್ ಮಾಡ್ತಾರೆ ಪ್ರಿವಿಲೇಜ್ ಕೊಡ್ತಾ ಇದ್ರ. ಸೌಲ್ ರಾಜನ್ಗೆ ಯೋಚನೆ ಮಾಡಿ, ಅವನ ಅನ್ವರ್ತಿನೇಸ್ ಅವ್ನ್ ಗೊತ್ತಿತ್ತು, ಅವನು ಇದಕ್ಕೆ ಯೋಗ್ಯನೇ ಅಲ್ಲ ಅಂತ ಗೊತ್ತಿತ್ತು, ಎಷ್ಟು ಚಿಕ್ಕವನಾಗಿದೆ ತನ್ನ ದೃಷ್ಟಿಯಲ್ಲಿ. ಕೃಪೆ ಕೊಟ್ಟರು ನೋಡಿದ್ದೀನಿ, ಆ ಕೃಪೆನ ಅಂಗೀಕಾರ ಮಾಡ್ತಾನೆ ಅದರ ದೇವರಾಕ್ಯಕ್ಕೆ ವಿಧೇನಾಗಿರ್ತಾನೆ, ಅದರ ಎಷ್ಟು ನಾಜಕ ನಡೀತಾ ಇರ್ತಾನೆ ಅದರ. ಆದ್ರೆ ಏನಾಗ್ಬಿಡ್ತಾವ ನೆಕ್ಸ್ಟ್ ಹೋಗ್ತಾ 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 ದೇವ್ರ ಕೃಪೆ ಏನ್ ಮಾಡ್ಬಿಟ್ಟ, ಅವನು ವೀನವಾಗಿ ಏನ್ ಮಾಡ್ತಾವ್ನು ನೆನ್ಸ್ಕೊಂಬಿಟ್ಟ, ಅದ್ರ ಅದನ್ನ ದುರುಪಯೋಗ ಪಡಿಸ್ಕೊಂಬಿಟ್ಟ. ಅವಾಗ ಏನಾಯ್ತು ಅಂದ್ರೆ, ದೇವ್ರ ಕೃಪೆ ಏನ್ ಮಾಡ್ದ ಅವ್ನು ಕಳ್ಕೊಂಬಿಟ್ಟ, ಅದರ ತಿರ್ಗಾ ಬೇಕು ಅಂದ್ರೆ ದೇವ್ರ ಕೃಪೆ ಸಿಗ್ತಾ ಅವನ್ಗೆ, ಪಡ್ಕೊಳಕ್ ಸಾಧ್ಯವಾಯ್ತಾ ಇಲ್ಲ ಬ್ರದರ್. ಅದಕ್ಕೆ ಹೇಳೋದು, ದೇವ್ರ ಮಕ್ಳು, ದೇವ್ರ ಮಕ್ಳಿಗೆ ದೇವ್ರು ಕೊಟ್ಟಿರೋ ಸ್ಪೆಷಲ್ ಆಶೀರ್ವಾದಗಳು, ಪ್ರಿವಿಲೇಜ್ಗಳನ್ನ ಯಾವುದೇ ಕಾರಣಕ್ಕೂ ಏನ್ ಮಾಡ್ಕೊಂಡ್ಬಿಡ್ದು ಕಳ್ಕೊಳಕ್ಕೆ ಹೋಗ್ಬಾರ್ದು ಅಲ್ವರ. ಅದಕ್ಕೆ ಏನ್ರಿ, ಸೌಲ್ ರಾಜ ಇದನ್ನ ಏನ್ ಮಾಡ್ಬೇಕಾಯ್ತು, ಅರ್ಥ ಮಾಡ್ಕೊಬೇಕಾಯ್ತು ದೇವ್ರ ಚಿತ್ತ ಏನು ಆತನ ಒಂದು ಲೈಫ್ ಅಲ್ಲಿ ಅಂತ. ಅದ್ರ ಅದೇ ತರ ನಮ್ಗೆ ಏನಿದೆ ಒಂದು ಪ್ರಿವಿಲೇಜಸ್, ಮತ್ತೆ ಕ್ರಿಸ್ತನ್ಗಾಗಿ ವಿಶ್ವಾಸ ಪಡೋದು, ಆತನ ಬಾಧೆಗಳನ್ನ ಅನುಭವಿಸೋದು ಏನಾಗಿದೆ, ದೇವ್ರು ನಮ್ಗೆ ಎರಡನ್ನೂ ಅನುಗ್ರಹ ಮಾಡಿದ್ರಿಂದ ಇದನ್ನ ನಾವ್ ಏನ್ ಮಾಡ್ಬೇಕು, ಫುಲ್ಫಿಲ್ ಮಾಡ್ಬೇಕು. ಓಕೆನಾ, ಸೊ ನೆಕ್ಸ್ಟ್ ಪ್ಯಾರಾಗ್ರಾಫ್, ನೆಕ್ಸ್ಟ್ ಪ್ಯಾರಾಗ್ರಾಫ್ ವರಲಕ್ಷ್ಮಿ ಸಿಸ್ಟರ್ ಓದ್ತೀರಾ? ಓಕೆ ಬ್ರದರ್. ಹಲೋ ಕೇಳಿಸ್ತಿದೆ ಬ್ರದರ್? ಸಿಸ್ಟರ್ ಕೇಳಿಸ್ತಿದೆ, ಓದಿಷ್ಟ. ಹೆಸರಿಗೆ ಮಾತ್ರವೇ ನಾಮಾಂಕಿತ ಕ್ರೈಸ್ತರು ಇರುವ ಕ್ರೈಸ್ತ ಪ್ರಪಂಚವನ್ನು ನೋಡುವಲ್ಲಿ ನಿಷ್ಠಾವಂತ ವಿಶ್ವಾಸಿ ಒಳಗೊಂಡ ದೊಡ್ಡ ಸಮೂಹವು ಸದಾ ನೀತಿ ನಿರ್ಣಯ ಎಂಬ ಈ ಪ್ರಾಥಮಿಕ ಹಂತವನ್ನು ದಾಟಿ ಎಂದು ಮುಂದಕ್ಕೆ ಹೋಗಿಲ್ಲವೆಂಬುದು ಸ್ಪಷ್ಟವಾಗುತ್ತದೆ. ಅವರುಗಳು ಕರ್ತನ ಕೃಪವಂತನೆಂಬುವುದನ್ನು ಸವಿದು ನೋಡಿ ತೃಪ್ತರಾಗಿರುವವರು. ಇದಕ್ಕೆ ಬದಲಾಗಿ ಅವರು ಈ ಸವಿಯಿಂದ ನೀತಿಯ ಬಗ್ಗೆ, ಸತ್ಯದ ಬಗ್ಗೆ, ದೇವರ ಗುಣಲಕ್ಷಣಗಳು ಮತ್ತು ಯೋಜನೆಯ ಇನ್ನೂ ಹೆಚ್ಚಾದ ತಿಳುವಳಿಕೆಯ ಬಗ್ಗೆ, ಪ್ರೀತಿ ಕೃಪೆ ಮತ್ತು ಜ್ಞಾನದಲ್ಲಿ ಇನ್ನೂ ಹೆಚ್ಚಾಗಿ ಬೆಳೆಯುವ ಬಗ್ಗೆ ಇನ್ನೂ ಹೆಚ್ಚಾದ ಹಸಿವೆ ಮತ್ತು ನೀರಡಿಕೆ ಪೂರ್ಣವಾಗಿ ಎಚ್ಚೆತ್ತುಕೊಳ್ಳಬಹುದಾಗಿತ್ತು.
ಮತ್ತು ಇವುಗಳ ಬಗ್ಗೆ ದೇವರ ಚಿತ್ತದ ಇನ್ನೂ ಹೆಚ್ಚಾದ ಧಾರಣಾ ಶಕ್ತಿಯನ್ನು ಹೊಂದಿಕೊಳ್ಳಬಹುದಾಗಿತ್ತು. ಇದರ ಬಗ್ಗೆ ನಾವು ಶುದ್ಧೀಕರಿಸುವಿಕೆ ಎಂಬ ಶಿರೋನಾಮೆಯ ಅಡಿಯಲ್ಲಿ ಪರಿಗಣಿಸುವವರಾಗಿದ್ದೇವೆ. ನಾವು ಇದುವರೆಗೆ ಗ್ರಹಿಸುವಂತೆ ಹೇಳ್ರಿ, ಒಂದು ಹೆಸರು ಮಾಸಿರುವಂತ ಒಂದು ಕ್ರೈಸ್ತವರುಗಳು ನಮ್ಮಲ್ಲಿ ಕ್ರಿಶ್ಚಿಯನ್ ವರ್ಲ್ಡ್ ಅಲ್ವರ ನೋಡ್ಬೇಕ್ರೆ, ಅವ್ರು ನಾನು ಕನ್ಸಿಡರ್ ಮಾಡಿದ್ರೆ ಎಷ್ಟೋ ಜನ ಈ ಲೆವೆಲ್ ಬಂದು ಏನೋ ಹೊಡ್ತಾರೆ, ಇಲ್ಲೇ ನಿಂತ್ಕೊಂಡ್ಬಿಡ್ತಾರೆ. ಏನಪ್ಪ ಆ ಲೆವೆಲ್ ಬಂದು ಯೇಸು ಕ್ರಿಸ್ತನ ಮೇಲೆ ವಿಶ್ವಾಸ ಇಟ್ಟು ಅವರಿಂದ ಬರಂತ ಎಲ್ಲ ಆಶೀರ್ವಾದಗಳನ್ನ ಪಡ್ಕೊಂಡು ಸಂತೃಪ್ತರಾಗಿ ಸಂತೋಷವಾಗಿ ಏನಾಗ್ಬಿಡ್ತಾರೆ, ಎಲ್ಲ ನಿಂತ್ಕೊಂಡ್ಬಿಡ್ತಾರೆ ಅಲ್ವರ. ಫರ್ದರ್ ಮುಂದಕ್ಕೆ ಇವರು ದೇವ್ರಿಗಾಗಿ ಏನ್ ಮಾಡಕ್ ಏನಾಗಲಿಲ್ಲ, ಹೋಗೋದಿಲ್ಲ. ಇವ್ರು ಮಾಡೋದು ಒಂದೇ ಕೆಲಸ ದೇವ್ರಿಗೆ, ಏನಪ್ಪ ಅಂತಂದ್ರೆ ಸಂಡೇ ಸಂಡೇ ಎಕ್ಸಾಕ್ಟ್ ಆಗಿ ಬೈಬಲ್ ಇಟ್ಕೊಂಡು ಹೋಗ್ಬಿಡ್ತಾರೆ ಸಭೆಗೆ, ಕರೆಕ್ಟ್ ಆಗಿ ಕಾಣಿಕೆ ಅನ್ ಕೊಡ್ತಾರೆ. ಇಷ್ಟೇ ಬಿಟ್ರೆ ಇನ್ನೇನೊಂದು ಏನೂ ಮಾಡಲ್ಲ ಅವ್ರ ಜೀವಿತದಲ್ಲಿ ದೇವ್ರಿಗೆ ಅಂತ ಅಲ್ವರ. ಏನೋ ಯಾರೋ ಒಂದ್ ಕಡೆ ಮೀಟಿಂಗ್ ಅಟೆಂಡ್ ಮಾಡ್ಬಿಡ್ತಾರೆ, ಒಂದು ಪ್ರಾರ್ಥನೆ ಕೂತ್ಕೊಂಡ್ಬಿಡ್ತಾರೆ, ದೇವ್ರಿಗೆ ಒಂದು ಸ್ತುತಿ ಸ್ತೋತ್ರ ಅಲ್ಲೂಲಿಯಾ ಆಮೇನ್ ಅಂತಂದ್ಬಿಡ್ತಾರೆ. ಇದು ಸ್ಯಾಕ್ರಿಫೈಸ್ ಅಥವಾ ಇದು ಕಾನ್ಸಿಕ್ರೇಷನ್ ಅಂತ ತಿಳ್ಕೊಂಡ್ಬಿಟ್ಟಾರಲ್ಲ, ಇದು ಖಂಡಿತವಾಗೂ ಕಾನ್ಸಿಕ್ರೇಷನ್ ಅಲ್ಲ ಅದರ. ಇದು ಬದಲಾಗಿ ದೇವ್ರು ನಮ್ಗೆ ಕೊಟ್ಟಂತ ಎಲ್ಲ ಇವನ್ನ ಆಶೀರ್ವಾದಗಳನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಏನ್ ಮಾಡ್ಬೇಕು, ಇನ್ನ ಆಸಕ್ತಿ ನೇಮ್ಡಕ್ ನಾವು ಬೆಳಿಬೇಕು ಅದರ. ಏನ ಆಸಕ್ತಿ ಬೆಳೆಯೋದು, ಇನ್ನ ದೇವ್ರ ಬಗ್ಗೆ ಹೆಚ್ಚಿನಾಗಿ ಏನ್ ಮಾಡೋದು ತಿಳ್ಕೊಳೋದು, ದೇವ್ರ ಗುಣಗಳ ಬಗ್ಗೆ ತಿಳ್ಕೊಳೋದು, ಆ ದೇವ್ರ ಗುಣಗಳನ್ನ ತನ್ನ ಜೀವಿತದಲ್ಲಿ ಏನ್ ಮಾಡೋದು ಇವಾಗ ಅಳವಡಿಸ್ಕೊಳೋದು ಇಂಪ್ಲಿಮೆಂಟ್ ಮಾಡೋದು, ಇದೇ ಮಾಡ್ಬೇಕು ನಾವು ನಾವು ಬೆಳೆಸ್ಕೊಬೇಕು ಅದರ. ಇವಾಗೆಲ್ಲ ಅದು ಅದೆಲ್ಲ ಈಸಿ ಕೆಲಸನೇ ಅಲ್ಲ ಅಲ್ವರ. ಅದಕ್ಕೆ ಏನ್ ಮಾಡ್ಬೇಕು, ಫಸ್ಟ್ ಆಫ್ ಆಲ್ ನಾವು ನಮ್ಮ ನಾಲೆಜ್ ಏನ್ ಮಾಡ್ಬೇಕು ನಾವು ಬೆಳೆಸ್ಕೊಬೇಕು. ನೋಡಿ ಬೈಬಲ್ನಲ್ಲಿ ಕ್ಯಾರೆಕ್ಟರ್ ಹೆಂಗ್ ಬೆಳೆಸ್ಕೊಳೋದು ಸ್ಟೇಜ್ ಬೈ ಸ್ಟೇಜ್ ಹೇಳ್ತಾರೆ ನೋಡಿ. ಇಲ್ಲಿ ಅಂತಂದ್ರೆ ಪೀಟರ್ ಸೆಕೆಂಡ್ ಪೀಟರ್ ಫಸ್ಟ್ ಚಾಪ್ಟರ್ ಫಿಫ್ತ್ ವರ್ಸ್ ಓದಿ, ಸೆಕೆಂಡ್ ಪೀಟರ್ ಫಸ್ಟ್ ಫಸ್ಟ್ 1:5 ಈ ಕಾರಣದಿಂದಲೇ ನೀವು ಪೂರ್ಣಾಸಕ್ತಿ ಉಳ್ಳವರಾಗಿ ನಿಮಗಿರುವ ನಂಬಿಕೆಗೆ ಸದ್ಗುಣವನ್ನು, ಸದ್ಗುಣಕ್ಕೆ ಜ್ಞಾನವನ್ನು, ಜ್ಞಾನಕ್ಕೆ ದಮೆಯನ್ನು, ದಮೆಗೆ ತಾಳ್ಮೆಯನ್ನು, ತಾಳ್ಮೆಗೆ ಭಕ್ತಿಯನ್ನು, ಭಕ್ತಿಗೆ ಸಹೋದರ ಸ್ನೇಹವನ್ನು, ಸಹೋದರ ಸ್ನೇಹಕ್ಕೆ ಪ್ರೀತಿಯನ್ನು ಕೂಡಿಸಿರಿ. ಥ್ಯಾಂಕ್ ಯು ಸ್ಟಾರ್. ಅದರ ನೋಡಿ ಅದೇ ಹೇಳ್ತಾರೆ ಅಂದ್ರೆ ಫಸ್ಟ್ ಪೂರ್ಣ ಆಸಕ್ತಿ ಉಳ್ಳವರಾಗಿ ಅಂತ ಹೇಳ್ತಾರೆ. ಏನೋ ಪೂರ್ಣ ಆಸಕ್ತಿ ಏನೋ ಕೇರ್ಲೆಸ್ ಆಗಿರ್ಬಿಟ್ರಪ್ಪ, ತುಂಬಾ ಕೇರ್ಫುಲ್ ಆಗಿರಿ, ಫುಲ್ ಇಂಟ್ರೆಸ್ಟ್ ಫುಲ್ ಝೀಲ್ ಇಂದ ಯಾವ್ದಿಗೆ ಇಂಪಾರ್ಟೆನ್ಸ್ ಕೊಡಿ ಅಂತ ಹೇಳ್ತಾರೆ. ಫಸ್ಟ್ ಏನಕ್ಕೆ ಹೇಳ್ತಾರೆ ಅಂದ್ರೆ ಆಕ್ಟ್ ಯುವರ್ ಫೇತ್ ವರ್ಚೂ ಅಂತ. ಫಸ್ಟ್ ಏನಲ್ಲಿ ಬೆಳಿಬೇಕು ಅಂತ ಹೇಳ್ತಾರೆ ಅಂದ್ರೆ ನಂಬಿಕೆಯಲ್ಲಿ ಬೆಳಿರಿ ಅಂತ ಹೇಳ್ತಾರೆ. ಅಂದ್ರ ಯಾಕೆ ನಂಬಿಕೆಗೆ ಇಂಪಾರ್ಟೆನ್ಸ್ ಕೊಡ್ತಾರೆ ಯೋಚನೆ ಮಾಡ್ರೆ, ಯಾಕೆ ನಂಬಿಕೆಗೆ? ಇವಾಗ ನಮ್ಮ ಬೈಬಲ್ನಲ್ಲಿ ನಂಬಿಕೆನ ಏನ್ ಮಾಡ್ತಾರೆ, ಒಂದು ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಆ ಬಿಲ್ಡಿಂಗ್ ನಲ್ಲಿ ನಂಬಿಕೆನ ಏನಕ್ಕೆ ಕಂಪೇರ್ ಮಾಡ್ತಾರೆ? ಅಡಿಪಾಯ, ವೆರಿ ಗುಡ್, ಎಕ್ಸಲೆಂಟ್, ಕರೆಕ್ಟ್. ಮತ್ತೆ ಏನ್ ಮಾಡ್ತಾರೆ ಹೇಳ್ತಾರೆ, ಒಬ್ಬ ಮನುಷ್ಯ ಬಂಡೆ ಮೇಲೆ ಕಟ್ಟಿರೋ ಒಂದು ಮನೆ ಕಂಪೇರ್ ಮಾಡ್ತಾರೆ. ಬಿರುಗಾಳಿ ಬಂದ್ರೆ ಏನಾಗಲ್ಲ, ಅದು ಬಂಡೆ ಬಂಡೆ ಮೇಲೆ ಕಟ್ಟಿರೋ ಏನಾಗಲ್ಲ, ಹಾಳಾಗಲ್ಲ, ದೃಢವಾಗಿ ನಿಂತಿರುತ್ತೆ. ಹಂಗಾದ್ರೆ ಫಸ್ಟ್ ಏನಪ್ಪ ಇಂಪಾರ್ಟೆಂಟ್ ಅಂದ್ರೆ ಫೇತ್ ಸ್ಟ್ರಕ್ಚರ್. ಏನ್ ಫೇತ್ ಅಂತಂದ್ರೆ ಸತ್ಯದ ಮೇಲೆ ಏನಾಗಿರ್ಬೇಕು ಫಸ್ಟ್ ಫೇತ್ ಇರ್ಬೇಕು ಅಲ್ರ. ನೋಡಿ ಇವಾಗ ನಾವು ಎಕ್ಸಾಂಪಲ್ ಹೇಳ್ಬೇಕಾದ್ರೆ ನಾವು ಇಷ್ಟೊಂದು ಸತ್ಯ ಕಲ್ತಿದ್ದೀರಪ್ಪ ಅದರ, ಏನ್ರಿ ಉದಾಹರಣೆ ಹೇಳ್ಬೇಕು ಅಂದ್ರೆ ಆತ್ಮ, ನರಕ, ಅದರ ದೀಕ್ಷಸ್ಥಾನ, ಆಮೇಲೆ ಪ್ರಭುರಾತ್ರಿ ಭೋಜನ, ಅದರ ಯೇಸು ಕ್ರಿಸ್ತನ ಎರಡನೇ ಬರುವಿಕೆ, ಅಂತಿಕ್ರಿಸ್ತು, ಇದರಲ್ಲಿ ಎಲ್ಲದಲ್ಲೂ ಫಸ್ಟ್ ನಾವ್ ಏನಾಗಿರ್ಬೇಕು, ನಂಬಿಕೆ ಏನಾಗಿರ್ಬೇಕು ನಮ್ದು ಇರ್ಬೇಕು. ಈ ನಂಬಿಕೆ ದುಡವಾಗಿರ್ಬೇಕು, ಯಾಕಂದ್ರೆ ಇವೆಲ್ಲ ಪಿಲ್ಲರ್ ಗಳಿದ್ದಂಗೆ. ಏನ್ರಿ ಒಂದ್ ಮನೆಗೆ ಫೌಂಡೇಶನ್ ಹಾಕ್ಬೇಕಂದ್ರೆ ಏನಾಗ್ಬೇಕು, ಪಿಲ್ಲರ್ ಹಾಕ್ಬೇಕು ಅದರ. ಕಲ್ಲು ಕಲ್ ಮೇಲೆ ಕಲ್ಲು ಏನ್ ಮಾಡ್ಬೇಕು, ಜೋಡಣೆ ಆಗಿರ್ತಾರೆ. ಎಲ್ಲ ಕಲ್ಲು ಕುಂಡಿಸ್ಬಿಟ್ರೆ ಹಿಂಗ್ ಕುಂಡಿಸ್ತಾರೆ ಕಲ್ಲು, ಬಿಲ್ಡಿಂಗ್ ನೋಡಿದ್ರೆ ಕಲ್ಲು ಹಿಂಗ್ ಕುಂಡಿಸ್ತಾರೆ ಅಂತ. ಏನ್ರಿ ಕಲ್ನ ಹಿಂಗ್ ಹಿಂಗ್ ಹಾಕಲ್ಲ, ಹಿಂಗ್ ಹಾಕಲ್ಲ, ಏನ್ ಮಾಡ್ತಾರೆ ಹಿಂಗ್ ಹಿಂಗ್ ಜೋಡಿಸ್ ನೋಡಿತೀನಿ ಒಂದೊಂದು ಅಲ್ವರ. ಒಂದೊಂದ್ ಏನಾಗ್ಬೇಕು ಅಂತಂದ್ರೆ ಲಾಕ್ ಆಗ್ಬೇಕು, ಇಂಟರ್ ಲಾಕ್ ಆಗ್ಬೇಕು. ಆತರ ನಮ್ಗೆ ಹಲವಾರು ಡಾಕ್ಟ್ರಿನ್ಸ್ ಏನಾಗಿದೆ ಗೊತ್ತಾ, ಒಂದಕ್ಕೊಂದು ಇಂಟರ್ ಲಾಕ್ ಆಗಿದೆ. ಈ ಡಾಕ್ಟ್ರಿನ್ಸ್ ಮೇಲೆ ನಮ್ಗೆ ಏನಾಗಿರ್ಬೇಕು, ಫಸ್ಟ್ ಫೇತ್ ಇರ್ಬೇಕು ನೋಡ್ರಿ ಅದರ. ಈ ಫೇತ್ ಇದ್ರೇನೆ ಇದ್ರ ಮೇಲೆ ನಾವ್ ಏನ್ ಮಾಡ್ಬೇಕು ನೆಕ್ಸ್ಟ್ ಬೆಳೆಸ್ಕೊಬೇಕು. ಅದಕ್ಕೆ ಈ ಫೇತ್ ಹೆಂಗ್ ಇನ್ಕ್ರೀಸ್ ಮಾಡೋದು, ಇವಾಗ ನಮ್ ಸತ್ಯವೇದದಲ್ಲಿ ಹೇಳ್ತಾರೆ ರೋಮನ್ಸ್ ಅಲ್ಲಿ, ಫೇತ್ ಕಮ್ಸ್ ಬೈ ಹಿಯರಿಂಗ್, ಹಿಯರಿಂಗ್ ದ ವರ್ಡ್ ಆಫ್ ಗಾಡ್. ಅದರ ನಂಬಿಕೆ ಹೆಂಗ್ ಬೆಳೀತದೆ, ವಾಕ್ಯನ ಕೇಳ್ಬೇಕು. ಏನ್ ವಾಕ್ಯ ಕೇಳ್ಬೇಕಪ್ಪ, ನೇರ ವಾಕ್ಯ ಕೇಳ್ಬೇಕು ಹೊರತು ಅಲ್ವರ. ಏನ್ರಿ ಫೇಸ್ಬುಕ್ ಏನೋ ಟ್ವಿಟರ್ ಗಿಟ್ಟರ್ ಅಂತ ಆ ವಾಯ್ಗಳೆಲ್ಲ ಕೇಳ್ತಾ ಇದ್ರೆ ನಮ್ಮ ನಂಬಿಕೆ ಆದ್ಮೇಲೆ ಬೆಳೀತಾರೆ, ಅದ್ರ ಮೇಲೆ ಬೆಳೀತದೆ ಅಲ್ವರ. ಅದಕ್ಕೆ ಫೇತ್ ಕಮ್ಸ್ ಬೈ ಹಿಯರಿಂಗ್, ಹಿಯರಿಂಗ್ ದ ವರ್ಡ್ ಆಫ್ ಗಾಡ್.
ಒಳ್ಳೆ ಒಂದ್ ಎಂತ್ರೆ ವಾಕ್ಯಗಳನ್ನ ಕೇಳ್ಬೇಕು. ಕೇಳ್ರೆ ಏನಾಗ್ತದೆ, ನಮ್ದು ಫೇಸ್ ಸ್ಟ್ರಕ್ಚರ್ ಹಿಂಗಿರ್ತದೆ, ದೃಢವಾಗಿ ಏನ್ ಮಾಡ್ತಾರೆ ನಿಂತ್ಕೊಂತಾರೆ. ಅಂದ್ರೆ ಕಲ್ತಿರೋದ್ನ ಫಸ್ಟ್ ನಾವೇನಾಗ್ಬೇಕು, ಫರ್ಮಾಗಿ ನಿಂತ್ಕೊಬೇಕು ನಾವು. ಅದ್ರಲ್ಲಿ ಯಾವ್ದೇ ರೀತಿ ನಾಳೆ ಯಾರು ಬಂದ್ ಏನ್ ಹೇಳಿದ್ರು ಚಂಚಲ ಚಿತ್ರ ಆಗ್ಬಿಡ್ದ್ರೆ, ಆ ತರ ನಮ್ಮ ಮೈಂಡ್ ಏನ್ ಮಾಡಕ್ ಫಸ್ಟ್ ನಾವು ಕನ್ಫರ್ಮ್ ಮಾಡ್ಕೊಬೇಕು. ಅದಕ್ಕೆ ನಿಮ್ಗೆ ಲಾಸ್ಟ್ ಟೈಮ್ ಒಂದ್ಸತಿ ಹೇಳಿದೀನಿ, ಒಂದು ಬೀಜ ಬಿತ್ತನೆ ಮಾಡ್ಬೇಕ್ರೆ ಬೀಜದಲ್ಲಿ ಹೊರಗಡೆ ಬರೋದ್ ಫಸ್ಟ್ ಏನು, ಬೇರ್ ಬರ್ತಾರ ಅಥವಾ ಮೇಡ ಒಂದ್ ಚಿಗುರು ಬರ್ತದ? ಮೊಳಕೆ, ಚಿಗುರು. ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ ಕ್ವಶನ್. ಫಸ್ಟ್ ಬೇರ್ ಬರ್ತದ ಚಿಗುರು ಬರ್ತದ? ಫಸ್ಟ್ ಬರೋದೇ ಬೇರು, ಅದರ ನೆಕ್ಸ್ಟ್ ಬರೋದ್ ಏನು? ಯಾಕೆ ಅಂದ್ರೆ ನೋಡಿ, ಆ ಗಿಡದ ರಂಬೆ ಮೇಲೆ ಬಲಿಬೇಕು ಅಂದ್ರೆ ಅದಕ್ಕೆ ಸ್ಟ್ರೆಂತ್ ಏನ್ ಗೊತ್ತಾ, ಆ ರೂಟ್ಸ್ ಸ್ಟ್ರೆಂತ್ ಅದಕ್ಕೆ. ಅದಕ್ಕೆ ಯಾರು ಹೇಳ್ತಾರೆ ಮೇಲ್ಗಡೆ ಏನ್ ಬೆಳೀತಾರ ಗಿಡ, ಅದಕ್ಕಿಂತ 7 times ರೂಟ್ಸ್ ಏನಾಗ್ತದೆ ಹೊರಡೆ ಹೋಗ್ತಾರಂತೆ, ಅವಾಗೆ ಆ ಗಿಡ ಮೇಡ ಫರ್ಮ್ ಆಗಿರಕ್ ಸಾಧ್ಯ ಅಂತ ಹೇಳ್ತಾರೆ. ಅದಕ್ಕೆ ನಾವು ಕೆಲವೊಂದ್ಸರಿ ಅಬ್ಸರ್ವ್ ಮಾಡಿರ್ಬೋದು, ಪಾಟಲ್ಲಿ ಕೆಲವೊಂದ್ ಗಿಡ ಬೆಳೆಸ್ತೀರಿ ಅದು ಫಲಗಳನ್ನೇ ಕೊಡೋದಿಲ್ಲ. ಯಾಕೆ ಅಂದ್ರೆ ಆ ಪಾಟಲ್ಲಿ ಸಫಿಷಿಯಂಟ್ ಆಗಿ ಬೇರೆ ಹೋಗೋದಿಕ್ಕೆ ಏನಾಗಿರಲ್ಲ, ಒಂದ್ ಜಾಗ ಇರಲ್ಲ. ಅದೇ ಹೊರಗಡೆ ಏನು ಸಖತ್ತಾಗಿ ಬೆಳೀತಾರೆ ನೋಡ್ರಿ ಅಂತೀನಿ. ಅಂದ್ರೆ ಡಿಫ್ರೆನ್ಸ್ ಏನಕ್ಕೆ, ರೂಟ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಇದೇ ತರ ಅದಕ್ಕೆ ಅಪಸ್ಲಿಪ್ ಒಳ್ಳೆದು ನಮ್ಗೆ, ಬಿ ರೂಟೆಡ್ ಅಂಡ್ ಗ್ರೌಂಡೆಡ್ ಇನ್ ಟ್ರೂತ್. ಸತ್ಯದಲ್ಲಿ ಏನಾಗಿದೆ ಫಸ್ಟ್ ಬೇರು, ನೀವೇನ್ ಮಾಡಿದ್ ನೀವು ನಿಂತ್ಕೊಳ್ಳಿ ಸತ್ಯದಲ್ಲಿ, ಯಾವಾಗ ನಿಂತಿಲ್ಲ ನೋಡ್ರಿ. ಆಮೇಲೆ ನಾವ್ ಏನೆಲ್ಲಾ ಬೆಳೆಸ್ಕೊಂತೀರಿ, ಏನು ಪ್ರಯೋಜನ ಇಲ್ಲ. ಅದಕ್ಕೆ ಹೇಳಿದ್ರು ಅಪೋಸ್ಟಲ್ ಪೀಟರ್ ಫಸ್ಟ್ ಹೇಳ್ತಾರೆ, ಇದ್ರ ಮೇಲೆ ಏನ್ ಮಾಡಿ ನೀವು ಫೇತ್ ಮೇಲೆ ಏನ್ ಬೆಳೆಸ್ಕೊಳ್ಳಿ, ನಂಬಿಕೆ ಮೇಲೆ ಏನ್ ಬೆಳೆಸ್ಕೊಳ್ಳಿ ನೀವು, ಸದ್ಗುಣ ಫೇತ್ ಮೇಲೆ ವರ್ಚ್ಯೂ ಅವರ ಒಳ್ಳೆ ಗುಣಗಳು ಏನ್ ಮಾಡ್ಬೇಕು ಅದ್ರ ಮೇಲೆ ನೆಕ್ಸ್ಟ್ ನೀವು ಬೆಳೆಸ್ಕೊಬೇಕು. ನಾನು ಒಳ್ಳೆ ಗುಣಗಳು ಬೆಳೆಸ್ಕೊಂಡ್ಬಿಡ್ತೀನಿ, ನನಗೆ ಯಾವುದು ಬೇಕಾಗಿಲ್ಲ, ನನಗೆ ಡಾಕ್ಟರ್ನೆಲ್ಲ ಇಂಪಾರ್ಟೆಂಟ್ ಇಲ್ಲ, ಇವೆಲ್ಲ ಪರವಾಗಿಲ್ಲ, ಸೆಕೆಂಡ್ರಿ ಇಟ್ಬಿಡ್ತೀನಿ. ನಿಮ್ಮ ಮೇಲೆ ನಂಬಿಕೆ ಇದೆ ದೇವ್ರೇ, ನಿನ್ನ ಮಗನ ಮೇಲೆ ನಂಬಿಕೆ ಇದೆ, ಅದರ ಪವಿತ್ರಾತ್ಮನ ಹತ್ರ ಇದೆ, ಸಾಕು ಇದೆ ನಂಬ್ಕೊಂಡು ಏ ಊಟ ಹೋಯ್ತೀನಿ ಅಂತಂದ್ರೆ, ಅದರ ನಾವೆಲ್ಲ ಊಟ ಹೋಯ್ತೀನಿ ಅಂತ ನಾವು ಪ್ರಶ್ನೆ ಮಾಡ್ಕೊಬೇಕು ದೇವ್ರ ಚಿತ್ರದಲ್ಲಿ. ಅದರ ಅದಕ್ಕೆ ಹೇಳೋದು ಏನ್ ಹೇಳ್ತಾರಲ್ಲಿ ಹೇಳ್ಬೇಕಾರೆ, ನಾಮಿನಲ್ ಕ್ರಿಶ್ಚಿಯನ್ಸ್ ಎಷ್ಟೋ ಜನ ಏನಾಗ್ಬಿಡ್ತಾರೆ, ಇಲ್ಲೇ ಇಲ್ಲೇ ಸೆಟ್ಲ್ ಆಗ್ಬಿಡ್ತಾರೆ. ಅದರ ಅದಕ್ಕೆ ಹೇಳೋದು ಒನ್ ಆಫ್ ದ ಡಿಸೆಪ್ಷನ್ಸ್ ಆಫ್ ದ ಡೆವಿಲ್. ಅದರ ಏನ್ ಹೇಳ್ತಾರೆ, ನಮ್ಮ ಎದುರಾಳಿಯಾಗಿರುವಂತ ಸೇತನ ಹೆಂಗಪ್ಪ ಇದ್ದಾನೆ ಅಂತಂದ್ರೆ, ಹೆಂಗಿದ್ರೆ ಅಂತೆ, ಗರ್ಜಿಸುವ ಸಿಂಹದ ರೀತಿಯಲ್ಲಿ ಯಾರ್ದ ನುಂಗಲಿ ಅಂತ ಏನ್ ಮಾಡ್ತಾವನೆ, ಕಾಯ್ತಾವನೆ. ಅದರ ಆಮೇಲೆ ಸೇತನ ಇನ್ನೇನ್ ಕಂಪೇರ್ ಮಾಡವ್ರೆ, ಯಾವ ಯಾವ ಪ್ರಾಣಿಗಳಿಗೆ ಕಂಪೇರ್ ಮಾಡವ್ರೆ, ಒಂದು ಸಿಂಹ, ಒಂದು ಹಾವು, ನೆಕ್ಸ್ಟ್ ಚೇತನ ಪರವಳ ಕಂಪೇರ್ ಮಾಡವ್ರ, ಮೃಗ. ಆಮೇಲೆ ಡ್ರ್ಯಾಗನ್, ಡ್ರ್ಯಾಗನ್ ಗುಡ್. ನೆಕ್ಸ್ಟ್ ಕರಡಿ, ನಾಯಿ, ಕರಡಿ ಇರೋದಿಲ್ಲ ಇರೋದಿಲ್ಲ, ಕಾಗೆ, 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 ಫಾಕ್ಸ್ ಅಲ್ವರ. ಇವಾಗೆಲ್ಲ ಏನ್ ಮಾಡಿದಾರೆ ಬೈಬಲ್ ಅಲ್ಲಿ ಕಂಪೇರ್ ಮಾಡಿದಾರೆ, ಇವೆಲ್ಲ ನೋಡ್ರಿ ಅಂತೀನಿ ಬೈಬಲ್ ನಲ್ಲಿ. ಇವಾಗ ಕಂಪೇರ್ ಮಾಡಿರೋ ಪ್ರಾಣಿಗಳೆಲ್ಲ ಬಂದ್ಬಿಟ್ಟು ಎಲ್ಲ ತರಲೆ ಪ್ರಾಣಿಗಳೇ ಅಲ್ವರ. ಫಾಕ್ಸ್ ಅಂತ ತಗೊಂಡ್ರೆ ಅದು ಕನ್ನಿಂಗ್ನೆಸ್. ಕಾಗೆ, ಕಾಗೆ ನೋಡಿ ಇವ್ರಿಗೆ ಜಾಗ ಸಿಗ್ದಿರ್ಬೇಕ ಕರೆಕ್ಟ್ ಆಗಿ ಬಂದ್ಬಿಡ್ತು ನೋ ಒಂದ್ ಕಾಲದಲ್ಲಿ. ಅದರ ಯಾಕೆ ಎಲ್ಲೂ ಬೇರೆ ಜಾಗ ಇಲ್ವಲ್ಲ, ಎಲ್ಲೋ ಒಂದ್ ಜಾಗ ಸಿಕ್ಕಿದ ತಕ್ಷಣ ಕಾಗೆ ಏನಾಟಿತ್ತು, ಹೊಟ್ಟೆ ಹೋಯ್ತು ನೋಡಿ, ತಿರ್ಗಾ ಬರ್ಲೇ ಇಲ್ಲ ಅದು ಯಜಮಾನಿಗೆ ಹೇಳೋದಿಕ್ಕೆ. ಅಂದ್ರೆ ಸೆಲ್ಫಿಶ್ನೆಸ್ ಇವೆಲ್ಲ ಕ್ಯಾರೆಕ್ಟರ್ಗಳು ಅಲ್ವರ. ಅಂದ್ರೆ ಆಮೇಲೆ ನೆಕ್ಸ್ಟ್ ನೋಡ್ತೀವಿ ಸರ್ಪ. ಸರ್ಪ ಏನು ಕಿಲಾಡಿರಿ ಅಂತೀನಿ ಅಂದ್ರೆ, ಸರ್ಪ ಬರೋದು ಗೊತ್ತಾಗ್ತಾರೆ ಅಂದ್ರೆ ಸೌಂಡೇ ಬರಲ್ಲ, ಸೈಲೆಂಟ್ ಆಗಿ ಬರ್ತದೆ, ಗೊತ್ತೇ ಆಗೋದಿಲ್ಲ ಯಾರಿಗಾರು. ಅದು ಎಷ್ಟು ಕ್ಲೆವರ್ ಅಂದ್ರೆ, ತನ್ನ ಅಕ್ಕಪಕ್ಕ ಇರೋಂತ ಒಂದು ಎನಿಮೀಸ್ಗಳು ಯಾರ ಹತ್ರ ಬರ್ತಾರೆ ಅಂದ್ಬಿಟ್ಟು ಹೆಂಗ್ ಕಂಡಿಡಿದಾರೆ ಅಂದ್ರೆ ವೈಬ್ರೇಷನ್ ಇಂದ ಅಲ್ದ್ರ. ಹಳೆ ಕಾಲದಲ್ಲಿ ಒಂದು ಇದ್ ಮಾಡೋರು ಏನಪ್ಪ ಅಂದ್ರೆ, ಈ ಟ್ರೈನ್ ಬರ್ತಾ ಇದೆ ಅಂತ ಹೆಂಗಪ್ಪ ಚೆಕ್ ಮಾಡೋರು ಅಂದ್ರೆ, ರೈಲಿಗೆ ಕಿವಿ ಇಟ್ಬಿಟ್ಟು ಕೇಳೋರಂತೆ. ಅದರ ಅವಾಗ ಏನೋ ಸ್ವಲ್ಪ ವೈಬ್ರೇಷನ್ ಇದ್ರೆ ದೂರದಲ್ಲಿ ಇದ್ರೆ ಗೊತ್ತಾಗೋದು ಅಲ್ದ್ರ. ಆತರ ಈ ಹಾವದು ಕ್ಯಾರೆಕ್ಟರ್ ಏನಂದ್ರೆ, ಅದು ವೈಬ್ರೇಷನ್ ಅಂತ ತಿಳ್ಕೊಂಡ್ಬಿಡ್ತಾರಂತೆ. ಅದರ ಇದೆಲ್ಲ ಏನಂದ್ರೆ ಸೇತನ್ ಒಂದು ಕ್ಯಾರೆಕ್ಟರ್ಗಳು. ಸೇತನ್ ಹೆಂಗಪ್ಪ ಕ್ಯಾರೆಕ್ಟರ್ ಅಂತಂದ್ರೆ, ನಮ್ಮನ್ನ ಹೆಂಗಪ್ಪ ಕಂಡಿಡಿತಾನೆ ಅಂತಂದ್ರೆ, ನಾವು ಹತ್ರ ಬರೋದೇ ಬೇಕಾಗಿಲ್ಲ, ಅಲ್ಲೆಲ್ಲೋ ದೂರ ಇರ್ತೀನಿ ನೋಡ್ರಿ ಅಂತೀನಿ. ನಮ್ಮ ವೈಬ್ರೇಷನು, ನಮ್ಮ ಫೀಲಿಂಗ್ಸು, ನಮ್ಮ ಥಾಟ್ಸು ಇವೆಲ್ಲ ಪಕ್ಕ ಯಾರು ರೀಡ್ ಮಾಡ್ತಾನೆ ಏನ್ರಿ, ಸೇತನ್ ಎಲ್ಲ ರೀಡ್ ಮಾಡ್ಬಿಟ್ಟು ಯಾರ್ಯಾರಿಗೆ ಏನೇನು ಬಲಹೀನತೆಗಳಿದೆಯೋ ಆ ಟಕ್ ಅಂತೆ ಆ ಟೈಮ್ಗೆ ಏನ್ ಮಾಡ್ತಾನೆ, ಶೋಧನೆಗಳು ಕೊಡಕ್ಕೆ ಏನ್ ಮಾಡ್ತಾನೆ, ಎಲ್ಲ ಶುರು ಮಾಡ್ತೀವಿ. ಇದೇ ತರ ಇಡೀ ಬಾಬಿಲೋನ್ನ ಯಾವ ತರ ಬುಟ್ಟಿಲಿ ಇಟ್ಕೊಂಡವ್ರೆ ಅಂತಂದ್ರೆ, ಬರೀ ಅಲುಲಿಯ ಆಮೇನ್ ಕರ್ತಾರೆ ಸ್ತೋತ್ರ ಅಂತ ಹೇಳ್ಕೊಂಡು ಕಾಣಿಕೆ ಪೆಟ್ಟಿಗೆಲ್ಲ ಹಾಕೊಂಡ್ಬಿಟ್ಟು ಕ್ಲೀನ್ ಆಗಿ ಎಲ್ಲಾರು ಮುಚ್ಚಿಟ್ಕೊಂಡ್ಬಿಟ್ಟಾರೆ, ಎಲ್ಲರೂ ಅಲ್ಲಿಗೆ ಏನಾಗ್ಬಿಟ್ಟಾರೆ, ಮಳ್ಳಾಗ್ಬಿಟ್ಟವ್ರೆ ಎಲ್ಲರೂ. ಅದಕ್ಕೆ ನಾವು ಇದ್ ಬಿಟ್ಟು ಏನಾಗ್ಬೇಕು ನೆಕ್ಸ್ಟ್, ಮುಂದಕ್ಕೆ ಏನಾಗ್ಬೇಕು ದೇವ್ರ ಮಕ್ಳು,
ಬರಬೇಕು. ಅದರ ಏನದು ಬರೋದು ಮುಂದಕ್ಕೆ ಓದಿ ನೆಕ್ಸ್ಟ್ ಪ್ಯಾರಾಗ್ರಾಫ್. ನೆಕ್ಸ್ಟ್ ಪ್ಯಾರಾಗ್ರಾಫ್ ರಾಧಿಕಾ ಅಷ್ಟ ಓದ್ತೀರಾ ಇದೆಯಾ? ಹಾ ಬ್ರದರ್ ಓದ್ತೀವಿ. ನಾವು ಇದುವರೆಗೆ ಗ್ರಹಿಸುವಂತೆ ತಾತ್ಕಾಲಿಕ ಅಥವಾ ಪ್ರಾಯೋಗಿಕ ನೀತಿ ನಿರ್ಣಯ ಹೊಂದಿರುವ ಈ ವಿಶ್ವಾಸಿಗಳ ಸೌಕರ್ಯಗಳು ದೇವರ ದಯಾಗುಣಗಳಿಂದ ಅವರು ಈಗ ಅನುಭವಿಸುತ್ತಿರುವ ಪರಿಹಾರವು ಮತ್ತು ಭವಿಷ್ಯದಲ್ಲಿ ಅವರೊಡನೆ ಆತನ ವ್ಯವಹಾರಗಳು ಕೇವಲ ಪ್ರಸ್ತುತ ಜೀವನಕ್ಕೆ ಮಾತ್ರವೇ ಅನ್ವಯಿಸುತ್ತವೆ. ಆದರೆ ಈ ದಶೆಯಲ್ಲಿ ಅವರ ತಿಳುವಳಿಕೆಯು ಕೇವಲ ಅಲ್ಪವಾದದ್ದು. ಅದನ್ನು ಅವರು ಆಫ್ಟರ್ ಕೇಸಸ್ ಅನ್ಎಸ್ಕ್ಯೂಸ್ ಥಾಟ್ ಐ ಎಂ ಹೈ ಹೀಸ್ ಆರ್ ಐ ಎಂ ಐ ನಾಟ್ ಎಂಬುದಾಗಿ ಹಾಡಬಹುದು. ನಿಜ ಸಂಗತಿ ಏನೆಂದರೆ ಅವರಿಗೆ ಒಬ್ಬ ರಕ್ಷಕನ ಅವಶ್ಯಕತೆಯನ್ನು ಮತ್ತು ಮುಂದೆ ತನ್ನಲ್ಲಿ ಒದಗುವ ರಕ್ಷಣೆಯ ಬಗ್ಗೆ ಸ್ವಲ್ಪವಾಗಿ ತೋರಿಸುವವರೆಗೆ ಕ್ರಿಸ್ತನು ಅವರ ಜ್ಞಾನವಾಗಿದ್ದರೂ ಅವರು ತಮ್ಮನ್ನು ಪ್ರತಿನಿಷ್ಠೆ ಪಡಿಸಿಕೊಂಡು ಮತ್ತು ಭಕ್ತಿಯ ಮೂಲಕ ಆತನ ಹೆಜ್ಜೆ ಜಾಡಿನಲ್ಲಿ ನಡೆಯದ ಹೊರತು ಆತನೇ ಅವರ ಜ್ಞಾನದ ಮಾರ್ಗದರ್ಶಿಯಾಗಿ ಅವರನ್ನು ದೇವರ ಆಳವಾದ ಸಂಗತಿಗಳವರೆಗೆ ಕೊಂಡೊಯ್ಯುವವರೆಗೂ ಅವರ ಜ್ಞಾನವಾಗಿರಬೇಕೆಂಬುದು ದೇವರ ಯೋಜನೆಯಲ್ಲ. ಪ್ರತಿನಿಷ್ಠೆ ಪಡಿಸಿಕೊಳ್ಳದ ವಿಶ್ವಾಸಿಯು ಯಾವ ರೀತಿಯಲ್ಲೂ ನೂತನ ಸೃಷ್ಟಿಯಲ್ಲ. ಆತನು ದೇವರ ಮಾರ್ಗಗಳ ಬಗ್ಗೆ ಮತ್ತು ಆತನ ಅವಶ್ಯಕತೆಗಳ ಬಗ್ಗೆ ಸ್ವಲ್ಪ ಮಟ್ಟಿಗೆ ತಿಳಿದುಕೊಂಡಿದ್ದರೂ ಆತನು ಈ ಲೋಕದಲ್ಲಿ ಒಂದು ನೀತಿಯುತವಾದ ವಿವೇಚನಾ ಪೂರ್ವಕವಾದ ಗೌರವಾನ್ವಿತ ಪ್ರಾಮಾಣಿಕ ಜೀವಿತವನ್ನು ಜೀವಿಸಲು ಬಯಸುತ್ತಾನೆ. ಆತನು ಇನ್ನೂ ಲೋಕದವನು, ಲೌಕಿಕನು. ಆತನು ಎಂದೂ ತನ್ನ ಮಾನವ ಹಕ್ಕುಗಳನ್ನು ಯೇಸುವಿನ ಮೂಲಕ ಪಡ್ಕೊಂಡ ಕರ್ತನು ತನ್ನ ಸಾಮರ್ಥನೆಯ ಮೂಲಕ ದೊರಮುಕ್ತಗೊಳಿಸಿದ ಪರಲೋಕದ ಸಂಗತಿಗಳೊಂದಿಗೆ ಬದಲಾಯಿಸಿಕೊಳ್ಳುವಷ್ಟು ಮುಂದುವರೆಯಲಿಲ್ಲ. ಲೇವಿಯರ ನಮೂನೆಯಲ್ಲಿ ಅವರಿಗೆ ದೇವದರ್ಶನ ಗುಡಾರದ ಪವಿತ್ರ ಸ್ಥಾನಕ್ಕೆ ಹೋಗಲು ಅಥವಾ ಅವರೊಳಗಿದ್ದ ವಸ್ತುಗಳನ್ನು ನೋಡಲು ಸಹ ಅನುಮತಿ ಇದ್ದಿರಲಿಲ್ಲ. ಅವರಂತೆ ಅವರ ಪ್ರತಿ ಸಂಕೇತವಾದ ನೀತಿ ನಿರ್ಣಯ ಹೊಂದಿದ ವಿಶ್ವಾಸಿಗಳು ಅವರ ಮೊದಲನೆಯ ರಾಜವಂಶದ ಯಾಜಕರ ಸದಸ್ಯತ್ವದಲ್ಲಿ ತಮ್ಮನ್ನು ಪೂರ್ಣವಾಗಿ ಪ್ರತಿಷ್ಠಿಸಿಕೊಳ್ಳುವವರೆಗೆ ಅವರಿಗೂ ಸಹ ದೇವರ ಆಳವಾದ ಸಂಗತಿಗಳಿಗೆ ಹೋಗಲು ಅಥವಾ ಅವುಗಳ ಭವ್ಯತೆಯನ್ನು ನೋಡಲು ಮತ್ತು ಮೆಚ್ಚಿಸಿಕೊಳ್ಳಲು ಅನುಮತಿಸಲಿಲ್ಲ. ಥ್ಯಾಂಕ್ ಯು ಸರ್. ಅದಕ್ಕೆ ನೋಡ್ಬೇಕಾದ್ರೆ ಏನಪ್ಪಾ ನಾವು ತಿಳ್ಕೊಬೇಕು ಅಂದ್ರೆ ಏನ್ರಿ, ನಾವು ಕಾನ್ಸಿಕ್ರೇಷನ್ ಮಾಡಿದ್ರಾ ಯೇಸು ಕ್ರಿಸ್ತನ ಫಾಲೋವರ್ಸ್ ಆಗೋದಕ್ಕೆ ಏನಿಲ್ಲ, ಸಾಧ್ಯನೇ ಇಲ್ಲ ಅಂತ ನೆನಪು ಮಾಡಕ್ಕೆ ಫಸ್ಟ್ ನಾವು ದೇವರ ಯೋಜನೆ ತಿಳ್ಕೊಬೇಕು. ಅಂದ್ರೆ ಆಮೇಲೆ ಏನಪ್ಪ ನೋಡ್ಬೇಕಾದ್ರೆ ಅನ್ಕಾನ್ಸಿಕ್ರೇಟೆಡ್ ಕ್ಯಾನ್ ನೆವರ್ ಬಿ ಎ ನ್ಯೂ ಕ್ರಿಯೇಚರ್. ಅವನು ನೂತನ ಸೃಷ್ಟಿ ಯಾವುದೇ ಕಾರಣಕ್ಕಾಗೋದಿಕ್ಕೆ, ಅವನು ಪವಿತ್ರಾತ್ಮದಿಂದ ಒಂದು ಗರ್ಭಧಾರಣೆ ಆಗಿದ್ದಾನೆ ಅಂತ ಅಂದ್ಬಿಟ್ಟು ಯಾವುದೇ ಕಾರಣಕ್ಕೂ ಆ ವ್ಯಕ್ತಿಗಳು ಊಹೆಯಲ್ಲಿ ಕೂಡ ಏನ್ ಮಾಡ್ಬಿಡ್ದು ಇರ್ಬಾರ್ದು ಅಂತ ಹೇಳ್ತಾರೆ. ಅಂದ್ರೆ ಅವ್ರು ತಿಳ್ಕೊಬೋದು, ಆದ್ರೆ ದೇವ ದೃಷ್ಟಿಯಲ್ಲಿ ಮಾತ್ರ ಅವರ ನೂತನ ಸೃಷ್ಟಿಗಳ ಅಲ್ವೇ ಅಲ್ಲ. ಅವ್ರು ಎಷ್ಟೇ ನಾಜುಕ್ ಆಗಿರೋ ಜೀವನ ಇರ್ಬೋದು, ಎಷ್ಟೇ ಒಳ್ಳೆ ಕ್ಯಾರೆಕ್ಟರ್ ಆಗಿರ್ಬೋದು, ಎಷ್ಟೇ ಒಳ್ಳೆ ವ್ಯಕ್ತಿಗಳಾಗಿರ್ಬೋದು, ಇವೆಲ್ಲ ಏನಿತ್ತು ಅಂದ್ರೆ ಸರಿ ಇವೆಲ್ಲ ಎಲ್ಲಿಗೆ ಸೀಮಿತವಾಗಿದೆ, ಏನಕ್ಕಾಗಿದೆ ಇದು ಇದಾಗಿದೆ ಅಂತಂದ್ರೆ ಏನ್ರಿ, ಭೂಮಿಗೆ ಭೂಲೋಕದಲ್ಲೇ ಬೇರೆ ಎಲ್ಲಾ ಮನುಷ್ಯ ಇರೋ ತರ ಇವರು ಒಳ್ಳೆ ವ್ಯಕ್ತಿಗಳಾಗಿರೋದಕ್ಕೆ ಮನ್ಸು ಮಾಡ್ತಾ ಇದಾರೆ ಅಂತ ಅಷ್ಟೇ ನೋಡ್ತಾರೆ ಹೊರತು ಬೇರೆ ಯಾವ್ದು ಮಾಡಕ್ಕೆ ಹೋಗಲ್ಲ. ಇಷ್ಟ ನೋಡ್ಸೋದಿಕ್ ಹೋಗಲ್ಲ ಅಲ್ರ. ಈ ತರ ಭೂಲೋಕದಲ್ಲಿ ಏನ್ರಿ ಒಳ್ಳೆ ವ್ಯಕ್ತಿಗಳು ಇದಾರ ಇಲ್ವಾ? ದೇವರಿಗೆ ಕಾನ್ಸಿಕ್ರೇಷನ್ ಮಾಡಿದಿರಾ, ತುಂಬಾ ನಾಜಕ್ ಆಗಿ, ತುಂಬಾ ನಮ್ರತೆಯಿಂದ, ತುಂಬಾ ತಾಳ್ಮೆಯಿಂದ ಎಲ್ಲ ಏನ್ರಿ ಲೆಕ್ಕ ಹಾಕೊಂಡ್ಬೇಕಾದ್ರೆ ಪವಿತ್ರಾತ್ಮನ ವರಗಳು ಮೀನ್ ಸಾರಿ ಏನೋ ಫಲಗಳು ಇರೋ ತರ ವ್ಯಕ್ತಿಗಳು ಇದಾರ ಇಲ್ವಾ ಲೋಕದಲ್ಲಿ? ಔಟೇ ಇಲ್ಲ ಬಿಟ್ರಿ, ನಮಗಿಂತ ಎಕ್ಸಲೆಂಟ್ ಆಗಿದ್ದಾರೆ. ಅದರ ತುಂಬಾ ವಂಡರ್ಫುಲ್ ಪೀಪಲ್, ವಂಡರ್ಫುಲ್ ಕ್ಯಾರೆಕ್ಟರ್ ಇದಾರೆ. ಸರಿ, ಇವರೆಲ್ಲ ನೂತನ ಸೃಷ್ಟಿನಾಗಾರೆ ಇವರೆಲ್ಲ ಇವ್ರನ್ನೆಲ್ಲ ದೇವ್ರ ಕಾನ್ಸಿಕ್ರೇಷನ್ ಅಂತ ಅಕ್ಸೆಪ್ಟ್ ಮಾಡ್ಬಿಡ್ತಾರಾ? ಇವ್ರನ್ನೆಲ್ಲಾನು ದೇವ್ರ ಲಿಟಲ್ ಫ್ಲಾಕ್ ಕನ್ಸಿಡರ್ ಮಾಡ್ತಾರಾ? ಮಾಡ್ತಾರ ಏನಪ್ಪ? ನೀವೆಲ್ಲ ಪ್ರಶ್ನೆ ಕೇಳಿದ್ರೆ ಇಷ್ಟು ಚೆನ್ನಾಗಿ ಉತ್ತರ ಕೊಡ್ತೀನಿ, ನ್ಯಾನ್ ಪ್ರಶ್ನೆ ಕೇಳಿದ್ರೆ ನೀವೆಲ್ಲ ಉತ್ತರ ಕೊಡಲ್ವಲ್ಲ? ಹಂಗ ಲೋಕ ಜನಗಳೆಲ್ಲ ದೊಡ್ಡ ಸಮೂಹ ಬರ್ತಾರೆ, ಬರ್ಬೋದಾ? ಲೋಕ ಜನಗಳ ಸಮೂಹ ಬರ್ಬೋದಾ? ನೋಡಿ, ಇವಾಗ ಕಾನ್ಸಿಕ್ರೇಷನ್ ಮಾಡಿಲ್ಲ ಒಳ್ಳೆ ವ್ಯಕ್ತಿಗಳಪ್ಪ, ಅದರ ಕಾನ್ಸಿಕ್ರೇಷನ್ ಮಾಡಿದಂತ ಒಳ್ಳೆ ವ್ಯಕ್ತಿಗಳು ಅದರ ಅವರೆಲ್ಲ ಬಂದ್ಬಿಟ್ಟು ಲಿಟಲ್ ಫ್ಲಾಕ್ ಆಗೋದಿಕ್ಕೆ ಅಥವಾ ನೂತನ ಸೃಷ್ಟಿ ಆಗೋದಿಕ್ಕೆ ಸಾಧ್ಯನಾ? ಇಲ್ಲ ಬ್ರದರ್. ಅಲ್ವರ, ಸೊ ಅದೇ ಕಂಡೀಷನ್ ಇದ್ರೆ ಖಂಡಿತವಾಗಿ ಸಾಧ್ಯ ಇಲ್ಲ. ಆತರ ಲೋಕದಲ್ಲಿ ತುಂಬಾ ಜನ ಇದಾರೆ, ಲೆಕ್ಕನೇ ಇಲ್ಲ ಹೇಳ್ಬೇಕಾದ್ರೆ ಎಷ್ಟೋ ಜನಗಳು ಏನಾಗಿದ್ದಾರೆ ಇದಾರೆ. ಆದ್ರೆ
ಇವರೆಲ್ಲ ಅವ್ರಿಗಿರಂತ ಒಂದು ಗುಣಗಳಲ್ಲಿ ಯಾವ ತರ ಇರ್ಬೇಕು ಅಂತಿದ್ದಾರೆ ಅಂತಂದ್ರೆ, ಒಂದು ಭೂಲೋಕದಲ್ಲಿ ಒಬ್ಬ ಮನುಷ್ಯ ಇರ್ತಾನೆ ಅಂತಂದ್ರೆ ಅವನು ಒಳ್ಳೆ ನಡವಳಿಕೆ ಆಗಿರ್ಬೇಕು, ಒಳ್ಳೆ ಮನುಷ್ಯನಾಗಿರ್ಬೇಕು ಅಂತ ಒಳ್ಳೆ ಉದ್ದೇಶ ಇದೆ. ಖಂಡಿತವಾಗೋ ತಪ್ಪಲ್ಲ, ಬೈಬಲ್ ಅದೇ ಹೇಳೋದು, ದೇವರು ಅದು ಖಂಡಿತ ತಪ್ಪು ಅಂತ ಹೇಳಲ್ಲ. ಆದಾಮ್ಗೂ ದೇವ್ರು ಇದೇ ಕೊಟ್ಟಿದ್ದು, ಆದಾಮ್ಗೆ ಇದೇ ಹೇಳಿದ್ದು, ಒಳ್ಳೆ ವ್ಯಕ್ತಿ ಅಂತಾನೇರಪ್ಪ, ನೀನ್ ಯಾರಿಗೋ ಹಾನಿ ತೊಂದ್ರೆ ಏನು ಮಾಡಕ್ ಹೋಗ್ಬೇಡ ಅಂತಾನೆ ಹೇಳಿದ್ದು. ಇಸ್ರೇಲ್ ಜನಗಳಿಗೆ ನ್ಯಾಯ ಪ್ರಮಾಣ ಕೊಟ್ಟಿದ್ ಏನ್ ನೋಡಿದ್ರು ಅದ್ರಲ್ಲಿ ಅಂತಂದ್ರು, ನೀನ್ ಎರೆಯವ್ರಿಗೆ ಆಸ್ತಿಗೆ ಆಸೆ ಪಡಕ್ ಹೋಗ್ಬೇಡ, ಸಬತ್ನ ನೀನ್ ಕೈಗೊಳ್ಳು, ನೀನ್ ಸುಳ್ಳು ಸಾಕ್ಷಿ ಹೇಳಕ್ ಹೋಗ್ಬೇಡ, ಅದರ ನೀನ್ ದ್ರೋಹ ಮಾಡಕ್ ಹೋಗ್ಬೇಡ, ಅದರ ನೀನು ಎಂತ ಕೊಲೆ ಮಾಡಕ್ ಹೋಗ್ಬೇಡ ಅಂತ ಯಾಕೆ ಹೇಳಿದ್ದು, ಇವೆಲ್ಲ ಒಳ್ಳೆ ಮನುಷ್ಯನಾಗಿರು ಅಂತ ಹೇಳಿದ್ದು. ಈ ತರ ಒಬ್ಬ ವ್ಯಕ್ತಿ ಇರ್ತಾನೆ ಅಂದ್ರೆ ಅದು ತಪ್ಪೇ ಅಲ್ಲ. ಆದ್ರೆ ಇದು ಬಂದ್ಬಿಟ್ಟು ನೂತನ ಸೃಷ್ಟಿನಾ ಅಂತಂದ್ರೆ ನೋ, ಇದು ಬಂದ್ಬಿಟ್ಟು ಕಾನ್ಸಿಕ್ರೇಷನ್ ಅಂತಂದ್ರೆ ಖಂಡಿತವಾಗೂ ಅಲ್ಲ. ಅಂದ್ರ ಯಾಕೆ ಅಂತಂದ್ರೆ ಭೂಲೋಕಕ್ಕೆ ಸಂಬಂಧವಾಗಿ ಒಳ್ಳೆ ವ್ಯಕ್ತಿ ತರ ಇರೋದು ಅದು ಆ ಮನುಷ್ಯನ ದೃಷ್ಟಿಯಲ್ಲಿ ಕರೆಕ್ಟ್. ಆದ್ರೆ ಅದು ಎಲ್ಲಿಗೆ ಸೀಮಿತವಾಗಿದೆ, ಭೂಲೋಕಕ್ಕೆ ಮಾತ್ರ ಸೀಮಿತವಾಗಿದೆ ಅಷ್ಟೇ ಹೊರತು ಇದು ಪರಲೋಕ ರಕ್ಷಣೆಗೆ ಆ ಮನುಷ್ಯನ ಮಾಡಕ್ ಹೋಗಲ್ಲ, ಕರ್ಕೊಂಡು ಹೋಗೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಉದಾಹರಣೆ ಇದೆಯಾ ಅಂದ್ರೆ ಎಸ್ ಉದಾಹರಣೆ ಇದೆ. ಅದಕ್ಕೆ ನಾವು ನೋಡಿದ್ರೆ ದೇವದರ್ಶನ ಕೂಡ ಅದ್ರಲ್ಲಿ ಲೇವಿಗಳಿದ್ರು, ಲೇವಿಗಳು ಕೂಡ ಏನ್ರಿ ಅದರಲ್ಲಿ ಯಾಜಕರಿದ್ರು ಮಹಾಯಾಜಕರು ಇದ್ರು ಅಲ್ರ. ಹಂಗಾರೆ ಎಲ್ಲಾ ಲೇವಿಗಳು ಯಾಜಕರ ಆಗ್ಬಿಟ್ರ? ಇಲ್ಲ ಬ್ರದರ್, ಎಲ್ಲಾ ಲೇವಿಗಳು ಆಗಿಲ್ಲ. ಅದರಲ್ಲಿ ಪ್ರತ್ಯೇಕವಾಗಿ ಸ್ವಲ್ಪ ಜನ ಆಯ್ಕೆ ಮಾಡ್ಕೊಂಡ್ರು ಅವ್ರ ಯಾರಪ್ಪ ಯಾಜಕರು. ಆ ಯಾಜಕರಿಗೆ ಏನ್ ಅನುಮತಿ ಇತ್ತು ಅಂದ್ರೆ ಪರಿಶುದ್ಧ ಸ್ಥಳಕ್ಕೆ ಹೋಗ್ಬೋದಾಗಿತ್ತು, ಆಚೆಕಡೆ ಮುಟ್ಟಿ ಯಜ್ಞಗಳನ್ನ ಸಲ್ಲಿಸ್ಬೋದಾಗಿತ್ತು, ದೇವರ ಬಲಿಗಳನ್ನ ಮುಟ್ಟಬೋದಾಗಿತ್ತು. ಅದರ ಬಲಿಗೆ ಸಂಬಂಧಪಟ್ಟಂತ ಎಲ್ಲಾ ಕೆಲಸಗಳನ್ನ ಮಾಡಿ ಏನ್ರಿ ಪರಿಶುದ್ಧ ಸ್ಥಳಕ್ಕೆ ಹೋಗ್ಬಿಟ್ಟು ಅಲ್ಲಿರಂತ ದೀಪಸ್ತಂಭದ ಬೆಳಕನ್ನ ನೋಡಿ ಅದ ದೀಪಸ್ತಂಭಕ್ಕೆ ಎಣ್ಣೆ ಹಾಕಂತ ವಿಚಾರಗಳಾಗ್ಲಿ, ಆ ಧೂಪ ಮತ್ತೆ ರೊಟ್ಟಿಗಳನ್ನ ಇವೆಲ್ಲ ಒಂದು ಬದಲಾವಣೆ ಮಾಡಂತ ಎಲ್ಲಾ ವಿಚಾರಗಳು ಅವ್ರಿಗೆ ಅವಕಾಶ ಕೊಟ್ಟಿದ್ರು. ಆದ್ರೆ ಲೇವಿಗಳು ಹೋಗ್ಬೋದಾಗಿತ್ತ? ಇಲ್ಲ, ಹೋಗಿಲ್ಲ. ಅಪ್ಪಿ ತಪ್ಪಿ ಲೇವಿ ಹೋದ್ರೆ ಏನಾಗೋದು? ಅದರ ಮೇಡಿಂದ ಕರೆಂಟ್ ಹೈ ವೋಲ್ಟೇಜ್ ಕರೆಂಟ್ ಹೊಡೆದಿರೋದು ಅಲ್ವರ. ಅದಕ್ಕೆ ನೋಡ್ಬೇಕ್ರೆ ಇಟ್ ವಾಸ್ ನಾಟ್ ಪರ್ಮಿಟೆಡ್ ಸಾವು ಅವ್ರಿಗೆ. ಅದರ ಇದೇ ತರ ಯಾಕೆ ಸಾವು ಅಂತ ನೋಡ್ಸಿದ್ದು ಅಂತಂದ್ರೆ ಅದು ದೇವಚಿತ್ತ ಅಲ್ಲ ಅಂತ ನೋಡ್ಸಿರೋದು ನಮ್ಗೆ. ಇದೇ ತರ ನಾವು ಜಸ್ಟ್ ನೀತಿವಂತರಾಗಿರ್ತೀರಿ, ಅಂಗಳದಲ್ಲೇ ವಾಕಿಂಗ್ ಮಾಡ್ಕೊಂಡು ಇರ್ತೀರಿ ಅಂತಂದ್ರೆ ಅಲ್ಲೇ ಇರೋ ಕಂದ ಅಂತ ಹೇಳ್ತಾರೆ ಅಷ್ಟೇ ಹೊರತು ಇದನ್ನ ಬಂದ್ಬಿಟ್ಟು ಏನ್ರಿ ದೇವರ ಒಂದು ಆಲಯ ಅಂತ ದೇವ್ರೇ ಮಾಡಕ್ ಹೋಗಲ್ಲ, ಕನ್ಸಿಡರ್ ಮಾಡಕ್ಕೆ ಹೋಗಲ್ಲ. ಓಕೆನಾ? ವೆರಿ ಗುಡ್. ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದ್ಬಿಡ ನೋಡಿದ್ರಿ, ಇನ್ನೊಂದು ಎರಡು ಪ್ಯಾರಾಗ್ರಾಫ್ ಇದೆ, ಹೋಗಿ ಮುಗಿಸ್ಬಿಡ ಒಂದು 5 ನಿಮಿಷ. ನೆಕ್ಸ್ಟ್ ಯಾರು ಓದ್ತೀರಾ? ಅನಿತಾ ಸಿಸ್ಟರ್, ಸುಪ್ರೀತ್ ಬದರ್, ಅನಿತಾ ಸಿಸ್ಟರ್ ಓದ್ಬೋದಾ? ಓದ್ತೀನಿ ಬ್ರದರ್. ಪ್ರಸ್ತುತ ಜೀವನದಲ್ಲಿ ಆತನ ಕೃಪೆಯನ್ನು ವ್ಯರ್ಥವಾಗಿ ಪಡಕೊಂಡಿರುವ ಮತ್ತು ಇಂದಿನ ಆಶೀರ್ವಾದವನ್ನು ದುರುಪಯೋಗಪಡಿಸಿಕೊಂಡಿದ್ದು ಅದಕ್ಕೆ ಯಾವ ಬೆಳೆಯೂ ಇಲ್ಲವಾದ ಕಾರಣ ಸಹಸ್ರ ವರ್ಷದ ಕಾಲದಲ್ಲಿ ಆತನ ವಿಶೇಷ ಒಲವು ಮತ್ತು ಕೃಪೆಗಳನ್ನು ಅಪೇಕ್ಷಿಸುವುದು ಹಾಗೂ ವಿಶೇಷ ಆಶೀರ್ವಾದಗಳನ್ನು ನಿರೀಕ್ಷಿಸುವುದು ಒಂದು ಉತ್ತಮ ವ್ಯವಹಾರವೆಂದು ಕಂಡುಬರುತ್ತದೆ. ದೇವರ ಇಂದಿನ ವ್ಯವಹಾರಗಳನ್ನು ಗಮನದಲ್ಲಿಟ್ಟುಕೊಂಡು ಸುವಾರ್ಥ ಯುಗದಲ್ಲಿ ಕೃಪೆಯನ್ನು ಹೊಂದಿಕೊಳ್ಳದಿರುವ ಕೆಲವರಿಗೆ ಮುಂದಿನ ಕಾಲದಲ್ಲಿ ಮುಖ್ಯ ಕೃಪಾಶೀರ್ವಾದಗಳು ದೊರೆಯಬಹುದೆಂದು ನಾವು ಅಪೇಕ್ಷಿಸುವುದು ಸಾಮಾನ್ಯವಾದುದಲ್ಲವೇ? ಇದು ಕಡೆಯವರು ಮೊದಲಿನವರಾಗುವರು ಎಂಬ ನಮ್ಮ ಕರ್ತನ ಮಾತುಗಳಿಗೆ ಅನುಸಾರವಾಗಿಲ್ಲವೇ? ಅಪೋಸ್ತಲನ್ನು ನಿರ್ದಿಷ್ಟವಾಗಿ ಸೂಚಿಸುವುದೇನೆಂದರೆ ನೂತನ ಸೃಷ್ಟಿಯು ಪೂರ್ಣಗೊಂಡ ಮೇಲೆ ಮತ್ತು ಧರ್ಮಯುಗದ ಆಳ್ವಿಕೆ ಪ್ರಾರಂಭವಾದಾಗ ದೇವರ ವಿಶೇಷ ಆಶೀರ್ವಾದಗಳು ಸುವಾರ್ಥ ಯುಗದ ಪ್ರಾರಂಭದಲ್ಲಿ ಕಳಕೊಂಡಿದ್ದ ಶಾರೀರಿಕ ಆಸ್ಟ್ರೇಲಿಯರಿಗೆ ಮತ್ತೆ ಪ್ರಾಪ್ತವಾಗುತ್ತವೆ. ರೋಮಾಪುರದವರಿಗೆ 11:25-32. ಕಾನ್ಸಿಕ್ರೇಷನ್ ಮಾಡಿಲ್ಲ ಅದರ ಕಾನ್ಸಿಕ್ರೇಷನ್ ಮಾಡಿದ್ರ ಅವ್ರಿಗೇನೋ ಒಂದು ಅನೇಕ ವಿಚಾರಗಳಿತ್ತು, ಅದಕ್ಕೆ ಅವ್ರು ಕಾನ್ಸಿಕ್ರೇಷನ್ ಮಾಡಿದ್ರೆ ಹಂಗೆ ಎದ್ಬಿಟ್ರು. ಅಂದ್ರೆ ಅವರು ಕ್ರಿಸ್ತನ್ ರಾಜ್ಯದಲ್ಲಿ ಲೋಕದಲ್ಲಿ ಸಾಮಾನ್ಯ ಜನಗಳ ಜೊತೆ ಅವರು ಪುನರ್ತನಾಗಿ ಬರ್ಬೇಕಾರೆ ಅವಾಗ ದೇವ್ರವ್ರಿಗೆ ಒಂದು ಸ್ಪೆಷಲ್ ಪ್ರಿವಿಲೇಜ್ ಕೊಡ್ಬೇಕು. ಓ, ನಾನು ಆ ಕಾಲದಲ್ಲಿ ಸತ್ಯ ಎಲ್ಲ ಕಲ್ತು ಬಿಟ್ಟಿದ್ದೆ, ಸುವಾರ್ಥ ಯುಗದಲ್ಲಿ ನನಗೆಲ್ಲ ಸತ್ಯ ಎಲ್ಲ ಗೊತ್ತಾಗಿತ್ತು, ದೇವ್ರ ಚಿತ್ತನ ಕೂಡ ನನಗೆ ಗೊತ್ತಾಗಿತ್ತು, ಆದ್ರೆ ನಾನೇನ್ ಮಾಡಲಿಲ್ಲ, ಕಾನ್ಸಿಕ್ರೇಷನ್ ಮಾಡಲಿಲ್ಲ. ಅದಕ್ಕೆ ದೇವ್ರು ನಂಗೆ ಏನ್ ಮಾಡ್ಬೇಕು, ನಾನು ಇವಾಗ ಕ್ರಿಶ್ಚಿಯನ್ ರಾಜ್ಯದಲ್ಲಿ ಬಂದಿದ್ದೀನಿ, ನಾನು ಎಲ್ಲರಿಗಿಂತ ತುಂಬಾ ನಾನು ಒಳ್ಳೆ ವ್ಯಕ್ತಿಯಾಗಿದ್ದೀನಿ, ನೀತಿವಂತನಾಗಿದ್ದೀನಿ, ಇವಾಗ ದೇವ್ರು ಅವ್ರಿಗೆ ಎಲ್ಲರಿಗಿಂತ ನನಗೆ ಸ್ಪೆಷಲ್ ಆಗಿರೋಂತ ಒಂದು ಪ್ರಿವಿಲೇಜ್ ಕೊಡ್ಬೇಕು ಅಂತ ಎದುರು ನೋಡೋದು ಸರಿನಾ ತಪ್ಪ?
ಅಂತ ಹೇಳ್ಬೇಕು. ಆ ಪ್ರಶ್ನೆಗೆ ಏನ್ ಮಾಡ್ತಾರೆ ಉತ್ತರ ಕೊಡ್ತಾರೆ ಅಲ್ರ. ಅದಕ್ಕೆ ಸಾಮಾನ್ಯವಾಗಿ ಬರೋಂತ ಆಲೋಚನೆ ಏನು, ಅಯ್ಯೋ ಸರಿ ಅವ್ರು ಇದು ನೋಡೋದು ತಪ್ಪಿಲ್ಲ ಕರೆಕ್ಟ್, ಯಾಕಂದ್ರೆ ಎಲ್ಲಾ ಲೋಕ ಜನಗಳಿಗಿಂತ ಇವ್ರು ಫಸ್ಟೇ ಸತ್ಯ ಕಲ್ತಿರೋದ್ರಿಂದ ಫಸ್ಟ್ ಅವಕಾಶ ಏನ್ ಮಾಡಕ್ ಇವ್ರಿಗೆ ಕೊಡ್ಬೇಕು ಅಂತ ಅಂದ್ಬಿಟ್ಟು ಯೋಚನೆ ಮಾಡೋದು ಸರಿ ಅಂತ ಅಂದ್ಬಿಟ್ಟು ಏನ್ ಮಾಡ್ತಾರೆ ಸರಿಯಾಗಿರೋಂತ ಥಾಟ್ ಅಂದ್ರೆ ಸಹಜವಾಗಿ ಸಾಮಾನ್ಯವಾಗಿ ಥಾಟ್ ಬರ್ತದೆ ಸರಿ, ಇವಾಗ ಅದು ಸರಿನಾ ತಪ್ಪ ಅಂತ ಆಮೇಲೆ ನೋಡೋಣ. ಇದಕ್ಕೊಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನೋಡ್ರಿ, ಇವಾಗ ನಮ್ಗೆಲ್ಲರಿಗೂ ಇವಾಗ ವ್ಯಾಕ್ಸಿನೇಷನ್ ಕೊಡ್ತಾವ್ರಪ್ಪ ಅದರ ಕೆಲವೊಂದು ತಿಂಗಳು ಮುಂಚೆ, ಏನೋ ಈ ಕೊರೋನಾ ಬಂದ್ಬಿಟ್ಟು ಸಿವಿಯರ್ ಹೋಗೋಕ್ಕಿಂತ ಮುಂಚೆ ಎಲ್ಲರಿಗೂ ವ್ಯಾಕ್ಸಿನ್ ಕೊಡ್ತೀನಿ ಬರಪ್ಪ ಬರಪ್ಪ ಅಂತಂದ್ರು. ಯಾರು ಏನ್ ಮಾಡ್ಲಿಲ್ಲ, ಬಡ 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 ಅಂತಂದ್ರು. ಇವಾಗ ನಾವ್ ತಗೊಂತೀರಿ ತಗೊಂತೀರಿ ಅಂದ್ರು ಕೂಡ ಏನ್ ಮಾಡ್ತಾ ಇಲ್ಲ ಅವ್ರಿಗೆ, ಇವಾಗ ಅದ್ ಮಾಡ್ತೀನಿ. ಹಾ ಸರ್ ಅಯ್ಯೋ ಪಾಪ ಬನ್ನಿ ಸರ್, ಸರ್ ಮೂರ್ ತಿಂಗಳು ಮುಂಚೆ ನೀವೇ ಬನ್ನಿ ಸರ್ ಫಸ್ಟ್, ಅಯ್ಯೋ ಬನ್ನಿ ಸರ್ ದಯವಿಟ್ಟು ಫಸ್ಟ್ ಬನ್ನಿ ಸರ್, ಏ ಬರಬ ಬರ ಸೈಡ್ ಬರಮ್ಮ ಎಲ್ಲ. ಏ ಇವ್ರು ಗೊತ್ತಾ ಮೂರ್ ತಿಂಗಳು ಮುಂಚೆ ಬಂದಿದ್ರು, ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡಿರಾ ಹಿಂದಕ್ಕೆ ಹೋಗ್ಬಿಟ್ರು. ಅದಕ್ಕೆ ಇವತ್ತು ಇವ್ರನ್ನ ಫಸ್ಟ್ ಕ್ಯೂನಲ್ಲಿ ಕರೆದ್ಬಿಟ್ಟು ಇವ್ರಿಗೆ ವ್ಯಾಕ್ಸಿನೇಷನ್ ಫಸ್ಟ್ ಕೊಡ್ತೀನಿ ಅಂದ್ರೆ ಜನ್ಗಳು ಏನ್ ಮಾಡ್ತಾರೆ ನೀವೇ ಹೇಳ್ರಿ, ಏನ್ ಮಾಡ್ಬೋದು? ನ್ಯಾಯವಾದದ್ ಏನ್ ಹೇಳಿ, ಇವ್ರು ಫಸ್ಟ್ ಕೊಡ್ಬೇಕಾ ಲಾಸ್ಟ್ ಕೊಡ್ಬೇಕಾ? ಲಾಸ್ಟ್ ಕೊಡ್ಬೇಕು. ಅದನ್ನೇ ಯೇಸು ಕ್ರಿಸ್ತ ಹೇಳಂತ ಮಾತನ್ನ ಕೋಟ್ ಮಾಡ್ತಾರೆ ಇಲ್ಲಿ. ಯೇಸು ಕ್ರಿಸ್ತ ಹೇಳ್ದಲ್ಲ ಏನ್ ಹೇಳ್ತಾರೆ, ಅನೇಕ ಜನಗಳು ಕೊನೆಯಾಗಿದ್ದವರು ಮೊದಲಾಗ್ತಾರೆ, ಮೊದಲಾಗಿರೋರು ಏನಾಗ್ತಾರೆ? ಯಾವ ವಿಚಾರದಲ್ಲಿ ಹೇಳೋದಂದ್ರೆ ಯೇಸು ಕ್ರಿಸ್ತ ಕಾನ್ಸಿಕ್ರೇಷನ್ ವಿಚಾರದಲ್ಲಿ ಹೇಳ್ತಾರೆ. ಅದರ ಮೆನಿ ದಟ್ ಆರ್ ಲಾಸ್ಟ್ ಶಲ್ ಬಿ ಫಸ್ಟ್ ಅಂಡ್ ಫಸ್ಟ್ ಶಲ್ ಬಿ ಲಾಸ್ಟ್. ಇಸ್ರೇಲ್ ಹಿಂಗೆ ತಿಳ್ಕೊಂಡಿದ್ರು, ಅಯ್ಯ ನಮ್ ಬಿಟ್ರೆ ದೇವ್ರಿಗೇನ್ ಗತಿಲ್ಲ ಬಿಡಪ್ಪ. ಅದರ ಅಬ್ರಾಹಂಗಿನ ಮಕ್ಳುಗಳು ಯಾರಂತೆ ನಾವೇ ಅಂತಂಬಿಟ್ಟೆನ ಇದು ಎಲ್ಲ ಗರ್ಭದಿಂದ ಇರ್ತಾ ಇದ್ರು. ದೇವ್ರ ಏನ್ ಮಾಡ್ತಾರೆ, ಇಸ್ರೇಲ್ ಜನ ರಿಜೆಕ್ಟ್ ಮಾಡಿದ್ರು, ಅನ್ಯ ಜನಗಳನ್ನ ಆಯ್ಕೆ ಮಾಡಿದ್ರು. ಮೊದಲು ಇದ್ದವ್ರು ಏನಾಗ್ಬಿಟ್ರು, ಕೊನೆಯಾಗ್ಬಿಟ್ರು. ಕೊನೆಯಾಗಿ ಅನ್ಯ ಜನಗಳು ಮೊದಲಾಗ್ಬಿಟ್ರು. ಇವಾಗ ಇದ್ರಲ್ಲೇ ಬಂದ್ರೆ ಏನಾಗಿದೆ, ಇವಾಗ ಇದ್ರಲ್ಲಿ ಕ್ರಿಶ್ಚಿಯನ್ಸ್ ಅವರೇ ಆಮೇಲೆ ಏನಾಗಿದೆ ಅದ್ರಲ್ಲಿ, ಅದ್ರಲ್ಲಿ ಇನ್ನ ಎರಡು ಕ್ಯಾಟಗರಿ, ನಮ್ದೆ ಕ್ರಿಶ್ಚಿಯನ್ಸ್ ಇನ್ನೊಂದು ಸ್ಪಿರಿಚುವಲ್ ಕ್ರಿಶ್ಚಿಯನ್ಸ್. ಅದರ ಸತ್ಯಲ್ಲಿ ಆಸಕ್ತಿ ಇರೋರು, ಸತ್ಯಲ್ಲಿ ಆಸಕ್ತಿ ಇಲ್ದಿರೋರು. ಅದರ ನಾವು ಕ್ರಿಶ್ಚಿಯನ್ಸ್ ಹುಟ್ಟಿದಾಗಿದ್ದ ಏನ್ರಿ ಕ್ರೈಸ್ತವರು, ಅದರ ಇವರೆಲ್ಲ ಮೊದ್ಲಿದ್ರು. ಅದರ ಬರ್ರಪ್ಪ ಸತ್ಯ ತೊಳ್ರಪ್ಪ ಫಸ್ಟ್, ಔತಣಕ್ ಬನ್ರಿ, ಎಲ್ಲ ಹೊಟ್ಟೆ ತುಂಬ ಊಟ ತಿನ್ರಿ, ಗಟ್ಟಿಯಾದ ಆಹಾರ ತಿನ್ನಿ ಅಂತಂದ್ರೆ ಏನ್ ಹೇಳೋದು ಇವ. ಅದರ ನಮ್ಮ ತಾತನ ಕಾಲದಲ್ಲಿ ನಮ್ಗೆ ಏನಾಗಿದೆ, ನಮ್ ಬೈಬಲ್ ಓದಿಲ್ವಾ, ನಮ್ಗೆಲ್ಲ ಗೊತ್ತಿಲ್ವಾ ಅಂತಂದ್ಬಿಟ್ಟು ಹೇಳಂತ ಒಂದು ಕ್ಯಾಟಗರಿ. ಇಸ್ರೇಲ್ ಅಲ್ಲಿ ಹೆಂಗಿತ್ತ ಕ್ಯಾಟಗರಿ ಅದೇ ತರ ಇವಾಗ ಇರೋಂತ ಕ್ಯಾಟಗರಿ. ಅದಕ್ಕೆ ನೋಡ್ಬೇಕಾರೆ ಏನ್ ಹೇಳ್ತಾರೆ ಅಲ್ಲಿ, ಏನ್ರಿ ಒಂದು ಆತ್ಮಿಕವಂತ ಒಂದು ಮುಖ್ಯತ್ವಾಗ ಯಾರು ಕೊಡ್ತಾರ, ಮೊದಲಿದ್ದವ್ರು ಏನಾಗ್ತಾರೆ ಲಾಸ್ಟ್ ಆಗ್ತಾರೆ, ಲಾಸ್ಟ್ ಇರೋರು ಏನಾಗ್ತಾರೆ ಫಸ್ಟ್ ಆಗ್ತಾರೆ. ಅದಕ್ಕೆ ಕ್ರಿಸ್ತನ್ ರಾಜ್ಯದಲ್ಲಿ ಯಾವ ರಾಜ್ಯಕ್ಕೆ ಯೇಸು ಕ್ರಿಸ್ತ ಎರಡನೇ ಬರಿಕೆ ಬಂದ್ಮೇಲೆ ಭೂಲೋಕದಲ್ಲಿ ತನ್ನ ರಾಜ್ಯ ಸ್ಥಾಪನೆ ಮಾಡಿದ್ಮೇಲೆ ಕಣ್ಣು ಕಾಣಿಸ ರೀತಿಯಲ್ಲಿ ಯಾವ ರಾಜ್ಯಕ್ಕೆ ದೇವ್ರು ಫಸ್ಟ್ ಕೃಪೆ ಕೊಡ್ತಾರೆ? ಅಲ್ಲರ ಯಾವ ರಾಜ್ಯಕ್ಕೆ ಅಂದ್ರೆ ಇಸ್ರೇಲ್ ರಾಜ್ಯಕ್ಕೆ ಫಸ್ಟ್ ಕೃಪೆ ಕೊಡ್ತಾರೆ. ಅವಾಗ ಮಿಕ್ಕಿದ್ದ ಅನೇಕ ಜನಗದವರು ಏನು ಆಲ್ರೆಡಿ ಕ್ರೈಸ್ತ ನಂಬ್ಕೊಂಡಿರುವಂತ ರಾಜ್ಯಗಳಿತ್ತಲ್ಲ, ಅಮೇರಿಕಾ, ಗ್ರೇಟ್ ಬ್ರಿಟನ್, ರಷ್ಯಾ, ಇವರೆಲ್ಲ ಇದರಲ್ಲ, ಅವ್ರಿಗೆಲ್ಲ ಅವರೆಲ್ಲ ಲಾಸ್ಟ್. ಯಾಕೆ ಅದೇ ಹೇಳೋದು ಬೈಬಲ್ ಅಲ್ಲಿ, ಫಸ್ಟ್ ಆರ್ ಲಾಸ್ಟ್, ಲಾಸ್ಟ್ ಶಲ್ ಬಿ ಫಸ್ಟ್ ಅಂತಂದ್ಬಿಟ್ಟು. ಅದರ ಅದಕ್ಕೆ ಏನ್ರಿ ನಾವು ಗರ್ವ ಪಡಬಾರ್ದು ಅದರ. ಓಕೆ ಫೈನ್, ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದನ. ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ, ಅನುಸೃಷ್ಟರು ಓದ್ತೀರಾ? ಓದ್ತೀನಿ ಬ್ರದರ್, ಓದ್ತೀನಿ. ಈ ಯುಗಕ್ಕೂ ಪೂರ್ವದಲ್ಲಿ ದೇವರ ಅನ್ಯೋನ್ಯತೆಯಲ್ಲಿ ನೀತಿವಂತರು ಮತ್ತು ತಮ್ಮ ಈ ನೀತಿ ನಿರ್ಣಯವನ್ನು ಕಾಪಾಡಿಕೊಂಡವರನ್ನು ಬಹುಮಾನಾರ್ಥವಾಗಿ ಪರಲೋಕ ರಾಜ್ಯದ ಅಡಿಯಲ್ಲಿ ಇಡೀ ಪ್ರಪಂಚದ ಪ್ರಭುಗಳನ್ನಾಗಿ ಮಾಡಲಾಗುವುದು ಮತ್ತು ಅವರು ಇದನ್ನು ಪ್ರಾಪಂಚಿಕವಾಗಿ ಸ್ವಾರ್ಥ ತ್ಯಾಗದ ಸ್ವಯಂ ನಿರಾಕರಣೆ ಮೂಲಕ ಕಾಪಾಡಿಕೊಳ್ಳುವರು. ಹಿಬ್ರಿಯ 11:35. ಪ್ರಸ್ತುತ ಕಾಲದವರು ತಮ್ಮ ನೀತಿ ನಿರ್ಣಯವನ್ನು ಶಾರೀರಿಕ ಇಚ್ಛಾ ಸಂಗತಿಗಳ ಮೌಲ್ಯವನ್ನು ಕೊಟ್ಟು ಸರಿಯಾದ ರೀತಿಯಲ್ಲಿ ಕಾಪಾಡಿಕೊಳ್ಳಬೇಕಾಗುವುದು. ಅಸಾಧಾರಣವಾದ ಮಟ್ಟದಲ್ಲಿ ಪ್ರಾಮಾಣಿಕರಾಗಿರುವ ಚಿಕ್ಕ ಹಿಂಡು ಸತ್ಯದ ಮತ್ತು ಸಹೋದರರ ಸೇವೆಗೆ ತಮ್ಮ ಜೀವನವನ್ನು ಮುಡುಪಾಗಿರಿಸುವರು. ಈ ರೀತಿಯಲ್ಲಿ ಅವರು ತಮ್ಮ ರಕ್ಷಣಾ ನಾಯಕನ ಪ್ರತಿರೂಪದಂತಿರುವರು. ಮತ್ತೊಂದೆಡೆ ಮಹಾಸಮೂಹವೆಂದು ಪರಿಗಣಿಸಲ್ಪಟ್ಟಿರುವ ಎರಡನೆಯ ವರ್ಗದವರು ಸಹ ತಮ್ಮ ಬಹುಮಾನವನ್ನು ದೈಹಿಕ ಸಂಗತಿಗ ಬೆಲೆ ತೆತ್ತು ಪಡ್ಕೊಳ್ಳಬೇಕಾಗುವುದು. ತ್ಯಾಗ ಮಾಡಲು ಕಡಿಮೆ ಉತ್ಸಾಹವುಳ್ಳವರಾದ ಕಾರಣ ಅವರು ನೂತನ ಸೃಷ್ಟಿಯ ಶ್ರೇಷ್ಠ ಬಹುಮಾನಗಳನ್ನು ಮತ್ತು ಅದರ ರಾಜ್ಯದ ಸೌಕರ್ಯಗಳನ್ನು ಕಳ್ಕೊಳ್ಳುತ್ತಾರೆ. ಈ ಮೂರು ವರ್ಗದವರು ಮಾತ್ರವೇ ಈ ಕಾಲದ ನಂಬಿಕೆಯ ಮೂಲಕ ನೀತಿ ನಿರ್ಣಯ ಎಂಬ ವಿಶೇಷ ಅವಕಾಶದ ಮೂಲಕ ಪ್ರಸ್ತುತ ಜೀವನಕ್ಕೆ ಮೀರಿದ ಲಾಭವನ್ನು ಪಡೆದವರು ಎಂದು ತೋರಿ ಬರುತ್ತದೆ.
ಪೂರ್ಣ ಜ್ಞಾನದ ಪ್ರಕಾಶದಲ್ಲಿ ಮತ್ತು ಕೃತ್ಯಗಳ ಚಿತ್ತದ ಮತ್ತು ಇನ್ನು ಅನೇಕ ಕಾರಣಗಳಿಂದ ರಾಜ್ಯದ ಕಾರ್ಯಭಾರವು ಮೊದಲಿಗೆ ಶಾರೀರಿಕ ಇಸ್ರಾಯೇಲರಿಗೆ ಬಹಳ ಪ್ರಬಲವಾಗಿ ಅನ್ವಯವಾಗುವುದು. ಅವರ ಅಂಧತ್ವವು ಬದಲಾದ ಮೇಲೆ ದೇವರಿಂದ ಪ್ರತಿಷ್ಠೆಗೊಂಡವರ ಮೇಲೆ ಅವರು ಅಧಿಕವಾದ ಆಸಕ್ತಿ ಹೊಂದಿರುವರು. ಮತ್ತು ಪ್ರವಾದನೆಯಲ್ಲಿ ಪ್ರತಿನಿಧಿಸಿರುವಂತೆ, ಆಹಾ, ಈತನೇ ನಮ್ಮ ದೇವರು, ನಮ್ಮನ್ನು ರಕ್ಷಿಸಲಿ ಎಂದು ಆತನನ್ನು ನಿರೀಕ್ಷಿಸಿಕೊಂಡಿದ್ದೇವೆ, ಯೆಶಾಯ 25:9 ಎಂದು ಹೇಳುವರು. ಆದರೆ ಸ್ವಾಭಾವಿಕವಾಗಿ ಇಸ್ರಾಯೇಲರು ನೂತನ ಕ್ರಮದಲ್ಲಿ ಮೊದಲಿಗರಾಗಿ ನಿಲ್ಲುವಾಗ ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಎಲ್ಲಾ ದೇಶಗಳವರು ಅಬ್ರಹಾಮನ ಸಂತತಿಯವರಾಗಲಿ, ಆತನಿಗೆ ವಾಗ್ದಾನ ಮಾಡಿದ ಆಶೀರ್ವಾದಕ್ಕೆ ಪಾತ್ರರಾಗಲಿ ಎಂಬ ಉದ್ದೇಶದಿಂದ ರಾಜ್ಯದ ಅವಕಾಶಗಳು ಮತ್ತು ಆಶೀರ್ವಾದಗಳು ತ್ವರಿತವಾಗಿ ಪ್ರಪಂಚಕ್ಕೆಲ್ಲ ವಿಸ್ತರಿಸಲ್ಪಡುವುದು. ಯಾಕೆಂದರೆ ದೇವರು ಅಬ್ರಹಾಮನನ್ನು, ನೀನು ಅನೇಕ ಜನಾಂಗಗಳಿಗೆ ಮೂಲ ಪುರುಷನಾಗುವಿ, ನಿನ್ನ ಸಂತಾನದ ಮೂಲಕ ಪ್ರಪಂಚದ ಎಲ್ಲಾ ಕುಟುಂಬಗಳು ಆಶೀರ್ವಾದ ಹೊಂದುವವು ಎಂದು ಆಶೀರ್ವದಿಸಿದ್ದಾನೆ ಎಂಬುದೇ. ಸರಿ ನೋಡ್ಬೇಕ್ರೆ ಏನ್ರಿ, ದೇವರ ಒಂದು ಯೋಜನೆಯಲ್ಲಿ ಈ ನೀತಿವಂತಿಕೆನ ಪಡ್ಕೊಂಡಿರೋಂತ ಮೂರು ಕ್ಯಾಟಗರಿ ಪೀಪಲ್ ಇದ್ರೆ, ಮೊದಲನೇದಾಗಿ ಬಂದ್ಬಿಟ್ಟು ದೇವರ ನೀತಿವಂತಿಕೆನ ಆಲ್ರೆಡಿ ಒಂದು ಕೂಟ ಏನ್ ಮಾಡ್ತೋ ಅದನ್ನ ಉಪಯೋಗ ಪಡಿಸ್ಕೊಂತು. ಯಾರದು ನಮ್ಗೆ ಜ್ಞಾಪನ ಇದೆಯಾ? ಫಸ್ಟ್ ಗ್ರೂಪ್ ಆಫ್ ಪೀಪಲ್ ಟು ಬಿ ಸೆಲೆಕ್ಟೆಡ್, ಈ ಲೋಕದಲ್ಲಿ ಫಸ್ಟ್ ದೇವರ ಆತ್ಮಡಂತ ಮೊದಲನೇ ಗುಂಪು ಯಾರು? ಸಿಸ್ಟರ್ ಹೇಳಿ, ನಮಸ್ತೆ. ಸ್ವಲ್ಪ ಜೋರ ಮಕ್ಕಳು, ಚೊಚ್ಚಲ ಮಕ್ಕಳು, ಅವ್ರಕ್ಕಿಂತ ಮುಂಚೆ, ಅವ್ರಕ್ಕಿಂತ ಮುಂಚೆ ಅಂದ್ರೆ ಸುವಾರ್ತೆ ಇದಕ್ಕಿಂತ ಮುಂಚೆ, ಯೇಸು ಕ್ರಿಸ್ತು ಬರಕ್ಕಿಂತ ಮುಂಚೆ ದೇವರು ಯಾವ್ದಾರ ಗುಂಪನ ಆಯ್ಕೆ ಮಾಡಿದ್ರಾ? ಗುಂಪಲ್ಲ, ಆಯ್ತು, ಇಂಡಿವಿಜುವಲ್ಸ್ ಹೇಳಿ. ಅಬ್ರಹಾಮನ ಆಯ್ಕೆ, ಅವ್ರು ಒಬ್ಬರನ್ನ ಆಯ್ಕೆ ಮಾಡ್ಕೊಂಡ್ರ, ಬೇರೆ ಯಾರನ್ನ ಆಯ್ಕೆ ಮಾಡಿಲ್ವಾ? ಎಲಿಯಾ ಪ್ರವಾದಿ. ಎಸ್, ಅವ್ರಿಬ್ರನ್ನ ಅಷ್ಟೇನಾ? ಮೂರೇ ಜನ, ನಾಲ್ಕೇ ಜನ, ಆರು ಎರಡು ಅಷ್ಟೇನಾ? ಅದೇ ಇಷ್ಟೇನಾ, ಬೇರೆ ಇನ್ಯಾರು ಇಲ್ವಾ? ಪ್ರವಾದಿಗಳೆಲ್ಲ. ಎಸ್, ವೆರಿ ಗುಡ್. ಪ್ರವಾದಿಗಳೆಲ್ಲ, ಇವ್ರಿಗೆಲ್ಲ ಏನ್ ಹೆಸರು? ಇಸ್ರಾಯೇಲರು. ಇಸ್ರಾಯೇಲಲ್ಲಿ ಎಲ್ಲರೂನಾ? ಅಲ್ಲ, ಹೇಳ್ರಿ, ನಿಮ್ಗೆ ಗೊತ್ತು ಹೇಳ್ರಿ, ಕರೆಕ್ಟ್ ಆಗಿ ವ್ಯವಸ್ಥೆ ಮಾಡಿ ಹೇಳಿ. ಇವ್ರಿಗೆಲ್ಲ ಏನ್ ಹೆಸರು? ಇಸ್ರೇಲ್ ಅಲ್ಲಿ ದೇವರಿಗೆ ನಂಬಿಕೆ ಆ ಗ್ರೂಪ್ ಏನ್ ಹೆಸರು? ಪಿತೃಗಳು. ಸರ್, ವೆರಿ ಗುಡ್, ಪಿತೃಗಳು. ಎಸ್, ಹೆಬ್ರೂಸ್ 11 ಚಾಪ್ಟರ್ ಅಂತ ಪಿತೃಗಳು. ಸರ, ಆ ಪಿತೃಗಳು ನೋಡ್ರಿ ಏನ್ ಮಾಡಿದ್ರು, ದೇವ್ರು ಕೊಟ್ಟಂತ ನೀತಿವಂತಿಕೆನ ಉಪಯೋಗಿಸ್ಕೊಂಡ್ರು ಅಟ್ ದ ಕಾಸ್ಟ್ ಆಫ್ ದೇರ್ ಅರ್ಥ್ಲಿ ಲೈಫ್. ಭೂಲೋಕ ಜೀವಿತದ ಕಂಪ್ಲೀಟ್ ತ್ಯಾಗ ಮಾಡಿ ದೇವ್ರಿಗೆ ಫ್ರೆಂಡ್ ಆಗೋದಕ್ಕೆ ಏನಾದ್ರು ರೆಡಿ ಆದ್ರು? ಅಬ್ರಹಾಮ್ ತನ್ನ ಮಗನ ಕೊಡಕ್ಕೆ ಏನಾಗಿದ್ರು ರೆಡಿ ಆಗಿದ್ರು? ಜೇಕಬ್ ಪಾಪರ್ ಆಗೋದಕ್ಕೆ ಏನಾದ ರೆಡಿ ಆದ? ಅದರ ಇಸಾಕು ಏನ್ರಿ ದೇವ್ರ ಚಿತ್ರ ನೆರವೇರಿಸೋದಕ್ಕೋಸ್ಕರ ಸ್ಯಾಕ್ರಿಫೈಸ್ ತನ್ನ ತಾನೇ ಕೊಡೋದಕ್ಕೆ ಏನಾಗಿದ್ರು ಅಲ್ಲಿ ರೆಡಿ ಆಗಿದ್ರು. ಅದರ ಈ ತರ ದೇವ್ರ ಮಕ್ಳುಗಳೆಲ್ಲ ಏನ್ ಮಾಡಿದ್ರು ಅಂತಂದ್ರೆ ಬಿಡುಗಡೆ ಬೇಡವೆಂದು ಎಣಿಸಿ ಏನ್ ಮಾಡಂತೆ, ಮುರಿಸ್ಕೊಂಡು ಏನ್ ಮಾಡ್ದಂತೆ ಅವರು ಶತ್ರು ಅಂತ ಬೈಬಲ್ ಏನ್ ಮಾಡ್ತೀವಿ ನಾವು ಓದ್ತೀರಿ. ಅದರ ಯಾರು ಹಿಂಸೆ ಕೊಡ್ಬೇಕಾರೆ, ಅಯ್ಯೋ ನಮ್ಗೆ ಹಿಂಸೆ ಇಂದ ಫಸ್ಟ್ ನಮ್ಗೆ ರಿಲೀಫ್ ಸಿಕ್ಕರೆ ಸಾಕು ಅಂತ ವ್ಯವಸ್ಥೆ ಮಾಡ್ತೀರಿ. ಆದ್ರೆ ಇವರೆಲ್ಲ ಏನ್ ಹೇಳಿದವ್ರೆ, ಹಿಂಸೆ ಕೊಡ್ತೀರಾ ಕೊಡ್ಕೊಳ್ರಿ, ಏನು ಬೇಜಾರಿಲ್ಲ. ಆದ್ರೆ ನಾವಂತೂ ಹಿಂದಕ್ಕೇನಾಗಲ್ಲ, ಹೋಗಲ್ಲ ಅಂತಂದ್ಬಿಟ್ಟು ಹೇಳಂತ ಒಂದು ಗ್ರೂಪ್ ಏನ್ ಎಕ್ಸಲೆಂಟ್ ರೀ. ಅದರ ಅವ್ರ ಬಗ್ಗೆ ದೇವ್ರ ಟೆಸ್ಟ್ ಬನ್ನಿ ಕೊಡ್ಬೇಕಾರೆ ಅದರ ಏನು ಒಂದು ನಮ್ಗೆ ಒಂಥರ ಮನ್ಸಲ್ಲ ಒಂಥರ ಒಂದು ಉತ್ತೇಜನ ಬರ್ತಾರೆ ಅದರ ವಾಕ್ಯ ಓದ್ಬೇಕಾರೆ ಅದರ. ದೇರ್ ಗಾಡ್ ಇಸ್ ನಾಟ್ ಅಶೇಮ್ಡ್ ಟು ಬಿ ಕಾಲ್ಡ್ ಆಸ್ ದೇರ್ ಗಾಡ್ ಅಂತಂದ್ಬಿಟ್ಟು ಬೈಬಲ್ ಏನ್ ಮಾಡ್ತಾರೆ ದೇವ್ರು ಅವ್ರ ಬಗ್ಗೆ ಹೇಳ್ಬೇಕಾದ್ರೆ ನಮ್ಗೆ ಏನ್ ಖುಷಿ ಆಗ್ತದೆ ಅದರ. ಅಂತ ಜನಗಳಿದ್ರಾ ನಮ್ ದೇವ್ರಿಗೆ ಇಷ್ಟಪಡತ್ರ ಬದುಕಿಂತ ಕ್ಯಾಟಗರಿ ಇದ್ರ ಅಂದ್ರೆ ಎಸ್. ಅವರೆಲ್ಲ ಸುಮ್ನೆ ಹಂಗೆ ಕಾಟಾಚಾರಕ್ಕೆ ಸುಮ್ನೆ ದೇವ ನಂಬಿಕೆ ಇಟ್ಬಿಟ್ಟು ಹಂಗೆ ಹೋಗ್ಬಿಟ್ಟಿಲ್ಲ, ಮರಣದವರೆಗೂ ಏನಾಗಿದ್ರೆ ದೇವ್ರಿಗೆ ಸಖತ್ತಾಗಿ ಏನಾಗಿದ್ರೆ ವಿದರ ಆಗಿದೆ. ಅದಕ್ಕೆ ನಾನು ಎಷ್ಟೋ ಸತಿ ಹೇಳ್ತೇನೆ ನಮ್ಗೆ, ಐಸಾಯನ್ ಟೆಸ್ಟಿಮನಿ, ಯೆರೆಮೀಯನ್ ಟೆಸ್ಟಿಮನಿ, ಎಜೇಕಿಯಲ್ಲು ಅದರ, ಡ್ಯಾನಿಯಲ್ಲು ಅದರ, ಈ ಪ್ರೊಫೆಟ್ಸ್ ಎಲ್ಲ ನೋಡ್ಬೇಕ್ರೆ ಸಿಕ್ಕಾಪಟ್ಟೆ ಕಷ್ಟ ಏನ್ ಮಾಡೋರು ಅಲ್ಲಿ ಅಲ್ಲಿ ಪಟ್ಟರ ದೇವ್ರಿಗೆಲ್ಲ. ಅದರ ಅವರ ನೀವು ನಾವು ದೇವಸ್ಥಾನ ಬೈಬಲ್ ಸ್ಟಡಿ ಮಾಡ್ಬೇಕಾದ್ರೆಲ್ಲ ನಾವು ಗಮನಿಸಿ ಓದನ. ಅದರ ಮೋಸೆಸ್, ಜೋಶುವ, ಗಿಡಿಯೋನು ಅದರ, ಸ್ಯಾಮಿಯಲು, ಇವರೆಲ್ಲ ದೇವ್ರಿಗಾಗಿ ಏನಂತಾರೆ ಭಯಭಕ್ತಿನ ಸಖತ್ತಾಗಿ ಸಫರಿಂಗ್ಸ್ ಮಾಡೋರು ಅವರು, ಅವ್ರು ಅನುಭವಿಸೋರು ಅದರ. ಅವ ಕಲ್ಲಲ್ಲೆಲ್ಲ ಅವರೆಲ್ಲ ಟ್ರಾವೆಲ್ ಮಾಡ್ತಿರ್ಬೇಕ್ರೆ ಎಲ್ಲ ಲಕ್ಸುರಿಯಸ್ ಆಗಿ ಯಾರು ಟ್ರಾವೆಲ್ ಮಾಡ್ತಾ ಎಲ್ಲ ನಡ್ಕೊಂಡು ಹೋಗ್ಬೇಕಾಯ್ತು, ಇಲ್ಲ ಮ್ಯಾಕ್ಸಿಮಮ್ ಕತ್ತೆ ಅದು ಏನು ಕಿಲೋಮೀಟರ್ ಗಟ್ಟಲೆ ಏನ್ರಿ 300 kilometers 400 kilometers ಏನ್ ಮಾಡೋ ಜರ್ನಿ ಮಾಡೋರು ಅಂತಂದ್ರ ಅದೆಲ್ಲ ಏನು ಆ ದಟ್ಟ ಕಾಡುಗಳಲ್ಲಿ ದೇವ್ರಿಗೆ ಏನಾಗಿದೆ ಅಂತೆಲ್ಲ
ನಾನು ನಂಬಿಕಸ್ಥರಾಗಿದ್ರಲ್ಲ ಅದ್ ಹೇಳ್ತಾರೆ ಇರೋ ಅಟ್ ದ ಕಾಸ್ಟ್ ಆಫ್ ದ ಲೈಫ್ ಇದೇ ತರ ಚಿಕ್ಕ ಹಿಂಡು ಕೂಡ ಇವಾಗ ನಾವು ದೇವರ ನೀತಿವಂತಿಕೆನ ನಾವು ಹೊಂದಬೇಕು ದೇವರಿಗೆ ಮೆಚ್ಚುಗೆ ಆಗಿರ್ಬೇಕು ಅಂದ್ರೆ ಇಟ್ ವಿಲ್ ಬಿ ಉಂಗ್ಲಿ ಅಟ್ ದ ಕಾಸ್ಟ್ ಆಫ್ ಅವರ್ ಲೈಫ್ ಅಲ್ವರ ಅದಕ್ಕೆ ಇದ್ರಲ್ಲಿ ಎರಡು ಗ್ರೂಪ್ ಇದೆ ಅಂತ ನೋಡಿದೀನಿ ಅಂದ್ರೆ ದೊಡ್ಡ ಹಿಂಡಿದೆ ಸಾರಿ ದೊಡ್ಡ ಸಮೂಹ ಇದೆ ಚಿಕ್ಕ ಹಿಂಡು ಇದೆ ಅಲ್ವರ ದೊಡ್ಡ ಸಮೂಹಕ್ಕೂ ಚಿಕ್ಕ ಹಿಂಡಿಗೆ ಏನಪ್ಪ ಮುಖ್ಯವಾದ ವ್ಯತ್ಯಾಸ ಅಂತಂದ್ರೆ ಏನ್ ಹೇಳ್ತಾರೆ ಯಾವ ವಿಚಾರದಲ್ಲಿ ವ್ಯತ್ಯಾಸ ನೋಡಬಹುದು ಅಂದ್ರೆ ಆಸಕ್ತಿ ಉತ್ಸಾಹ ದೇವರ ಒಂದು ಕಾರ್ಯದಲ್ಲಿ ಇದಂತ ಉತ್ಸಾಹ ದೇವರ ಕಾರ್ಯದಲ್ಲಿರುವಂತ ಒಂದು ಹುಮ್ಮಸ್ಸು ಯಾರಲ್ಲಿ ಇರೋದಿಲ್ಲ ಅಂತಂದ್ರೆ ಏನಂತಾರೆ ಒಂದು ದೊಡ್ಡ ಸಮೂಹದಲ್ಲಿ ಏನಾಗಿರಲ್ಲ ಇರೋದಿಲ್ಲ ಅವರ ಅದಕ್ಕೆ ನೋಡ್ಬೇಕ್ರೆ ಲೆಥಾರ್ಜಿ ಕೇರ್ಲೆಸ್ನೆಸ್ನೆಸ್ ಅಲ್ವರ ಆಮೇಲೆ ನೋಡ್ಬೇಕ್ರೆ ಏನ್ರಿ ಸೋಂಬೇರಿತನ ಅಥವಾ ನೆಗ್ಲೆಕ್ಟ್ ಮಾಡೋಂಥದ್ದು ಅದರ ಕೇರ್ಲೆಸ್ ಆಗಿರೋದು ಅದರ ಇಂಪಾರ್ಟೆನ್ಸ್ ಕೊಡದಿರೋಂಥದ್ದು ಒಂದು ಗುಣಗಳನ್ನ ನಾವೆಲ್ಲಿ ನೋಡ್ಬೋದು ಅಂದ್ರೆ ಕ್ಲೀನ್ ಆಗಿ ಅಂತಂದ್ರೆ ಒಂದು ದೊಡ್ಡ ಸಮೂಹದ ಒಂದು ಒಂದು ಜೀವಿತದಲ್ಲಿ ಏನ್ ಮಾಡೋದು ಆಲಸ್ಯ ಅದರ ಇವೆಲ್ಲ ಏನ್ ಮಾಡೋದು ನಾವು ನೋಡ್ಬೋದು ಅದರ ಸೊ ಇದು ಏನ್ರಿ ಆ ಇಬ್ರಿಗಿರಂತ ಅಂದ್ರೆ ಡಿಫ್ರೆನ್ಸ್ ಏನ್ ಮಾಡ್ತಾರಲ್ಲ ಸ್ಪೆಂಡ್ ಮಾಡ್ತಾ ಇದ್ರು ಅದಕ್ಕೆ ನೋಡ್ಬೇಕ್ರೆ ಏನ್ರಿ ದೇವರು ನಮ್ಮಲ್ಲಿ ನೋಡೋಂತ ಇದು ಏನ್ ಮಾಡ್ತಾರೆ ಇದು ಈ ಒಂದು ಕ್ಯಾರೆಕ್ಟರ್ನೇ ಫಸ್ಟ್ ದೇವ್ರ ಪ್ರಿಫರೆನ್ಸ್ ಕೊಡೋದು ಅಂತ ಹೇಳ್ತಾರೆ ಅದಕ್ಕೆ ಭೂಲೋಕದಲ್ಲಿ ಕಣ್ಣು ಕಾಣುವಂತ ರೀತಿಲಿ ದೇವರಾಜ್ಯ ಸ್ಥಾಪನೆ ಆಗ್ಬೇಕಾರೆ ಫಸ್ಟ್ ದೇವರು ಸತ್ಯ ಕೊಡೋದು ಫಸ್ಟ್ ಕಣ್ಗಳನ್ನ ತೆರೆಯೋದು ಯಾವ ರಾಜ್ಯ ಅಂತ ನೋಡಿದ್ರೆ ಇಸ್ರೇಲು ಏನಕ್ಕೆ ಅಂತಂದ್ರೆ ಅಪೋಸ್ಟಲ್ ಪೌಲ್ ಹೇಳ್ತೀವಿ ರೋಮನ್ಸ್ ರೋಮನ್ಸ್ ಅಲ್ಲಿ 10 ಚಾಪ್ಟರ್ ನೋಡಿ ಸಹೋದರರೇ ಇಸ್ರಾಯೇಲ್ಯರು ರಕ್ಷಣೆ ಹೊಂದಬೇಕೆಂಬುದೇ ನನ್ನ ಮನೋಭಿಲಾಷೆಯು ದೇವರಿಗೆ ಇಸ್ರೇಲ್ ಜನಗಳು ರಕ್ಷಣೆ ಹೊಂದಬೇಕು ಅಂತ ಅಂದ್ಬಿಟ್ಟೆ ನನ್ ಏನ್ರಿ ಮನೋಭಿಲಾಷೆಯು ಡಿಸೈರ್ ದಟ್ ಇಸ್ ಮೈ ಡಿಸೈರ್ ಅಂತ ಹೇಳ್ತಾರೆ ನೋಡಿದ್ರಿ ಏನ್ರಿ ಇಸ್ರೇಲ್ ರಾಜ ರಕ್ಷಣೆ ಹೊಂದಬೇಕು ಅಂತ ಅಂದ್ಬಿಟ್ಟು ಇಸ್ರೇಲ್ ಗಾಗಿ ಏನ್ ಮಾಡ್ತಾರೆ ಇವರು ಐ ಪ್ರೇ ಫಾರ್ ಇಸ್ರೇಲ್ ಅಂತ ಹೇಳ್ತಾರೆ ಅದರ ಅದಕ್ಕೆ ನನ್ನ ಮನೋಭಿಲಾಷೆಯು ಯಾಕೆ ದೇವರಿಗೆ ನಾನು ಮಾಡುವ ವಿಜ್ಞಾಪನೆಯು ಆಗಿದೆ ದೇವರಲ್ಲಿ ಆಸಕ್ತರಾಗಿದ್ದಾರೆಂದು ನಾನು ಅವರ ವಿಷಯದಲ್ಲಿ ಸಾಕ್ಷಿ ಕೊಡುತ್ತೇನೆ ಆದರೂ ಅವರ ಆಸಕ್ತಿ ಜ್ಞಾನಾನುಸಾರವಾದುದಲ್ಲ ನೋಡ್ರ ಅವ್ರಿಗೆ ಆಸಕ್ತಿ ಇದೆ ಸಕ್ಕತ್ ಜೀಲ್ ಇದೆ ರೀ ಅದರ ನಾವು ಇಸ್ರೇಲ್ ಬಗ್ಗೆ ಎಷ್ಟು ಪಾಠಗಳು ನೋಡಿದಿರ ಅದರ ಅದೆಲ್ಲ ನಾವು ನೋಡ್ಬೇಕಂದ್ರೆ ನಮ್ಗೆ ಏನಾಗ್ತದೆ ಇವಾಗ ನಿಮ್ಗೆ ಯೋಯಲ್ ಮೂರನೇ ಅಧ್ಯಾಯ ತಗೊಂಡೆ ಗೊತ್ತಾ ಏನ್ ತಗೊಂಡಿದ್ದಲ್ಲಿ ಹೂ ನಮ್ಗೆ ಇಷ್ಟೊಂದೆಲ್ಲ ಜ್ಞಾನ ಇದೆ ಅಂತ ನೋಡ್ಕೊಳಕಲ್ಲ ಇವೆಲ್ಲ ನೋಡ್ಬೇಕಾರೆ ಲೋಕದಲ್ಲಿ ನಡೀತಿದ್ದ ಕಾರ್ಯಗಳೆಲ್ಲ ನೋಡ್ತಾ ಇರ್ಬೇಕ್ರೆ ನಾವೇನ್ ತಿಳ್ಕೊಬೇಕು ಅಂದ್ರೆ ನಮ್ಮ ವಿಶ್ವಾಸ ಹೆಂಗಿದೆ ನಮ್ಮ ಆಸಕ್ತಿ ಹೆಂಗಿದೆ ದೇವ್ರು ಇವೆಲ್ಲ ನಮ್ಮ ಕಣ್ ಮುಂದೆ ಆತನ ವಿಚಾರಗಳನ್ನ ನೋಡ್ತಾ ಇರ್ಬೇಕ್ರೆ ನಮ್ ಫೇತ್ ಏನಾಗ್ತಿದೆ ದಿನನಿತ್ಯ ಬೆಳೀತಾ ಇದೆಯಾ ನಮ್ಮ ಅದೇ ತರ ಹುಮ್ಮಸ್ಸು ಆಸಕ್ತಿ ಇದೆಯಾ ಅದೇ ತರ ನಾವು ಝೀಲ್ ಮೇಂಟೈನ್ ಮಾಡ್ತಾ ಇದ್ದೀರಾ ದೇವ್ರ ಮೇಲೆ ಪ್ರೀತಿ ನಂಬಿಕೆ ಅಧಿಕವಾಗಿ ಬೆಳೀತಾ ಇದೆಯಾ ಇಲ್ಲ ಕುಗ್ಗೋಗಿ ಹಂಗೇ ನಿರಾಸೆ ಕೂಲ್ ಆಫ್ ಆಗ್ತಾ ಇದ್ದೀರಾ ಅದು ನಮ್ಗೆ ಏನಂತೆ ಪಾಠಗಳು ಅದರಲ್ಲಿ ಅಲ್ವರ ಅದಿಗೆ ನೋಡ್ಬೇಕ್ರೆ ಇಸ್ರೇಲ್ ನೋಡಿದ್ರೆ ನಂಗೆ ಏನಾಗ್ತದೆ ತುಂಬಾ ಆಸೆ ಯಾಕಂದ್ರೆ ದೇವ್ರ ಮೇಲೆ ಏನಿದೆ ಅವ್ರಿಗೆ ಅಷ್ಟೊಂದು ಪ್ರೀತಿ ಇದೆ ಅಂತ ಹೇಳ್ತಾರೆ ಆದ್ರೆ ಪಾಪ ಏನಿಲ್ಲ ಜ್ಞಾನ ಇಲ್ಲ ಅಂತ ಹೇಳ್ತಾರೆ ಯೋಚನೆ ಮಾಡಿ ಇವಾಗ ಇಂಥ ಜನಗಳಿಗೆ ಇವಾಗ ಇವ್ರಿಗೆ ದೇವ್ರ ಮಾರ್ಗಕ್ಕೆ ತರಬೇಕು ಅಂದ್ರೆ ಏನ್ ಕೊಡ್ಬೇಕು ಇಸ್ರೇಲ್ ಜನಗಳಿಗೆ ಎಲ್ಲ ಇದೆಪ್ಪ ಅಲ್ರ ಆದ್ರೆ ಏನಿಲ್ಲ ಜ್ಞಾನ ಅವಾಗ ದೇವ್ರ ಕಡೆಗೆ ತರಬೇಕು ಅವ್ರಿಗೆ ಏನ್ ಕೊಡ್ಬೇಕು ಆತ್ಮಿಕ ಕಣ್ಣುಗಳು ತೆಗಿಬೇಕು ಅಥವಾ ಆತ್ಮಿಕ ಜ್ಞಾನ ಸಿಗ್ಬೇಕು ಅಷ್ಟೇ ಸಿಂಪಲ್ ಅದರ ವೆರಿ ಗುಡ್ ಏನಿಲ್ಲ ಜ್ಞಾನ ಇಲ್ಲ ಅಷ್ಟೇ ಇವಾಗ ಅವ್ರಿಗೆ ಜ್ಞಾನ ಕೊಟ್ರೆ ಸಾಕು ಏನ್ ಮಾಡ್ತಾರೆ ಡಿಸಿಪ್ಲಿನ್ ಆಗಿ ಆಲ್ರೆಡಿ ಇದಾರೆ ದೇವ್ರಿಗೆ ಭಯಭಕ್ತಿ ಆಗಿದ್ದಾರೆ ಆದ್ರೆ ಏನಿಲ್ಲ ಅಂದ್ರೆ ಅವೆಲ್ಲ ಬಂದ್ಬಿಟ್ಟು ದೇವ್ರ ಜ್ಞಾನ ಅನುಸಾರವಾಗಿ ಏನಾಗಿಲ್ಲ ಇಲ್ಲ ಅಷ್ಟೇ ಇವಾಗ ಅದನ್ನ ತಿದ್ಬಿಟ್ಟ ಅಂದ್ರೆ ಇವ್ರು ಹೆಂಗಿರ್ತಾರೆ ಲೋಕದಲ್ಲೇ ಸೂಪರ್ ಗ್ರೂಪ್ ಅದಕ್ಕೆ ದೇವರು ಕ್ರಿಸ್ತನ್ ರಾಜ್ಯದಲ್ಲಿ ಫಸ್ಟ್ ಯಾವ ರಾಜ್ಯಕ್ಕೆ ರಕ್ಷಣೆ ಕೊಡ್ತಾರೆ ಅಂತ ನೋಡ್ತೀರಿ ಅಂದ್ರೆ ಇಸ್ರೇಲ್ ರಾಜ್ಯಕ್ಕೆನ್ರಿ ರಕ್ಷಣೆ ಅಲ್ರ ಅದಕ್ಕೆ ಇವತ್ತು ಯೇಸು ಕ್ರಿಸ್ತು ಬಂದು ಎಲ್ಲಿ ನಿಂತ್ಕೊಳವ್ರೆ ಯೇಸು ಕ್ರಿಸ್ತು ಎಲ್ಲಿ ಬಂದು ನಿಂತ್ಕೊಳವ್ರೆ ಇಸ್ರೇಲ್ ಅಲ್ಲ ಎಲ್ಲಿ ಏರ್ಪೋರ್ಟ್ ಅಲ್ಲ ಇಲ್ಲ ರೈಲ್ವೆ ಸ್ಟೇಷನ್ ಅಲ್ಲ ಅದೇ ಗೊತ್ತಿಲ್ಲ ಅಲ್ವರ ದಾನಿಯಲ್ ಹನ್ನೆರಡು ಒಂದು ಓದಿ ನೋಡೋಣ ಯೇಸು ಕ್ರಿಸ್ತು ಎಲ್ಲಿ ನಿಂತವ್ರೆ ಅಂತ ಇಂಗ್ಲಿಷ್ ಅಲ್ಲಿ ಓದಿ ನಿನ್ನ ಜನರ ಪಕ್ಷವನ್ನು ಹಿಡಿಯುವ ಮಹಾಪಾಲಕನಾದ ಮಿಕಾಯೇಲನು ಆ ಕಾಲದಲ್ಲಿ ಏಳುವನು ನಿನ್ನ ಜನರ ಪಕ್ಷವನ್ನು ಹಿಡಿದಿರಂತ ಏನ ಮಹಾಪಾಲಕನಾಗಿರಂತ ಮಿಕಾಯೇಲು ಆ ದಿನದಲ್ಲಿ ಏನ್ ಮಾಡಾನೆ ಏಳುವನು
ಎದ್ದು ನಿಂತ್ಕೊಂತಾರಂತೆ. ಯಾವ ಜನಕ್ಕಾಗಿ ನಿಂತ್ಕೊಂತಾರ ಅವರು? ನಿಮ್ಮ ಜನಕ್ಕೆ ಅಲ್ಲಿ ಹೇಳ್ತಾರಲ್ಲ ನಿನ್ನ ಜನರ ಪಕ್ಷ ಅದರ ದಾನಿಯಲ್ಲ. ಯಾವ ಜನಾಂಗದವರಪ್ಪ? ಅಮೆರಿಕನ ಆಸ್ಟ್ರೇಲಿಯನ ಜಾನಿಯಲ್ಲ ದೇವರ ಜನ ಯಾವ ಜನ? ಖಂಡಿತವಾಗ ದೇವ್ರ ಜನ. ಆ ದೇವ್ರ ಜನದಲ್ಲಿ ನೋಡ್ಬೇಕ್ರೆ ಇಸ್ರೇಲ್ ರಾಜ್ಯ ಅದರ ಇಸ್ರೇಲ್ ನೇಷನ್ ಅಂದ್ರೆ ಯೇಸು ಕ್ರಿಸ್ತು ಫಸ್ಟ್ ಬಂದು ನಿಂತ್ಕೊಂಡದ್ದು ಯಾವ ನೇಷನ್ಗಾಗಿ ಸಪೋರ್ಟ್ಗೆ ಅಂದ್ರೆ ಇಸ್ರೇಲ್ಗೆ. ಅದ್ರ ಅವಾಗ ಏನಾಗ್ತಾರೆ ಅಂತಂದ್ರೆ ಇದುವರೆಗೂ ಬರದೇ ಅಂತ ಪ್ರಾಬ್ಲಮ್ ಏನಾಗ್ತದೆ ಬರ್ತದೆ. ಇವಾಗ ಲೋಕದಲ್ಲಿ ಬರ್ತಾ ಪ್ರಾಬ್ಲಮ್ ಅಲ್ಲ ಪಾಪ ಯಾರಿಂದ ಅಂದ್ರೆ ಆ ಪುಟ್ಟು ರಾಜ್ಯದ ಇಸ್ರೇಲಿಂದ. ಅದರ ದೇಶಿತರ ಎಲ್ಲ ಬರೋದಂತ ಕ್ಲಾಸಸ್ ಡೀಟೇಲ್ ಆಗಿ ನೋಡೋಣ. ಬೇಸಿಕ್ ಕ್ಲಾಸ್ ಕೆಲವು ವಿಚಾರಗಳು ನೋಡಿದಿರಿ ಅದರ. ಅದಕ್ಕೆ ಏನ್ರಿ ಫೇವರ್ ಫಸ್ಟ್ ಕೊಡೋದು ಯಾರು ಗೊತ್ತಾ ಇಸ್ರೇಲ್ಗೆ? ನೋಡಿ ಅಪೋಸ್ತಲ ಕೃತ್ಯಗಳಲ್ಲಿ ಹದಿನೈದನೇ ಅಧ್ಯಾಯ ಸರ್ ವರ್ಸ್ 14 ಇಂದ ಓದ್ಕೊಂಡ್ಬನ್ನಿ ಸರ್. 14 ಇಂದ ಹಿಡಿದು 17 ವರೆಗೂ. ಸಹೋದರರೇ ನಾನು ಹೇಳುವುದನ್ನು ಕೇಳಿರಿ. ದೇವರು ಮೊದಲಲ್ಲಿ ಅನ್ಯ ಜನರನ್ನು ಕಟಾಕ್ಷಿಸಿ ನೋಡಿ ತನ್ನ ಹೆಸರಿಗಾಗಿ ಅವರೊಳಗಿಂದ ಒಂದು ಪ್ರಜೆಯನ್ನು ಆರಿಸಿಕೊಂಡ ವಿಧವನ್ನು ಸಿಮಿಯೋನನು ವಿವರಿಸಿದನಷ್ಟೇ. ಆದರೆ ಪ್ರವಾದಿಗಳ ಮಾತುಗಳು ಒಪ್ಪುತ್ತವೆ. ಹೇಗೆಂದರೆ ಇದಾದ ಮೇಲೆ ನಾನು ಹಿಂತಿರುಗಿ ಬಂದು ದಾವೀದನ ಬಿದ್ದು ಹೋಗಿರುವ ಗುಡಾರವನ್ನು ಎತ್ತುವೆನು. ನೋಡ್ರ ಯಾವುದೋ ಅನ್ಯ ಜನಾಂಗದವರಿಂದ ಒಂದು ಗುಂಪನ್ನ ಆಯ್ಕೆ ಮಾಡಿದ ಮೇಲೆ ತಿರುಗಿ ಬರ್ತಾರಂತೆ. ಎಲ್ಲಿಗೆ ಬರ್ತಾರೆ ತಿರುಗಿ? ಎಲ್ಲಿಗೆ ಬರ್ತಾರೆ ಯೇಸು ಕ್ರಿಸ್ತ ತಿರುಗಿ? ಅಲ್ಲಿ ಇಸ್ರಾಯೇಲ್. ಎಸ್, ಮೊದಲನೇ ಸದ್ಯಕ್ಕೆ ಬಂದಿದೆ. ಇಲ್ಲಿ ಯೇಸು ಕ್ರಿಸ್ತ ಫಸ್ಟ್ ಟೈಮ್ ಬಂದಿದ್ಯಾ ಯಾವ ರಾಜ್ಯಕ್ಕೆ? ಅನ್ಯ ಜನರ ಬಳಿ. ಅನ್ಯ ಜನ ಅಲ್ಲ ಇಸ್ರಾಯೇಲ್ಯರಿಗೆ ಬಂದಿದ್ದು ಬ್ರದರ್. ಇಸ್ರೇಲ್. ಹುಷಾರಾಗಿರಿ, ಬರ್ತ್ ಸರ್ಟಿಫಿಕೇಟ್ ಎಲ್ಲ ಚೇಂಜ್ ಗೇನ್ ಮಾಡ್ಬಿಟ್ಟಿರೋದು ನೀವು ಡೇಟ್ಗಳನ್ನ. ಯೇಸು ಕ್ರಿಸ್ತ ಫಸ್ಟ್ ಅಡ್ವೆಂಟ್ ಅಲ್ಲಿ ಯಾವ ರಾಜ್ಯಕ್ಕೆ ಬಂದಿದ್ದು? ಇಸ್ರೇಲ್ ಅಲ್ಲಿ. ತಿರುಗಿ ಎಲ್ಲಿ ಬರ್ತಾರೆ ಅಂತ ಇವಾಗ ಏನ್ ಹೇಳ್ತಾರೆ ಸತ್ಯವೇದ? ಅದ್ನಾರ್ಧ ವಚನ ಇನ್ನೊಂದ್ಸತಿ ಓದಿಂತೀರಿ. ತಿರುಗಿ ಅಲ್ಲಿ ಬಂದು ಬಿದ್ದು ಹೋದಂತ ದಾವಿದನ ಮನೆತನ ಅದರ ಗುಡಾರವನ್ನ ಎತ್ತಿರಂತೆ. ಇವರು ತಂದೆಯ ಮನೇನ ಕಟ್ತಾರೆ. ಆ ತಂದೆ ಯಾರು? ಅದೇ ಹೇಳ್ಬಿಟ್ಟು ದಾವಿದಿನ ಕುಮಾರ. ಅವ್ರ ಅಪ್ಪನ ಮನೆ ಏನ್ ಮಾಡೋರು ದೇವರು? ಇಸ್ರೇಲ್ ರಾಜ್ಯನ ಚದುರಿಸಿ ಏನ್ ಮಾಡಿದ್ರೆ ಸ್ಕ್ಯಾಟರ್ ಮಾಡಿ ಒಡೆದಾಕ್ಬಿಡಿದಾರೆ. ಅಂದ್ರೆ ಇಸ್ರೇಲ್ ರಾಜ್ಯನ ಏನ್ ಮಾಡ್ತಾರೆ ಯೇಸು ಕ್ರಿಸ್ತ ಬಂದ್ ಇವಾಗ ಕಟ್ತಾರೆ. ಇವಾಗ ಅದನ್ನೇನ್ ಮಾಡ್ತಾರೆ ಯೇಸು ಏನ್ ಮಾಡ್ತಾರೆ? ಬಿದ್ದೋಗಿರಂತ ದಾವಿದಿನ ಗುಡಾರ ಏನ್ ಮಾಡ್ತಾರೆ ಇವತ್ತು? ಕಟ್ಟುತ್ತಾ ಇದಾರೆ. ಏನಕ್ ಕಟ್ತಾರಂತೆ? ಓದಿ ಮುಂದಕ್ಕೆ. ಅದರಲ್ಲಿ ಹಾಳಾದದ್ದನ್ನು ನಾನು ಸರಿಪಡಿಸಿ ಏನ್ ಹಾಳಾಯ್ತು ಅಲ್ರ? ಏನೆಲ್ಲ ಸತ್ಯ ಆಯ್ತು, ಏನೆಲ್ಲ ಕೃಪೆ ಆಯ್ತು. ರೋಮಪುರದಲ್ಲಿ ಆರನೇ ಅಧ್ಯಾಯದಲ್ಲಿ ಹೇಳ್ತಲ್ಲ, ಎಂಟನೇ ಅಧ್ಯಾಯ ಹೇಳ್ತಲ್ಲ, ಇಸ್ರೇಲ್ ಜನಗಳಂದ್ರೆ ಯಾರು ಅಂತಂದ್ರೆ ವಾಗ್ದಾನ ಆಶೀರ್ವಾದ ಕೃಪೆಗಳು ಒಡಂಬಡಿಕೆಗಳು ಅಬ್ರಾಹಮು ಇಸಾಕು ಯಾಕೋಬು ಪಿತೃಗಳೆಲ್ಲ ಇವ್ರದಂತೆ ಎಷ್ಟೋ ಹೇಳ್ತಾರೆ ಲಿಸ್ಟ್. ಇವೆಲ್ಲ ಕಳ್ಕೊಂಡ್ಬಿಟ್ರು. ಇದನ್ನೆಲ್ಲ ಎಲ್ಲಿ ಕೊಡ್ಬೇಕು ವಾಪಸ್? ಇವಾಗ ಇಸ್ರೇಲ್ಗೆ ಕೊಡ್ಬೇಕು ಅಲ್ರ? ಆಮೇಲೆ ಸ್ಟರ್ ಕಳೆದೋದನ್ನು ಸ್ಥಾಪಿಸಿ ನಿಲ್ಲಿಸುವೆನು. ಮನುಷ್ಯ ಜಾತಿಯ ಉಳಿದ ಜನಗಳು ಅಂದರೆ ದೇವ ಜನರಿಸಿಕೊಳ್ಳುವ ಸಕಲ ಜನಾಂಗಗಳು ಕರ್ತನನ್ನು ಹುಡುಕುವವರಾಗಿರಬೇಕೆಂದು ಆದಿಯಿಂದ ಈ ಕಾರ್ಯಗಳನ್ನು ತಿಳಿಯಪಡಿಸುವ ಕರ್ತನು ನುಡಿಯುತ್ತಾನೆ. ನೋಡ್ರ ಇದನ್ನ ಏನಕ್ಕೆ ಸ್ಥಾಪನೆ ಮಾಡ್ತಾರೆ ಅಂದ್ರೆ ಕರ್ತನನ್ನು ಅನ್ಯ ಜನಗದ್ರೆಲ್ಲ ತಿಳಿಸ್ಕೊಳಕ್ಕೋಸ್ಕರ. ಅದರ ಎಲ್ಲಾ ಲೋಕ ಜನಗಳು ನಿಜವಾದ ದೇವ್ರ ಬಗ್ಗೆ ತಿಳ್ಕೊಳಕ್ಕೋಸ್ಕರ ಇಸ್ರೇಲ್ ಅಲ್ಲಿ ತನ್ನ ಒಂದು ಹೆಸರನ್ನ ಸ್ಥಾಪನೆ ಮಾಡ್ತಾರೆ. ಅದಕ್ಕೆ ಯೇಸು ಕ್ರಿಸ್ತ ತಿರ್ಗಾ ಎಲ್ಲಿ ಬಂದಿರೋದು ಇವತ್ತು? ಬಿದ್ದು ಹೋದಂತ ದಾವಿದನ ಗುಡಾರನ ಕಟ್ಟಕ್ಕೆ ತಿರುಗಿ ಬಂದಿದ್ದಾರೆ. ಅದಕ್ಕೆ ಯೇಸು ಕ್ರಿಸ್ತ ಯಾವ ರಾಜ್ಯಕ್ಕಾಗಿ ಸಪೋರ್ಟ್ ನಿಂತಿರೋದು ಇವತ್ತು? ಇಸ್ರೇಲ್ಗೆ ಸಪೋರ್ಟ್ ಅಲ್ವರ? ಅದಕ್ಕೆ ನಾವು ಯಾವಾಗ ಟಕ್ ಅಂತ ಲೋಕದಲ್ಲಿ ಯುದ್ಧ ಗಿದ್ದ ಟಕ್ಕಂತ ಆಯ್ತು ಅಂದ್ರೆ ನಾವು ಫಸ್ಟ್ ಯಾವ ರಾಜ್ಯ ಕಡೆ ತಿರುಗಿ ನೋಡ್ತೀರಿ? ಇಸ್ರೇಲ್ ಅಲ್ವರ? ಬೆಳಿಗ್ಗೆ 10 ಗಂಟೆಗೆ ಸ್ಕೂಲು ಅಂತಂದ್ರೆ ನಾವು 10 ಗಂಟೆಗೆ ಮನೆ ಬಿಡ್ತೀರಾ ಇಲ್ಲ 9 ಗಂಟೆಗೆ ಮನೆ ಬಿಡ್ತೀರಾ ಅಂತ ನೋಡ್ಬೇಕಾದ್ರೆ ಟೈಮ್ ಎಲ್ಲಿ ಅಬ್ಸರ್ವ್ ಮಾಡ್ತೀರಿ? ಟೈಮ್ ಪೀಸ್ ತಾನೇ ನೋಡ್ತೀರಿ ನಾವು? ಗಡಿಯಾರ ಮನೇಲಿ ಗಡಿಯಾರ ತಾನೇ ನೋಡ್ತೀರಾ? ಅದೇ ತರ ಲೋಕದಲ್ಲಿ ಏನೋ ಆಯ್ತು ಒಂದು ಟಕ್ ಅಂತ ನಾವ್ ಏನ್ ಗಡಿಯಾರ ನೋಡ್ಬೇಕು? ನಮ್ ಗಡಿಯಾರ ಯಾವ್ದು? ನಮ್ ವಾಚು. ಇಸ್ರೇಲ್ ಅದರ ಅಮಾಸು
ಏನಂತ ಟಕ್ಕಂತ ಗಾಜಾಯಿಂದ ಇಸ್ರೇಲ್ಗೆ ಅಟ್ಯಾಕ್ ಮಾಡಿದ್ರು ದೊಡ್ಡ ಯುದ್ಧದ ಸಿಚುವೇಶನ್ ಅಂತಂದ್ರೆ ದೇವ್ ನಮ್ಗೆ ಏನ್ ಹೇಳ್ತಾವ್ರೆ ಕಂದ 5 ಗಂಟೆ ಆಯ್ತಪ್ಪ ರಜಾ ಎದಳು ಅಂತ ಅಲಾರಾಮ್ ಕೊಡ್ತಾವ್ರೆ ನಾವೇನ್ ಮಾಡ್ತೀರಿ 5 ಗಂಟೆಗೆ ಅಲಾರಾಮ್ ಹೊಡೆದ್ರೆ ಸೆಕೆಂಡ್ ವೇವ್ ಕಳಿಸ್ತಾರೆ ಅಯ್ಯೋ ದೇವ್ರೆ ಒಂದ್ 5 ನಿಮಿಷ ಅಂತಂದ್ರೆ ಸರಿ ಕಂದ ಮಲ್ಕೋ ಅದರ ಪ್ರಸವ ವೇದನೆ ಹಿಂಗ್ ಬತ್ತಂತೆ ಬಿಟ್ಟಿ ಬಿಟ್ಟಿ ಇನ್ನೊಂದ್ ಥರ್ಡ್ ವೇವ್ ಕಳಿಸ್ತಾರೆ ಫೋರ್ತ್ ವೇವ್ ಕಳಿಸ್ತಾರೆ ಎಲ್ಲಾ ಕಳ್ಸರು ಹೇಳಿ ಮತ್ ಕೇಳ ನಾನು ಏನ್ ಮಾಡ್ತಾರೆ ಲಾಸ್ಟ್ ನಮ್ಗೆ ಕೊಡ್ತಾರೆ ವೇವ್ ಅಲ್ವರ ಅದಕ್ಕೆ ಇದೆಲ್ಲ ಏನಂದ್ರೆ ನಮ್ಗೆ ವಾರ್ನಿಂಗ್ಗಳು ಏನಪ್ಪಾ ಅಂದ್ರೆ ಇಸ್ರೇಲ್ ಅಲ್ಲಿ ದೇವರು ರಾಜ್ಯವನ್ನು ಸ್ಥಾಪನೆ ಮಾಡಕ್ಕೆ ನಮ್ಮ ಕಣ್ ಮುಂದೆ ಎಲ್ಲಾ ಪ್ರಿಪ್ರೇಷನ್ ನಡೀತಾ ಇದೆ ಅಂದ್ರೆ ಏನ್ ಅರ್ಥ ಮಾಡ್ಕೋಬೇಕು ಅಂದ್ರೆ ನಮ್ಮ ಫ್ಲೈಟ್ ಬೋರ್ಡಿಂಗ್ ಆಗೋದಿಕ್ ಏನಾಗಿದೆ ಶುರು ಆಗಿದೆ ನಾವು ಪ್ಯಾಸೆಂಜರ್ ಗಳೆಲ್ಲ ಪ್ಯಾಕಪ್ ಮಾಡ್ಕೊಂಡು ಏನ್ ಮಾಡ್ಬೇಕು ರೆಡಿ ಆಗಿರ್ಬೇಕು ಅಲ್ವರ ರೆಡಿ ಆಗಿದ್ದೀರಾ ಅಂತ ನಮ್ಮ ಒಂದು ಪ್ರಶ್ನೆಗಳು ಅಷ್ಟೇ ಅಲ್ವರ ಅದಕ್ಕೆ ನಾವೆಲ್ಲ ಏನ್ ಸಿದ್ಧತೆ ಮಾಡ್ಕೊಬೇಕೋ ನಮ್ಗೆಲ್ಲರಿಗೂ ನಮ್ಗೆ ಗೊತ್ತೋ ನಾವ್ ಏನ್ ಮಾಡೋಣ ಆ ಪ್ರಶ್ನೆಗಳನ್ನ ಹಾಕೊಂಡು ನಮ್ ಸಿದ್ಧತೆಗಳು ಏನ್ ಬೇಕೋ ನಾವ್ ಏನ್ ಮಾಡೋಣ ನಾವು ಮಾಡ್ಕೊಳೋಣ ಓಕೆನಾ ಸರಿ ನಾವು ಇವತ್ತಿನ ವಾಕ್ಯ ಇಲ್ಲಿ ನಿಲ್ಸ್ಬಿಡೋಣ ಬರೋ ಅಂತ ದಿನದಲ್ಲಿ ನಾವೇನ್ ಮಾಡೋಣ ಇದನ್ನ ನಾವು ಹಂಗೆ ನಾವು